ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಇರಲಿ. ಔಜು ಬಿಲ್ಲಾಹಿ ಮಿನ ಶೈತಾನಿರ್ ರಜೀಮ್, ಬಿಸ್ಮಿಲ್ಲಾಹಿ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆದ ಆ ಸೃಷ್ಟಿಕರ್ತನ ನಾಮದಿಂದ ಈ ಕಾರ್ಯಕ್ರಮವು ಕುರಾನ್ ಪಠನದ ಮೂಲಕ ಆರಂಭಗೊಳ್ಳಲಿದೆ. ಕುರಾನ್ ಪಠನ ಮತ್ತು ಕನ್ನಡ ಅನುವಾದಕ್ಕಾಗಿ ನಾನು ಅಬುಲಾಸ್ ಬೆಲ್ಗಾಮಿಯವರನ್ನು ಆಹ್ವಾನಿಸುತ್ತೇನೆ. أعوذ بالله من الشيطان الرجيم بسم الله الرحمن الرحيم الرحمن علم القرآن خلق الإنسان علمه البيان الشمس والقمر بحسبان والنجم والشجر يسجدان والسماء رفعها ووضع الميزان الله تطغوا في الميزان وأقيموا الوزن بالقسط ولا تخسروا الميزان والأرض وضعها للأنام فيها فاكهة والنخل ذات الأكمام والحب ذو العصف والريحان فبأي آلاء ربكما تكذبان خلق الإنسان من صلصال كالفخار وخلق الجان من مارج من نار فبأي آلاء ربكما تكذبان رب المشرقين ورب المغربين فبأي آلاء ربكما تكذبان مرج البحرين يلتقيان بينهما برزخ لا يبغيان فبأي آلاء ربكما تكذبان يخرج منهما اللؤلؤ والمرجان فبأي آلاء ربكما تكذبان وله الجوار المنشآت في البحر كالأعلام فبأي آلاء ربكما تكذبان ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ರಹ್ಮಾನನು ಪರಮ ದಯಾಮಯನು ಈ ಕುರಾನನ್ನು ಕಲಿಸಿದನು. ಅವನೇ ಮಾನವನನ್ನು ಸೃಷ್ಟಿಸಿದನು ಮತ್ತು ಅವನಿಗೆ ಮಾತಾಡಲು ಕಲಿಸಿದನು. ಸೂರ್ಯ ಚಂದ್ರರು ಒಂದು ಗಣನೆಗೆ ಅಧೀನರಾಗಿದ್ದಾರೆ ಮತ್ತು ಎಲ್ಲ ನಕ್ಷತ್ರಗಳು ವೃಕ್ಷಗಳು ಸಾಷ್ಟಾಂಗವೆರಗುತ್ತಿವೆ. ಆಕಾಶವನ್ನು ಅವನು ಉನ್ನತಗೊಳಿಸಿದನು ಮತ್ತು ತಕ್ಕಡಿ ಸ್ಥಾಪಿಸಿದನು. ಆದುದರಿಂದ ನೀವು ಸಮತೋಲನವನ್ನು ಕೆಡಿಸಬೇಡಿ. ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇಡಿರಿ. ಅವನು ಭೂಮಿಯನ್ನು ಸಕಲ ಸೃಷ್ಟಿಗಳಿಗಾಗಿ ಉಂಟು ಮಾಡಿದನು. ಅದರಲ್ಲಿ ತರತರದ ಅನೇಕ ರುಚಿಕರವಾದ ಫಲಗಳಿವೆ. ಖರ್ಜೂರದ ಮರಗಳಿವೆ, ಅವುಗಳ ಫಲಗಳು ಹೂದಿಗೆಗಳಲ್ಲಿ ಸುತ್ತಿಕೊಂಡಿವೆ. ತರತರದ ಧಾನ್ಯಗಳಿವೆ, ಅವುಗಳಲ್ಲಿ ಹೊಟ್ಟು ಇದೆ, ಕಾಳು ಇದೆ. ಯಕ್ಷಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಅನುಗ್ರಹಗಳನ್ನು ಸುಳ್ಳಾಗಿಸುವಿರಿ? ಅವನು ಮಾನವನನ್ನು ಓಡಿನಂತಹ ಹಳಸಿದ ಒಣಗಾರೆಯಿಂದ ಉಂಟು ಮಾಡಿದನು ಮತ್ತು ಯಕ್ಷಗಳನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದನು. ಯಕ್ಷಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಅದ್ಭುತ ಮಹಿಮೆಗಳನ್ನು ಸುಳ್ಳಾಗಿಸುವಿರಿ? ಎರಡು ಪೂರ್ವಗಳ ಮತ್ತು ಎರಡು ಪಶ್ಚಿಮಗಳ ಪಾಲಕ ಪ್ರಭು ಅವನೇ ಆಗಿರುತ್ತಾನೆ.
ಯಕ್ಷಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ? ಅವನು ಎರಡು ಸಮುದ್ರಗಳನ್ನು ಪರಸ್ಪರ ಒಟ್ಟು ಸೇರಲು ಬಿಟ್ಟನು, ಆದರೂ ಅವುಗಳ ನಡುವೆ ಒಂದು ಪರದೆ ಅಡ್ಡವಾಗಿದ್ದು ಅದನ್ನು ಅವು ಮೀರುವುದಿಲ್ಲ. ಯಕ್ಷಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಮಹಿಮೆಯ ಯಾವ ಯಾವ ಪವಾಡಗಳನ್ನು ಸುಳ್ಳಾಗಿಸುವಿರಿ? ಈ ಸಮುದ್ರಗಳಿಂದ ಮುತ್ತು ಮತ್ತು ಹವಳಗಳು ಲಭಿಸುತ್ತವೆ. ಯಕ್ಷಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿರಿ? ಸಮುದ್ರದಲ್ಲಿ ಪರ್ವತದಂತೆ ಮೇಲಿದ್ದಿರುವ ಹಡಗುಗಳ ಅವನದೇ ಆಗಿವೆ. ಯಕ್ಷಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ಸುಳ್ಳಾಗಿಸುವಿರಿ? ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ವಿಷಯದಡಿ ಆಯೋಜಿಸಿರುವ ವಿಚಾರಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಹೋದರ ಸಹೋದರಿಯರನ್ನು ನಾನು ಬಹಳ ಆದರದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥ ಮಠ ಶಿರೂರು ಬಾಗಲಕಟ್ಟೆ ಜಿಲ್ಲೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಜನಾಬ್ ಲಾಲ್ ಹುಸೇನ್ ಕಂದಗಲ್ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಮತ್ತು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅತಿಥಿ ಮತ್ತು ಭಾಷಣಕಾರರಾದಂತಹ ರೇವ್ರೆಂಟ್ ಡಾಕ್ಟರ್ ಹೆನ್ರಿ ಡಿಸೋಜಾ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ರೇವ್ರೆಂಟ್ ಡಾಕ್ಟರ್ ಹೆನ್ರಿ ಡಿಸೋಜಾ, ಬಿಷಪ್ ಬಳ್ಳಾರಿ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಮತ್ತು ಭಾಷಣಕಾರರಾದ ಹಾಜಿ ಮೊಹಮ್ಮದ್ ಸಿದ್ದಿಕಿ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಖಾಜಿ ಮೊಹಮ್ಮದ್ ಸಿದ್ದಿಕಿ, ಸರ್ಕಾರಿ ಖಾಜಿ ಬಳ್ಳಾರಿ, ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಮತ್ತು ಭಾಷಣಕಾರರಾದಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ, ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ಸರ್ದಾರ್ ಹರವಿಂದರ್ ಸಿಂಗ್ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಸರ್ದಾರ್ ಹರವಿಂದರ್ ಸಿಂಗ್, ಸಿಖ್ ಸಮಾಜದ ಮುಖಂಡರು, ಬಳ್ಳಾರಿ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಬಂದಿರುವಂತಹ ಬಸಂತ್ ಕುಮಾರ್ ಚಾಜರ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಬಸಂತ್ ಕುಮಾರ್ ಚಾಜರ್, ಅಧ್ಯಕ್ಷರು, ಅನುರುತ್ ಸಮಿತಿ, ಬಳ್ಳಾರಿ. ವಿಚಾರಗೋಷ್ಠಿ ಕಾರ್ಯಕ್ರಮದ ಭಾಷಣಕಾರರು ಮತ್ತು ಅತಿಥಿಗಳಾದಂತಹ ಡಾಕ್ಟರ್ ನಿಷ್ಠಿ ರುದ್ರಪ್ಪ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಡಾಕ್ಟರ್ ನಿಷ್ಠಿ ರುದ್ರಪ್ಪ, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಬಳ್ಳಾರಿ. ನಮ್ಮ ಇನ್ನೋರ್ವ ಅತಿಥಿಗಳಾದಂತಹ ಹೆಚ್ ಹುಸೇನಪ್ಪ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಹೆಚ್ ಹುಸೇನಪ್ಪ ವಿಭಾಗೀಯ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕಲ್ಯಾಣ ಕರ್ನಾಟಕ. ಹೆಚ್ ಹುಸೇನಪ್ಪ ವಿಭಾಗೀಯ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕಲ್ಯಾಣ ಕರ್ನಾಟಕ, ಗುಲ್ಬರ್ಗ. ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಜನಾಬ್ ಅನ್ವರ್ ಪಾಷಾ ಉಮ್ರಿ, ವಲಯ ಸಂಚಾಲಕರು, ಜಮಾತೆ ಇಸ್ಲಾಮಿ ಹಿಂದ್, ಇವರನ್ನು ಸಹ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಜನಾಬ್ ಅನ್ವರ್ ಪಾಷಾ ಉಮ್ರಿ, ವಲಯ ಸಂಚಾಲಕರು, ಜಮಾತೆ ಇಸ್ಲಾಮಿ ಹಿಂದ್. ಜನಾಬ್ ಸೈಯದ್ ನಾಸಿರ್ ಅಲಿ, ಘಟಕಾಧ್ಯಕ್ಷರು, ಜಮಾತೆ ಇಸ್ಲಾಮಿ ಹಿಂದ್, ಇವರನ್ನು ಸಹ ಆಹ್ವಾನಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಸೈಯದ್ ನಾಸಿರ್ ಅಲಿ, ಘಟಕಾಧ್ಯಕ್ಷರು, ಜಮಾತೆ ಇಸ್ಲಾಮಿ ಹಿಂದ್, ಬಳ್ಳಾರಿ ಘಟಕ. ಮೊದಲನೇದಾಗಿ ಪ್ರಾಸ್ತಾವಿಕ ನುಡಿ. ಪ್ರಾಸ್ತಾವಿಕ ನುಡಿಗಾಗಿ ನಾನು ಜನಾಬ್ ಸೈಯದ್ ನಾಸಿರ್ ಅಲಿ, ಘಟಕಾಧ್ಯಕ್ಷರು, ಜಮಾತೆ ಇಸ್ಲಾಮಿ ಹಿಂದ್, ಬಳ್ಳಾರಿ ಘಟಕ ಇವರನ್ನು ಆಹ್ವಾನಿಸುತ್ತೇನೆ. ಪರಮದಯಾಮಯನು,
ಕರುಣಾನಿಧಿಯೋ ಆದ ಅಲ್ಲಾಹನ ನಾಮದಿಂದ. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಾದ ಅಲ್ಲಾಹನಿಗೆ ಮೀಸಲು. ಕೋಟಿ ಕೋಟಿ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಈ ಸಭಾಂಗಣದಲ್ಲಿ ನೆರೆದಿರುವ ಎಲ್ಲ ಪುರುಷರು ಮತ್ತು ಮಹಿಳೆಯರಿಗೆ ನಾನು ಸ್ವಾಗತಿಸುತ್ತಾ, ಜಮಾತೆ ಇಸ್ಲಾಮಿ ಹಿಂದ್ ಅಂದರೆ ಜಮಾತ್ ಅಂದರೆ ಸಂಘಟನೆ, ಇಸ್ಲಾಂ ಅಂದರೆ ಶಾಂತಿ, ಹಿಂದ್ ಅಂದರೆ ಭಾರತ. ಶಾಂತಿಗಾಗಿ ಸ್ಥಾಪಿಸಲ್ಪಟ್ಟ ಒಂದು ಭಾರತದ ಸಂಘಟನೆ ಇದು. ಸ್ಥಾಪಿತವಾದಾಗಿಲಿಂದನೂ ಎಲ್ಲರನ್ನು ಒಳಗೊಂಡು ಶಾಂತಿ, ಸೌಹಾರ್ದ ಮತ್ತು ಪ್ರೀತಿಯ ಬಾಳ್ವೆಯನ್ನು ನಡೆಸಲಿಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ತಾವೆಲ್ಲ ತಿಳಿದಿರುವಂತೆ ಬಳ್ಳಾರಿಯಲ್ಲಿಯೂ ಕೂಡ ಇದರ ಘಟಕವಿದ್ದು ಬಹಳಷ್ಟು ಕಾರ್ಯಕ್ರಮಗಳನ್ನು ಇದು ನೆರವೇರಿಸುತ್ತಾ ಬಂದಿದೆ. ಇದು ಎಲ್ಲ ಮಾನವರ ಸಲುವಾಗಿ, ಎಲ್ಲ ಮಾನವತೆಗಾಗಿ ಅವಶ್ಯಕವಿರುವ ಎಲ್ಲ ವಿಷಯಗಳಿಗಾಗಿ ಇದು ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಈ ಶಾಂತಿ ಮತ್ತು ಸೌಹಾರ್ದ ಬೆಳೆಯಬೇಕಾದರೆ ಮಾನವರಿಗೆ ಇಡೀ ವಿಶ್ವಕ್ಕೆ ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ನಾವು ಅರಿಯಲೇಬೇಕು, ಆತನನ್ನೇ ನಾವು ಕರೆದು ಪ್ರಾರ್ಥಿಸಬೇಕು. ಅದೇ ರೀತಿ ಮನುಷ್ಯನಿಗೆ ಬೇಕಾಗಿರುವ ಎಲ್ಲಗಳನ್ನು ದೇವರು ನಮಗೆ ಎಲ್ಲ ನೀಡಿದ್ದಾನೆ. ಅದೇ ರೀತಿ ಮಾರ್ಗದರ್ಶನದ ಅವಶ್ಯಕತೆಯು ಮಾನವನಿಗೆ ಅವಶ್ಯಕವಿತ್ತು. ಅದಕ್ಕಾಗಿ ಪ್ರವಾದಿ ಆದಮ್ ಅಲೈಹಿ ಸಲಾಂನಿಂದ ಹಿಡಿದು ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಅವರು ಎಲ್ಲ ಮಾನವ ಕುಲಕ್ಕೆ, ಎಲ್ಲ ಮನುಷ್ಯರಿಗಾಗಿ ಅವರು ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದರು. ಅದೇ ರೀತಿ ನಾವೆಲ್ಲ ತಿಳಿದಿರುವಂತೆ ಈ ನಮ್ಮ ಜೀವನ ಒಂದು ಪರೀಕ್ಷಾರ್ಥ ಜೀವನವಾಗಿದೆ. ಈ ಪರೀಕ್ಷೆಯಲ್ಲಿ ನಾವು ಎಷ್ಟು ನಮ್ಮ ಸೃಷ್ಟಿಕರ್ತನನ್ನು ಅರಿತು ಬಾಳುತ್ತೇವೋ ಅದು ನಮ್ಮ ಇಹ ಮತ್ತು ಪರಲೋಕದಲ್ಲಿ ನಾವು ಯಶಸ್ವಿ ಆಗುತ್ತೇವೆ. ಅದಕ್ಕೆ ಅದನ್ನು ನಾವು ಪರಲೋಕ ವಿಶ್ವಾಸ ಅಂತ ಹೇಳ್ತೀವಿ. ಏಕದೇವತ್ವ, ಪ್ರವಾದಿತ್ವ ಮತ್ತು ಪರಲೋಕ ವಿಶ್ವಾಸ, ಈ ಮೂರು ವಿಷಯಗಳನ್ನು ಒಳಗೊಂಡೇ ಇಸ್ಲಾಂ ಅದರ ತತ್ವಗಳು ಆಧಾರವಾಗಿದೆ. ಈ ದಿನ ಕಾರ್ಯಕ್ರಮ ತಮಗೆಲ್ಲ ತಿಳಿದಿರುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆದರ್ಶ ಜೀವನದ ಭಾಗವಾಗಿ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿನಾಂಕ 28 ಸೆಪ್ಟೆಂಬರಿಂದ ಅಕ್ಟೋಬರ್ 6ರವರೆಗೆ ಇಡೀ ರಾಜ್ಯವ್ಯಾಪಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶವಿಷ್ಟೇ, ಪ್ರವಾದಿ ಮೊಹಮ್ಮದರು ಮಾನವ ಕುಲಕ್ಕೆ ನೀಡಿದ ಮಾರ್ಗದರ್ಶನವೇನು, ಅವರು ಸಮಾಜದಲ್ಲಿ ಬೇರೆ ಎಲ್ಲ ವಿಷಯಗಳಲ್ಲಿಯೂ ಏನು ಹೇಳಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಯಾವ ರೀತಿ ಅವರು ನಡೆದು ತೋರಿಸಿದ್ದಾರೆ, ಅದೇ ರೀತಿ ಈ ಸಲ ನಾವು ಸಮಾನತೆಯ ವಿಷಯವನ್ನು ನಾವು ಇಟ್ಟುಕೊಂಡು ಅದರ ಬಗ್ಗೆ ವಿಚಾರಗೋಷ್ಠಿಯನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮದ ಗುರುಗಳು ಇಲ್ಲಿ ಆಗಮಿಸಿದ್ದಾರೆ. ತಾವೆಲ್ಲರೂ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮವನ್ನು ಆಲಿಸಿ ಇಲ್ಲಿ ಹೇಳಿದ ವಿಷಯಗಳನ್ನು ಗಮನವಿಟ್ಟು ತಿಳಿದು ಅದರಂತೆ ನಡೆದು ಬಾಳುವಿರೆಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ವಾಖಿರ್ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು ಜನಾಬ್ ಸೈಯದ್ ನಾಸಿರ್ ಅಲಿ ಸಾಬ್. ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ವಿಷಯದ ಕುರಿತು ತಮ್ಮ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈಗ ನಾನು ರೆವರೆಂಟ್ ಡಾಕ್ಟರ್ ಹೆನ್ರಿ ಡಿಸೋಜಾ, ಬಿಷಪ್ ಬಳ್ಳಾರಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು
ಆಗಿರುವ ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಯವರೇ, ನೆರೆದಿರುವ ಗಣ್ಯರೇ, ಸೋದರ ಸೋದರಿಯರೇ, ನಿಮ್ಮೆಲ್ಲರನ್ನು ಕಾಣೋದಕ್ಕೆ, ನಿಮ್ಮೊಂದಿಗೆ ಇರೋದಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತುಂಬ ಸಂತೋಷ, ತುಂಬ ಅಭಿಮಾನ. ನಿಮಗೆಲ್ಲರಿಗೂ ನನ್ನ ಶುಭಾಶಯಗಳು ಹಾಗೂ ಅಭಿನಂದನೆಗಳು. ಕೆಲವು ವರ್ಷಗಳ ಹಿಂದೆ ನಾನು ಒಂದು ದೊಡ್ಡ ನಗರದಿಂದ ಹತ್ತಿರದಲ್ಲಿರುವ ಒಂದು ಪುಣ್ಯಕ್ಷೇತ್ರಕ್ಕೆ ದೊಡ್ಡ ಬಸ್ಸಿನಲ್ಲಿ ಹೋದೆ. ಬೆಳಿಗ್ಗೆನೆ ಹೊರಟು ಹೋದೆ. ಬೆಳಿಗ್ಗೆ ಹೋಗುವಾಗ ಆ ನಗರದಲ್ಲಿ ತುಂಬ ಅಲ್ಲಿ ಟ್ರಾಫಿಕ್ ಇರಲಿಲ್ಲ. ಆದರೆ ಸಂಜೆ ವಾಪಸ್ ಆಗುವಾಗ ಆ ನಗರದಲ್ಲಿ ತುಂಬ ಟ್ರಾಫಿಕ್ ಆಯಿತು. ಒಂದು ಕಡೆಯಲ್ಲಿ ನಮ್ಮ ಈ ದೊಡ್ಡ ಬಸ್ ತಿರುಗಬೇಕಾದರೆ ಬಸ್ ತಿರುಗಿಸ್ಲಿಕ್ಕಾಗೋದಿಲ್ಲ. ನಮ್ಮ ಬಸ್ಸಿನಲ್ಲಿ ಹಲವು ಮಂದಿ ತರುಣರು ತರುಣಿಯರು ಇದ್ದರು. ಅವರು ಈ ದುಸ್ಥಿತಿಯನ್ನು ಕಂಡು ಆ ಕಾರ್ನರ್ನಲ್ಲಿ ಮೂಲೆಯಲ್ಲಿ ಹಲವು ಕಾರುಗಳನ್ನು ಇಟ್ಟದ್ದರಿಂದ ನಮ್ಮ ಬಸ್ ತಿರುಗಲಿಕ್ಕೆ ಆಗಲಿಲ್ಲ. ನಮ್ಮಲ್ಲಿದ್ದ ಆ ತರುಣರು, ಹುಡುಗ ಹುಡುಗಿಯರು, ವಿವಿಧ ದೇಶಗಳಿಂದ ಬಂದವರು, ವಿವಿಧ ವರ್ಗದವರು ವರ್ಣದವರು ಬಸ್ಸಿನಿಂದ ಕೆಳಗೆ ಇಳಿದರು ಮತ್ತು ಏಳು ಕಾರುಗಳನ್ನು ಆ ಮೂಲೆಯಿಂದ ಒಳಗೆ ಸರಿಸಿದರು. ಅದನಂತರ ನಮ್ಮ ಬಸ್ಸು ಸರಾಗವಾಗಿ ಹೋಗಲಿಕ್ಕೆ ಸಾಧ್ಯವಾಯಿತು. ಆ ಬಸ್ಸಿನಿಂದ ಇಳಿದ ತರುಣ ತರುಣಿಯರು, ಯಾವ ವರ್ಗದವರು, ಯಾವ ದೇಶದವರು, ಯಾವ ಧರ್ಮದವರು ಅಂತ ಕೇಳಲಿಲ್ಲ. ಅವರು ಅಗತ್ಯ ಎತ್ತು ಸಹಕಾರದಿಂದ ಸಹಬಾಳ್ವೆ ನಡೆಸಿದರು. ಪ್ರಿಯರೇ, ಇದುವೇ ಇಂದಿನ ಜಗತ್ತಿಗೆ ಬೇಕಾದ ದೊಡ್ಡ ಕೊಡುಗೆ. ನಾವು ಧರ್ಮದ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ, ಭಾಷೆಗಳ ಹೆಸರಿನಲ್ಲಿ, ಊರಿನ ಹೆಸರಿನಲ್ಲಿ ಜಗಳಾಡುವುದನ್ನು ಬಿಡಬೇಕು ಅಂತ ನಮಗೆ ಧರ್ಮಗಳು ಕಲಿಸಿಕೊಡುವ ದೊಡ್ಡ ಪಾಠ. ಇಸ್ಲಾಂ ಧರ್ಮವು ಸಹೋದರತ್ವವನ್ನು ಪ್ರೋತ್ಸಾಹಿಸುತ್ತದೆ. ಉಮ್ಮಾದಲ್ಲಿ ಇರುವ ಜನರು ಅವರೊಡನೆ ಮಾತ್ರ ಐಕ್ಯತೆ ಅಲ್ಲ, ಇತರೊಡನೆಯೂ ಸಹಬಾಳ್ವೆ ಸಹಕಾರದ ಜೀವನವನ್ನು ನಡೆಸಲು ಅದು ಪ್ರೋತ್ಸಾಹಿಸುತ್ತದೆ. ದುಬೈ UAE ದೇಶಕ್ಕೆ ಹೋದರೆ ಅಲ್ಲಿಯ ದೇಶದಲ್ಲಿ ಧರ್ಮಗಳ ಬಗ್ಗೆ ಸಾಮರಸ್ಯ ಮೂಡಿಸುವುದಕ್ಕೆ ಒಂದು ಸಚಿವಾಲಯ ಇದೆ ನೋಡ್ರಿ, ಮಿನಿಸ್ಟ್ರಿ ಫಾರ್ ಟಾಲರೆನ್ಸ್ ಇನ್ ದ ಕಂಟ್ರಿ, ಮಿನಿಸ್ಟ್ರಿ ಫಾರ್ ಟಾಲರೆನ್ಸ್. ಇಂಡೋನೇಷ್ಯಾಕ್ಕೆ ಹೋದರೆ, ನಾನು ಅಲ್ಲಿಗೆ ಹೋಗಿದ್ದೆ, ನಾನು ಗಮನಿಸಿದ ಒಂದು ವಿಷಯ, ಅಲ್ಲಿ ಸಹಕಾರ, ಧರ್ಮಗಳನ್ನು ಸಹಕಾರವನ್ನು ಹೆಚ್ಚಿಸುವುದಕ್ಕೆ ಒಂದು ಮಿನಿಸ್ಟ್ರಿ ಇದೆ. ನಮ್ಮಲ್ಲಿ ಇರಬೇಕಾದ ವಿಷಯ ಇದನ್ನೇ ಅಂತ ನಾನು ಪರಿಗಣಿಸ್ತೇನೆ. ಪೈಗಂಬರವರು ನಮಗೆ ನೀಡಿದ ಆ ದೇವರು ಅಲ್ಲಾ ಅವರ ಮೂಲಕ ನೀಡಿದ ಆ ಕುರಾನ್ನಲ್ಲಿ 49:10 ನಾವು ಕಾಣುವಂತಹದ್ದು, ವಿಶ್ವಾಸಿಗಳು ಕೇವಲ ಸಹೋದರರು, ವಿಶ್ವಾಸಿಗಳೆಲ್ಲರೂ ಸಹೋದರರು, ಆದ್ದರಿಂದ ನಿಮ್ಮ ನಡುವೆ ರಾಜಿ ಒಪ್ಪಂದಗಳು ಇರಬೇಕು ಅಂತ. ಮುಂದೆ 103:103 ನಾನು ಗೂಗಲ್ ಟ್ರಾನ್ಸ್ಲೇಷನ್ ಅನ್ನು ಬಳಸ್ತಾ ಇದ್ದೇನೆ, ದಯಮಾಡಿ ಕ್ಷಮಿಸಿ. ಎಲ್ಲರೂ ಒಟ್ಟಾಗಿ ಅಲ್ಲಾನ ಒಡಂಬಡಿಕೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ಭಿನ್ನಾಭಿಪ್ರಾಯಗಳನ್ನು ಹೊಂದಬೇಡಿ. ನೀವು ಶತ್ರುಗಳಾಗಿದ್ದಾಗ ಅಲ್ಲಾನ ಕೃಪೆಯನ್ನು ನೆನಪಿಸಿಕೊಳ್ಳಿ, ನಂತರ ಅವನು ನಿಮ್ಮ ಹೃದಯಗಳನ್ನು ಒಂದುಗೂಡಿಸಿದನು ಮತ್ತು ಅವನ ಅನುಗ್ರಹದಿಂದ ಸಹೋದರತ್ವದಿಂದ ಬಾಳಿರಿ ಅಂತ. ಪ್ರಿಯರೇ, ಅಮೋಘವಾದ ಸುಂದರವಾದ ಸಂದೇಶ ಇದು. ಮನುಜರೆಲ್ಲರೂ ಸೋದರರು, ಸಹೋದರರು, ಸಹೋದರಿಯರು. ಯಾವ ದೇಶ ಇರಲಿ, ಯಾವ ಭಾಷೆ ಇರಲಿ, ಯಾವ ಧರ್ಮ ಇರಲಿ, ಯಾವ ಜಾತಿ ಇರಲಿ, ಮನುಷ್ಯರು ಸೋದರರು, ಸೋದರಿಯರು. ಇದನ್ನು ಪರಿಗಣಿಸಿ ಬಾಳುವುದಕ್ಕೆ ಈ ಒಂದು ಇಲ್ಲಿಯ ಈ ಸಮಾವೇಶ ನಮಗೆ ಸಂದೇಶ ಕೊಡುತ್ತಾ ಇದೆ. ನಮ್ಮ ನಾಡಿನ ಹಿರಿಯ ಕವಿ ಡಾಕ್ಟರ್ GS ಶಿವರುದ್ರಪ್ಪನವರು
ಒಂದು ಸುಂದರವಾದ ಕವನದಲ್ಲಿ ಹೇಳುತ್ತಿದ್ದಾರೆ. ಈ ನಮ್ಮ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಜೈನರು ಇದ್ದಾರೆ, ಬೌದ್ಧರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ವಿವಿಧ ಧರ್ಮದವರು ಇದ್ದಾರೆ. ಆದರೆ ನಾನು ಹುಡುಕುವುದು ಮನುಜರನ್ನು, ಅವರು ಎಲ್ಲಿದ್ದಾರೆ. ಮುಂದುವರೆಸಿಕೊಂಡು ಅವರು ಹೇಳುತ್ತಿದ್ದಾರೆ, ಈ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಮಂದಿರಗಳಿವೆ, ಮುಸಲ್ಮಾನರಿಗೆ ಮಸೀದಿಗಳಿವೆ, ಕ್ರೈಸ್ತರಿಗೆ ಚರ್ಚ್ಗಳಿವೆ, ಮತ್ತು ಜೈನರಿಗೆ ಬಸದಿಗಳಿವೆ. ಅಷ್ಟು ಮಾತ್ರವಲ್ಲದೆ ಸಿಖರಿಗೆ ಗುರುದ್ವಾರಗಳಿವೆ ಮತ್ತು ಲಿಂಗಾಯತರಿಗೆ ಮಠಗಳಿವೆ. ಆದರೆ ನಾನು ಹುಡುಕುವುದು ದೇವರನ್ನು, ಅವರು ಎಲ್ಲಿದ್ದಾರೆ. ದೇವರು ನಮ್ಮಲ್ಲಿ ನಮ್ಮೊಡನೆ ನಮಗಾಗಿ ಇರುವವರು ಆಗಿದ್ದಾರೆ. ಇದನ್ನು ಆ ದೇವರ ಮುಂದೆ ನಾವೆಲ್ಲರೂ ಅವರ ಸೃಷ್ಟಿಯಾಗಿದ್ದೇವೆ. ನಾವು ಅನಿಸುವ ಪ್ರಕಾರ ದೇವರ ಮಕ್ಕಳಾಗಿದ್ದೇವೆ, ಪವಿತ್ರತೆಗೆ ಪಾವನತೆಗೆ ಕರೆ ಹೊಂದಿದವರು ಆಗಿದ್ದೇವೆ. ಇದನ್ನು ಪರಿಗಣಿಸಿಕೊಂಡು ಬಾಳಲು ಆ ಪರಮಾತ್ಮ ದೇವರು ನಮ್ಮೆಲ್ಲರನ್ನು ಕರೆಯುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಶುಭವಾರ್ತೆಯಲ್ಲಿ ಬೈಬಲ್ ಗ್ರಂಥದಲ್ಲಿ ಹೇಳುತ್ತಿದ್ದಾರೆ, ನೀವು ಇಷ್ಟರವರೆಗೆ ಹೇಳಿದ್ದನ್ನು ಕೇಳಿದ್ದೀರಿ, ನಿನ್ನ ನೆರೆಯವರನ್ನು ಪ್ರೀತಿಸು, ವೈರಿಗಳನ್ನು ದ್ವೇಷಿಸು. ಆದರೆ ನಾನು ನಿಮಗೆ ಹೇಳುವಂತಹದು, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ಹಗೆ ಮಾಡುವವರನ್ನು ಅವರಿಗೆ ಒಳಿತು ಮಾಡಿರಿ, ನಿಮ್ಮನ್ನು ನಿಂದಿಸುವವರು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ. ಯಾಕೆ? ಪರಲೋಕದಲ್ಲಿರುವ ಪಿತದೇವರು ಆ ಸೂರ್ಯನನ್ನು ಒಳಿತು ಮಾಡುವವರಿಗೂ ಕೇಡು ಮಾಡುವವರಿಗೂ ಪ್ರಕಾಶಿಸುವಂತೆ ಮಾಡುತ್ತಾರೆ. ಮಳೆಯನ್ನು ನೀಚರಿಗೂ ಸನ್ಮಾರ್ಗದಲ್ಲಿ ನಡೆಯುವವರಿಗೂ ಆ ಮಳೆಯನ್ನು ನೀಡುತ್ತಿದ್ದಾರೆ. ಹಾಗಿರುವಾಗ ಪ್ರಿಯರೇ, ಈ ಮಾತುಗಳಿಂದ, ಪೈಗಂಬರವರ ಜೀವನದಿಂದ, ಕುರಾನ್ ಪವಿತ್ರ ಗ್ರಂಥದಿಂದ, ಎಲ್ಲ ಧಾರ್ಮಿಕ ಗ್ರಂಥಗಳಿಂದ ಪ್ರೇರಣೆ ಪಡೆದುಕೊಳ್ಳೋಣ, ಸಹಕಾರದ ಸಹಬಾಳ್ವೆ ನಡೆಸೋಣ, ಐಕ್ಯತೆಯಿಂದ ಬಾಳೋಣ, ಮನುಷ್ಯತ್ವ ತೋರ್ಪಡಿಸಿಕೊಳ್ಳೋಣ. ಅದು ಮುಖ್ಯವಾಗಿ ಯಾರು ಬಡವರಿದ್ದಾರೆ, ನಿರ್ಗತಿಕರಿಗೆ ಅಲ್ಲಿ ದಯಾ ಕೇಂದ್ರ ಇದೆ. ಆ ದಯಾ ಕೇಂದ್ರದಲ್ಲಿ ಕುಷ್ಠರೋಗಿಗಳಿದ್ದಾರೆ, ಅವರು ಧರ್ಮವನ್ನು ನೋಡೋದೆಲ್ಲರೆ, ಅವರ ಗಾಯಗಳನ್ನು ನಮ್ಮವರು ಹೋಗಿ ವಾರಕ್ಕೊಮ್ಮೆ ಕಟ್ಟುತ್ತಾರೆ. ಅವರಿಗೆ ಈ ಕ್ಯಾಟರಾಕ್ಟ್ ಬಂದವರು ಇದ್ದಾರೆ, ಅವರ ಸೇವೆ ಮಾಡುವ ಅಗತ್ಯ ಇದ್ದರೆ, ಇದನ್ನು ಪರಿಗಣಿಸಿಕೊಂಡು ನಾವು ಸೋದರತ್ವವನ್ನು ಮುಂದುವರಿಸೋಣ. ಪೈಗಂಬರವರ ಜೀವನದಿಂದ, ಪವಿತ್ರ ಗ್ರಂಥಗಳಿಂದ ಪ್ರೇರಣೆ ಪಡೆದುಕೊಳ್ಳೋಣ, ಐಕ್ಯತೆ ಸಹಕಾರದಿಂದ ಬಾಳೋಣ. ಆ ಪರಮಾತ್ಮ ದೇವರು ನಮ್ಮ ನಾಡಿಗೆ ಮಳೆ ನೀಡಲಿ, ನಮ್ಮಲ್ಲಿ ಐಕ್ಯತೆ ಹೆಚ್ಚಿಸಲಿ, ಸೋದರತ್ವವನ್ನು ಬೆಳೆಸಲಿ ಅಂತ ಶುಭವನ್ನು ಕೋರುತ್ತೇನೆ. ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದಗಳು, ದೇವರ ಆಶೀರ್ವಾದಗಳು. ಧನ್ಯವಾದಗಳು ರೆವರೆಂಡ್ ಡಾಕ್ಟರ್ ಹೆನ್ರಿ ಡಿಸೋಜಾ ಬಿಷಪ್ ಬಳ್ಳಾರಿಯವರಿಗೆ. ಇದೀಗ ಬಂದಂತಹ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಬಂದಂತಹ ನಮ್ಮ ಹನುಮೇಶ್ ಬಂಟಿಜಿ ಧರ್ಮಗುರುಗಳು ಬೌದ್ಧ ಧರ್ಮ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ವೇದಿಕೆ ಕಡೆ ಅವರನ್ನು ಆಹ್ವಾನಿಸುತ್ತೇನೆ. ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾ ಸಲ್ಲಂ ಎಂಬ ವಿಷಯದ ಕುರಿತು ತಮ್ಮ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ನಾನು ಈಗ ಬಸಂತ್ ಕುಮಾರ್ ಚಾಜರ್ ಅಧ್ಯಕ್ಷರು ಅನುವೃತ ಸಮಿತಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪೈಗಂಬರ್ ಮೊಹಮ್ಮದ್ ಸಾಹಬ್ಗೆ ದ್ವಾರ ದಿಖಾಯಗೆ ರಸ್ತೆ ಪೆ ಹಮ್ ಸಬ್ ಯಹಾ ಆಜ್ ಇಸ್ ಕಾರ್ಯಕ್ರಮ ಮೇ ಉಪಸ್ಥಿತ ಹುವೆ ಹೇ. ಮೇರಾ ಸನ್ಮಾನ್ಯ ಮನ್ ಸೆ ಆದರಣೀಯ ಸ್ವಾಮೀಜಿ ಸೆ, ಆದರಣೀಯ ಬಿಷಪ್ ಜಿ ಸೆ, ಆದರಣೀಯ ಹಮಾರೆ ಕಾಜಿ ಸಾಹಬ್ ಸೆ ಔರ್ ಪೂರೆ ಸನ್ಮಾನ್ಯ ಮನ್ ಸೆ ಮೇರಾ ಸಾದರ್ ನಮಸ್ಕಾರ ಪ್ರಣಾಮ್.
जमाते इस्लामी हिंद जो ये संस्था है उससे मैं नासिर साहब और डॉक्टर कादरी साहब से काफ़ी साल से जुड़ा हुआ हूँ। आपने मुझे ये मौका और ये जो सम्मान हमारे अनवर समिति, हम जैन समाज से हैं, लेकिन आप सबको मैं बताना चाहूँगा कि अनवर समिति में हम 17 समाज के लोग, बल्लारी के 17 समाज के लोग अनवर समिति में कार्यरत हैं, कार्यकर्ता के रूप में कार्य करते हैं। आज का ये कार्यक्रम जो कि हम सब एकता के रूप में मनाने जा रहे हैं, इसी को 1949 में हमारे गुरु आचार्य श्री तुलसी ने, जब देश आज़ाद हुआ तो उन्होंने देखा कि देश तो आज़ाद हो गया लेकिन इंसान का मन आज़ाद नहीं हुआ है, तो इंसानों का मन आज़ाद के लिए उन्होंने एक छोटा सा कार्यक्रम अणुव्रत, अणु बोलते छोटे, व्रत बोलते नियम, ये कोई संस्था ऐसा नहीं, अणुव्रत अणुव्रत उसको उसका एक ये चालू की, और उन्होंने एक उस दिन एक आवाज़ दी कि इंसान नियत को हम निभाते हुए, इंसान पहले इंसान फिर हिंदू या मुसलमान, ये उन्होंने हमारे को स्लोगन दिया। और इस साल हम लोग 75 ईयर्स हो गए हमारे अनवर समिति को और मना रहे हैं। आप सब यहाँ हमारे बेल्लारी का जो वातावरण है, अभी हम काजी साहब और हम बात कर रहे थे कि हम, हालांकि मैं राजस्थान, गुजरात, कलकत्ता सब जगह जाता रहता हूँ, लेकिन जो सांप्रदायिक श्रद्धा या हम धर्मगुरुओं के श्यामी जी, हमारे बिशप काजी साहब, उनके सानिध्य में, उनकी उपस्थिति, हमारा बेल्लारी का जो सांप्रदायिक सौहार्द है मुझे कहीं नहीं देखने को मिला। मैं इसको अप्रिशिएट करता हूँ और आप सभी की तरफ से एक बार फिर हार्दिक धन्यवाद मुझे मौका देने। धन्यवाद। इदे विषयदी तम ಮುಂದೆ ವಿಚಾರವನ್ನು ಹಂಚಿಕೊಳ್ಳಲು ನಾನು ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ, ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬಳ್ಳಾರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ನಮಃ ಶಿವಾಯ. ವಿಶ್ವರಕ್ಷಕ ಸಕಲೇಶ್ವರ ಪ್ರಾಣೇಶ್ವರ ಸರ್ವೇಶ್ವರ ವಿಶ್ವವಂದ್ಯನಾಗಿರುವ ಸರ್ವಧರ್ಮದವರಿಗೆ ಪಿತನಾಗಿರುವ ಪರಂಜ್ಯೋತಿ ಸ್ವರೂಪ ಪರಮಾತ್ಮನನ್ನು ಮನಮಂದಿರದಲ್ಲಿ ಸ್ಮರಿಸ್ತ ಇಂದಿನ ಈ ಶುಭ ಸಂಜೆಯಂದು ಸುಂದರವಾಗಿರುವಂತಹ ಈ ಆಧ್ಯಾತ್ಮಿಕತೆಯ ವಿಚಾರಗೋಷ್ಠಿಯಲ್ಲಿ ಇಂದಿನ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ನಮ್ಮ ಎಲ್ಲ ಹಿರಿಯ ಗೌರವಾನ್ವಿತರಾಗಿರುವಂತಹ ಪೂಜ್ಯರಿಗೆ ನಾನು ಅಭಿನಂದಿಸ್ತಾ
ತಮ್ಮೆಲ್ಲರಿಗೂ ಸಹ ಇಷ್ಟು ಶಾಂತವಾಗಿ ಕುಳಿತುಕೊಂಡು ಇಂದಿನ ಈ ವಾತಾವರಣದಲ್ಲಿ ಇಷ್ಟು ಏಕಾಗ್ರತೆಯಿಂದ ಕುಳಿತು ಇವತ್ತಿನ ಈ ವಿಚಾರ ಗೋಷ್ಠಿಯನ್ನು ಕೇಳುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಇದೆ. ಆದ್ದರಿಂದ ನಿಮಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ವರ್ತಮಾನ ಸಮಯದಲ್ಲಿ ಈ ಮಾನವ ಕುಲಕ್ಕೆ ಬೇಕಾಗಿರುವಂತಹ ವಿಶೇಷವಾಗಿರ್ತಕ್ಕಂತಹ ಶಿಕ್ಷಣ ಮಾರ್ಗದರ್ಶನ ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ಧರ್ಮದ ಪೂರ್ವಜರು ಮಹಾತ್ಮರು ದೇವಾತ್ಮರು ಧರ್ಮಾತ್ಮರು ಗುರುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಆಧ್ಯಾತ್ಮಿಕ ಮೌಲ್ಯ ಶಿಕ್ಷಣವನ್ನು ಜೀವನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜೀವನ ಎಂದರೆ ಏನು? ನಾವು ಈ ಸೃಷ್ಟಿ ನಾಟಕದಲ್ಲಿ ಯಾತಕ್ಕೋಸ್ಕರ ಬಂದಿದ್ದೇವೆ? ಏನು ಮಾಡಲಿಕ್ಕೋಸ್ಕರ ಬಂದಿದ್ದೇವೆ? ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಇದನ್ನೆಲ್ಲ ನಮ್ಮ ಪೂರ್ವಜರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಇವತ್ತು ಮರೆತು ಬಿಟ್ಟಿದ್ದೀವಿ. ಆದರೆ ಈ ಕಲಿಯುಗದಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಜೀವನವನ್ನು ನಡೆಸ್ತಾ ಇದ್ದೀವಿ. ಆದ್ದರಿಂದ ಇವತ್ತು ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ದುಃಖ ಅಶಾಂತಿ ಅನಾಚಾರ ಪಾಪಾಚಾರ ಭ್ರಷ್ಟಾಚಾರ ಪ್ರತಿಯೊಬ್ಬ ಒಂದು ಸಣ್ಣ ಮಗುವಿಗೂ ಸಹ ಇಷ್ಟೊಂದು ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದಿಗ್ಧವಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಮೌಲ್ಯ ಜಾಗೃತಿ, ಆಧ್ಯಾತ್ಮಿಕ ಶಿಕ್ಷಣ, ಮನಃಶಾಂತಿ, ಆಧ್ಯಾತ್ಮಿಕತೆಯ ಜಾಗೃತಿ, ಮೌಲ್ಯ ಶಿಕ್ಷಣದ ಜಾಗೃತಿ ಪ್ರತಿಯೊಬ್ಬರಲ್ಲಿಯೂ ನಾವು ಜಾಗೃತ ಮಾಡಬೇಕಾಗಿದೆ. ನಮ್ಮ ನಿಮ್ಮೆಲ್ಲರಲ್ಲಿಯೂ ಶಾಂತಿ ಪ್ರೀತಿ ಸಂತೋಷ ಆನಂದ ಖುಷಿ ಜೀವನದಲ್ಲಿ ಬರಬೇಕಾದ್ರೆ ನಾವು ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಮರೆತು ಬಿಟ್ಟಿದ್ದೇವೆ. ಇದನ್ನು ನೆನಪು ಮಾಡಿಸ್ಲಿಕ್ಕೋಸ್ಕರನೇ ಇವತ್ತಿನ ಈ ಕಾರ್ಯಕ್ರಮ ಇದೆ. ನಾವು ನೀವೆಲ್ಲರೂ ಸಹ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೋಬೇಕಾಗಿದೆ. ನಮ್ಮಲ್ಲಿ ಸಮಾನತೆ ಸಹಬಾಳುವತೆ ನಮ್ಮ ಮನಸ್ಸು ಮಂದಿರ ಮನೆ ಮಂದಿರ ಮನೆ ಸ್ವರ್ಗ ಚಾರಿಟಿ ಬಿಗಿನ್ಸ್ ಆಟ್ ಹೋಮ್ ಮನ ಪರಿವರ್ತನೆಯಿಂದ ಮನೆ ಪರಿವರ್ತನೆ ಮನೆ ಪರಿವರ್ತನೆಯಿಂದ ನೆರೆಹೊರೆಯವರ ಪರಿವರ್ತನೆ ನೆರೆಹೊರೆಯರ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಜಗತ್ ಪರಿವರ್ತನೆ. ಆದ್ದರಿಂದ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವು ತಿಳ್ಕೋಬೇಕಾಗಿರೋದು ಸ್ವಯಂನ ಅರಿವು. ಎಲ್ಲ ಎಲ್ಲವನ್ನು ಅರಿತು ಫಲವೇನಯ್ಯ, ಮಾನವ ತನ್ನನ್ನು ತಾನು ಅರಿಯದೊಡೆ. ಇವತ್ತು ಪ್ರತಿಯೊಬ್ಬರಲ್ಲಿಯೂ ಸಮಾನತೆ ಬರಬೇಕು ಅಂತಂದರೆ ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮೆಲ್ಲರ ತಂದೆಯಾಗಿರ್ತಕ್ಕಂಥ ಪಿತಾ ಪರಮಾತ್ಮ ನನ್ನ ನಾವು ನೆನಪು ಮಾಡಲಿಕ್ಕೆ ಸಾಧ್ಯ. ಒನ್ ಗಾಡ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ಪರಮಾತ್ಮ ಒಬ್ಬನೇ ಈ ಜಗತ್ತಿಗೆ. ನಾವೆಲ್ಲರೂ ಸಹ ಸಹೋದರ ಸಹೋದರಿಯರು. ಈ ಒಂದು ಸಮಾನತೆ ಸಹಬಾಳುವತೆ ನಮ್ಮಲ್ಲಿ ಜಾಗ್ರತೆ ಆದಾಗ ಇವತ್ತಿನ ಈ ವಿಷಯಕ್ಕೆ ಒಂದು ಮಹತ್ವ ಬರುತ್ತೆ. ನಾವೆಲ್ಲರೂ ಸಹ ಭಗವಂತನನ್ನು ಮರೆತು ಭಗವಂತ ಕೊಟ್ಟಿರ್ತಕ್ಕಂತಹ ಜ್ಞಾನ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ಜ್ಞಾನನ ನಾವು ಮರೆತು ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬರಲ್ಲಿ ಒಂದು ಅಶಾಂತಿ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ನಮ್ಮೆಲ್ಲರ ಮನಸ್ಸು ಏಕಾಗ್ರತೆಗೊಳ್ಬೇಕಾದ್ರೆ
ಆ ಒಬ್ಬ ಪಿತಾ ಪರಮಾತ್ಮನನ್ನು ನಾವು ನೆನಪು ಮಾಡಿದಾಗ ಈಗ ಒಂದು ಎರಡು ನಿಮಿಷಗಳಲ್ಲಿ ನಾವೆಲ್ಲರೂ ಸಹ ನಮ್ಮೆಲ್ಲರಿಗೆ ತಂದೆಯಾಗಿರ್ತಕ್ಕಂತಹ ಸರ್ವ ಧರ್ಮದವರಿಗೆ ಪಿತನಾಗಿರುವಂತಹ ಆ ಪರಮಾತ್ಮನಿಗೆ ಅಲ್ಲ ಅಂತ ಹೇಳ್ತೇವೆ, ಗಾಡ್ ಅಂತ ಹೇಳ್ತೇವೆ, ಏಕ್ ಓಂಕಾರ ಅಂತ ಹೇಳ್ತೇವೆ, ಈಶ್ವರ ಅಂತ ಹೇಳ್ತೇವೆ. ಅಂಥ ನಿರಾಕಾರ ಪರಂಜ್ಯೋತಿ ಸ್ವರೂಪ ಪರಮಾತ್ಮನನ್ನು ನಾವೆಲ್ಲರೂ ಎರಡು ನಿಮಿಷ ಏಕಾಗ್ರತೆಯಿಂದ ನೆನಪು ಮಾಡೋಣ. ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಒಂದು ನಿಮಿಷ ಎಲ್ಲರೂ ಸಹ ಶಾಂತವಾಗಿ ಕೂತ್ಕೊಳ್ಳೋಣ. ಪ್ಲೀಸ್ ಪಿನ್ ಡ್ರಾಪ್ ಸೈಲೆನ್ಸ್. ನಿಮ್ಮ ಮನಸ್ಸಲ್ಲಿ ಈ ಒಂದು ಚಿಂತನೆ ಮಾಡಿ, ನಾವೆಲ್ಲ ಆತ್ಮ ಜ್ಯೋತಿಗಳು, ಶಾಂತ ಸ್ವರೂಪ, ನಮ್ಮ ಸ್ವಧರ್ಮ ಶಾಂತಿಯಾಗಿದೆ. ಪ್ರೇಮ ಸ್ವರೂಪ ಆತ್ಮಗಳು, ಒಂದು ನಿಮಿಷ ಏರುಪೇರಾಗಿರ್ತಕ್ಕಂಥ ಮನಸ್ಸನ್ನು ಮತ್ತೆ ಏಕಾಗ್ರತೆಗೊಳಿಸೋಣ. ನಮ್ಮ ಸ್ವಧರ್ಮ ಶಾಂತಿಯಾಗಿದೆ, ಶಾಂತ ಸ್ವರೂಪ ಆತ್ಮಗಳು ನಾವು, ಪರಂಜ್ಯೋತಿ ಸ್ವರೂಪ ಪರಮಾತ್ಮನ ಮಕ್ಕಳು ನಾವು, ಸಮಾಧಾನ ಸ್ವರೂಪ ಆತ್ಮಗಳು ನಾವು, ಪ್ರೇಮ ಸ್ವರೂಪ ಆತ್ಮಗಳು ನಾವು, ನಮ್ಮೆಲ್ಲರಿಗೂ ತಂದೆ ಪರಮಾತ್ಮ ಒಬ್ಬನೇ ಆಗಿದ್ದಾರೆ. ಶಾಂತಿಯ ಸಾಗರ, ಕರುಣಾ ಸಾಗರ, ಪ್ರೇಮ ಸಾಗರ ಪರಮಾತ್ಮನ ಸಂತಾನರು ನಾವು. ಈ ರೀತಿಯಾಗಿ ನಾವು ಪರಮಾತ್ಮನನ್ನು ನೆನಪು ಮಾಡಿದಾಗ, ಒಬ್ಬ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡಾಗ ಪರಸ್ಪರರಲ್ಲಿ ಸಮಾನತೆ, ಸಹಜತೆ, ಸಹಬಾಳುತ್ವೆ ನಮ್ಮಲ್ಲಿ ಬರುತ್ತೆ. ಎರಡು ನಿಮಿಷಗಳ ಕಾಲ ಈ ಒಂದು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತಹ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಓಂ ಶಿ. ಧನ್ಯವಾದಗಳು ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ಜನಾಬ್ ಲಾಲ್ ಹುಸೇನ್ ಕನ್ಗಲ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ತೆರೆಯಾಗಿ ನಮ್ಮ ಇನ್ನೊಬ್ಬ ಅತಿಥಿ ಶ್ರೀಮತಿ ಮೆಹಜಬೀನ್, ಜಿಲ್ಲಾ ಸಂಚಾಲಕರು ಮಹಿಳಾ ವಿಭಾಗ ಜಮಾತೆ ಇಸ್ಲಾಮಿ ಹಿಂದ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮುಂದಿನ ಭಾಷಣಕ್ಕಾಗಿ ಡಾಕ್ಟರ್ ನಿಶ್ರೀ ರುದ್ರಪ್ಪ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಳ್ಳಾರಿ ಇವರನ್ನು ಆಹ್ವಾನಿಸುತ್ತೇನೆ. ಜಮಾತೆ ಇಸ್ಲಾಮಿ ಹಿಂದ್ ಆಯೋಜಿಸಿರತಕ್ಕಂಥ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಅಂತಕ್ಕಂಥ ಈ ವಿಚಾರಗೋಷ್ಠಿಯ
ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ವಂದಿಸಿ, ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಧರ್ಮದ ಗುರುಗಳಿಗೆ ಮತ್ತು ಗಣ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ಒಂದು ತುರ್ತು ಅಂತಂದರೆ ಎಮರ್ಜೆನ್ಸಿ ಏನಿದೆ ಅಂತಂದರೆ ಇಂತಹ ಒಂದು ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೆಯುವ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಶಾಂತಿಯನ್ನು ಕಾಪಾಡತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಯಲ್ಲಿಯೂ ಕೂಡ, ಇವತ್ತೇನಾದರೂ ಟಿ ವಿಗಳನ್ನು ಅಥವಾ ವಾಟ್ಸಪ್ಗಳನ್ನು ಏನಾದರೂ ನೋಡಿದರೆ ಬರೀ ಹಿಂಸೆ, ಕ್ರೌರ್ಯ ಮತ್ತು ಇನ್ನೊಬ್ಬರ ಮೇಲೆ ದಾಳಿ ಮಾಡತಕ್ಕಂಥದ್ದು, ಇನ್ನೊಬ್ಬರ ಧರ್ಮವನ್ನು ಟೀಕೆ ಮಾಡತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಇಂತಹ ಭಾವೈಕ್ಯತೆಯ ಗೋಷ್ಠಿಗಳು ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಡೆದಲ್ಲಿ ಮಾತ್ರ ಪರಸ್ಪರರು ಅರ್ಥ ಮಾಡಿಕೊಂಡು ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ನಂಬಿದ್ದೇನೆ. ನನ್ನ ಧರ್ಮ ದೊಡ್ಡದು, ನಿನ್ನ ಧರ್ಮ ದೊಡ್ಡದು ಅನ್ನೋದಕ್ಕಿಂತ ಮತ್ತೊಬ್ಬರ ಧರ್ಮವನ್ನು, ಆ ಧರ್ಮದ ತಿರುಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಕುರಾನ್ ಶಾಂತಿ ಪ್ರಕಾಶನದವರು ಕುರಾನನ್ನು ಕನ್ನಡಕ್ಕೆ ತರುವ ಮೂಲಕ ಅಥವಾ ಬೈಬಲ್ನ ಕನ್ನಡಕ್ಕೆ ತರುವ ಮೂಲಕ ಪರಸ್ಪರ ಧರ್ಮಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಅಂತಕ್ಕಂಥ ಒಂದು ಸಹೃದಯದ ಭಾವನೆಯನ್ನು ಹೊಂದಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳುವಂತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತಕ್ಕಂಥ ಒಂದು, ಇದು ಹೆಂಗೆ ಅಂತಂದರೆ ಈ ಭೂಮಿ ಎಲ್ಲರೂ ಇದ್ದಾರೆ, ಎಲ್ಲರೂ ಬದುಕಬೇಕು, ಎಲ್ಲ ಪ್ರಾಣಿ ಪಕ್ಷಿಗಳು ಪಶುಗಳು ಅದೇ ರೀತಿಯಾಗಿ ಮನುಷ್ಯರು ಕೂಡ ಎಲ್ಲವೂ ಯಾವಕ್ಕೂ ಇಲ್ಲದೇ ಇರತಕ್ಕಂಥ ಧರ್ಮವನ್ನು ನಾವು ಮನುಷ್ಯರು ಭಾವಿಸಿಕೊಂಡಿದ್ದೇವೆ. ಧರ್ಮ ಅಂತಂದರೆ ಅವರವರ ಕಾಲಘಟ್ಟದಲ್ಲಿ ಆಯಾ ಪ್ರದೇಶಗಳಿಗೆ ಅನುಕೂಲವಾಗಿರ್ತಕ್ಕಂಥ ಮತ್ತು ಎಲ್ಲರೂ ಕೂಡಿ ಬದುಕಬೇಕಂತಕ್ಕಂಥ ಒಂದು ನೀತಿ ನಿಯಮಾವಳಿಗಳನ್ನು ಹಾಕ್ಕೊಂಡಿರ್ತಾರೆ. ಅದನ್ನು ಬಿಟ್ಟು ನಾವು ದ್ವೇಷ ಮಾಡಲಿಕ್ಕಾಗಿ ಧರ್ಮ ಅಲ್ಲ, ಪ್ರೀತಿಯನ್ನು ಮಾಡಲಿಕ್ಕಾಗಿ ಧರ್ಮ. ದಯೆಯೇ ಧರ್ಮದ ಮೂಲ, ಸಕಲ ಜೀವಾತ್ಮರಿಗೆ ಲೇಸನ್ನು ವಹಿಸುವುದೇ ಮಹತ್ತರವಾಗಿರ್ತಕ್ಕಂಥ ಧರ್ಮ. ಅಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ, ಎಲ್ಲ ಧರ್ಮೀಯರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಜಮಾತೆ ಇಸ್ಲಾಮಿ ಹಿಂದ್ ಮುಂದಿನ ದಿನಗಳಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಆಯೋಜಿಸಲಿ. ಅದೇ ರೀತಿ ಇಲ್ಲಿ ವೇದಿಕೆಯಲ್ಲಿ ಬೇರೆ ಬೇರೆ ಧರ್ಮದ ಗುರುಗಳು ಇದ್ದಾರೆ ಮತ್ತು ಮುಖಂಡರು ಇದ್ದಾರೆ, ಅವರಲ್ಲಿ ನಾನು ಕೇಳ್ಕೊಳ್ಳೋದು ಬರೀ ಜಮಾತೆ ಇಸ್ಲಾಮಿನವರ ಒಂದೇ ಅಲ್ಲ, ಬೇರೆ ಬೇರೆ ಧರ್ಮೀಯ ವೇದಿಕೆಯಲ್ಲಿಯೂ ಕೂಡ ಈ ರೀತಿಯ ಸಮಾನತೆಯ ಒಂದು ಕಾರ್ಯಕ್ರಮಗಳು ನಡೆದಾಗ ನಾವು ಭಾವೈಕ್ಯತೆಯ ಮತ್ತು ಶಾಂತಿಯುತವಾಗಿರ್ತಕ್ಕಂಥ ಸಹಬಾಳ್ವೆಯನ್ನು ನಡೆಸುವ ಒಂದು ಜೀವನ ವಿಧಾನಕ್ಕೆ ನಾವೆಲ್ಲ ಹಿರಿಯರು ಮಾರ್ಗದರ್ಶನ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಜಮಾತೆ ಇಸ್ಲಾಮಿ ಹಿಂದ್ಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ನಿಶ್ರೀ ರುದ್ರಪ್ಪ ಇವರಿಗೆ. ಒಂದು ಪ್ರಕಟಣೆ, ಈ ಸಭಾಂಗಣದ ಹಿಂದೆ ಇರುವಂತಹ ಖಾಲಿ ಕುರ್ಚಿಗಳನ್ನು ಪೂರ್ಣಗೊಳಿಸಬೇಕೆಂದು ವಿನಂತಿ, ಇದೀಗ ಬಂದಂತಹ ಜನರಿಗೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ, ಖಾಲಿ ಕುರ್ಚಿಗಳನ್ನು ಪೂರ್ಣಗೊಳಿಸಬೇಕು. ನಮ್ಮ ಮುಂದಿನ ಭಾಷಣ ಖಾಜಿ ಮೊಹಮ್ಮದ್ ಸಿದ್ದಿಕಿ ಅವರಿಂದ. ಖಾಜಿ ಮೊಹಮ್ಮದ್ ಸಿದ್ದಿಕಿ ಸರ್ಕಾರಿ ಖಾಜಿ ಬಳ್ಳಾರಿ ಇವರನ್ನು ತಮ್ಮ ವಿಚಾರವನ್ನು ಮಂಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. نحمده ونصلي على رسوله الكريم أما بعد فقد قال الله سبحانه وتعالى في كلامه المجيد وفرقان الحميد إن الدين عند الله الإسلام All praise to Almighty who has created each and everything سامعين محترم स्टेज पे उपस्थित जनाब स्वामी जी, हमारे क्राइस्ट धर्म के जनाब हेनरी डिसूजा, जैन समाज के छाचर जी, इसी तरह निर्मला जी, बौद्ध समाज के स्वामी जी, और हमारे आज के मेहमान खुसूसी जनाब लाल हुसैन साहब और मोहतरमा जमात इस्लामी के महजबीन अदमुल्लाह फुजहा,
आज इस दुनिया में अब प्रेजेंट 2023 में 8 बिलियन इंसान बसते हैं। जानवर का मैं जिक्र नहीं करूंगा, इंसान चाहे वो औरत हो या मर्द हो, 8 बिलियन इंसान बसते हैं इस पूरी दुनिया में, न सिर्फ हिंदुस्तान में, इस पूरी दुनिया में 8 बिलियन लोग बसते हैं। सुबह होती है, शाम होती है, कई दिन चले गए, कई शाम चलेगी, आज की शाम भी जाने वाली है और कल शाम, कल सुबह होने वाली है और सूरज उगने वाला है। कल जब सूरज उगेगा उसका जो खालिक है, उस सूरज को जो पैदा करने वाला है, उसने कभी भी सूरज से यह नहीं कहा कि देख जो मुसलमान है सिर्फ उसी को रोशनी देना, जो मुसलमान नहीं है उसको रोशनी नहीं देना, कभी पैदा करने वाला नहीं कहा। आज तक सूरज हर दिन उगता है, लेकिन हर दिन सूरज को रोशनी जो आती है, इसी 8 बिलियन लोग, चाहे वो क्राइस्ट धर्म हो, हिंदू समाज हो या बौद्ध समाज हो, चाहे किसी भी धर्म को मानने वाला हो या ना मानने वाला हो, उन सबको उस खालिक ने, उस पैदा करने वाले ने ये कहा है कि सबको तू रोशनी दे, और वो आज तक रोशनी दे रहा है और कल क़यामत तक रोशनी देता रहेगा। सामईन मोहतरम, आज हम जिस बैनर के तहत, जिन लोगों ने ये ऑर्गेनाइज किया है, जिस उन्वान के तहत, वो बड़ा ही एक अच्छा उन्वान है, बेहतरीन उन्वान है। जैसा कि आप बैनर पे देख रहे हैं, मुसावात के अलम बरदार हजरत मोहम्मद सल्लल्लाहु अलैहि वसल्लम। हजरत मोहम्मद सल्लल्लाहु अलैहि वसल्लम 570 एडी में ही टुक द बर्थ इन मक्का, वो मक्का में पैदा हुए। जब वो मक्का में पैदा हुए, उस वक्त एक स्पेशली मैं स्ट्रेस देकर बात कहूंगा, बहुत सारे प्रॉब्लम्स हैं, एक प्रॉब्लम मैं कहूंगा, उस जमाने में 570 एडी में एक बहुत बड़ी प्रॉब्लम थी, जिस घर में भी एक बेटी पैदा होती तो उस बेटी को लेके जाकर जिंदा दफन कर देते थे, मार देते थे। वन ऑफ द कंपेनियन, उन्होंने हजरत प्रॉफिट मोहम्मद सल्लल्लाहु अलैहि वसल्लम से पूछा, या मोहम्मद, आई मोहम्मद सल्लल्लाहु अलैहि वसल्लम, मैंने अपने 6 बेटियों को, 6 डॉटर्स को जिंदा खबर में दफन कर दिया, जिंदा खबर में दफन कर दिया, एक दो नहीं, 6 बेटियों को जिंदा दफन करते थे। लेकिन प्रॉफिट मोहम्मद ने क्या कहा सल्लल्लाहु अलैहि वसल्लम, उन्होंने कहा किसी एक छोटी सी नन्ही की जान लेना पूरे इंसानों को कत्ल करने के बराबर है, कह दिया, पूरे इंसानों को कत्ल करने के बराबर। यह इंसानियत थी कि अल्लाह के रसूल हजरत मोहम्मद सल्लल्लाहु अलैहि वसल्लम ने औरत को कभी अलग नहीं समझा, बल्कि इंसान ही समझा, ये कहा कि नहीं, औरत की भी वो इज्जत है, किसी एक औरत को भी अगर मारेंगे तो गोया सारी इंसानियत के कत्ल करने के बराबर है। हम लोग प्रॉफिट मोहम्मद को मानने वाले मुस्लिम्स हैं, यूजुअली ये समझ में आता है कि भाई अगर कोई लीडर है या कोई शख्स है, कोई अगर उन्हें, अगर वो किसी धर्म को मानने वाला है, उस धर्म का अगर पास आदमी जाता है तो ये समझते हैं, हमारा कॉन्सेप्ट ये है कि उसके फेवर में बात करेगा, उसकी फेवर में बात करेगा, ऐसा नहीं है। प्रॉफिट मोहम्मद सल्लल्लाहु अलैहि वसल्लम के पास 2 शख्स आए, एक मुसलमान था, एक प्रॉफिट मोहम्मद को मानने वाला था, एक प्रॉफिट मोहम्मद को मानने वाला नहीं था, दोनों के दरमियान कुछ झगड़ा हो गया। प्रॉफिट मोहम्मद के पास आए वो मुसलमान जो प्रॉफिट मोहम्मद को मानने वाला था, उन्होंने सोचा कि मैं, उन दोनों को कुछ झगड़ा हो गया, उस मुसलमान का और एक नॉन बिलीवर था, नॉन मुस्लिम था, उसका कुछ झगड़ा हो गया। उन्होंने अपना झगड़ा लेकर प्रॉफिट मोहम्मद के पास आए, वो जो मुसलमान था ये सोचने लगा आज प्रॉफिट मोहम्मद मेरे हक में फैसला करेंगे, मेरे हक में फैसला, क्यों, क्योंकि मैं मुसलमान हूं और ये तो प्रॉफिट, ये तो इसके हक में तो फैसला नहीं करेंगे, क्योंकि ये तो नॉन मुस्लिम है। लेकिन अलग ही मामला हुआ जब दोनों प्रॉफिट मोहम्मद के पास आए, दोनों ने अपना मामला पेश किया,
तो प्रॉफिट मोहम्मद ने जो हक था, जो सच्चाई की बुनियाद पर था, उसके तरफ फैसला कर जो नॉन मुस्लिम था उसको कहा कि तू सच्चा है, तू सही है, ये गलत है। कहा मुसलमान, तू गलत, मुसलमान को गलत कहा, और वो जो नॉन बिलीवर था उसको कहा कि तू हक पर है, तू तुझ पर है, तू सच्चाई पर है, तू हक पर है, फैसला तेरे हक पर होगा। वो नॉन जो मुसलमान था उसको गुस्सा आ गया, वो चला गया। अब बात समझने की ये है कि इस्लाम जो फैला है वो अधर्म पर कभी नहीं फैला, वो कभी एक मुसलमानों को ही ज्यादा तरजीह देने पर नहीं फैला। मुसलमानों ने जो तरजीह दी, हजरत प्रॉफिट मोहम्मद ने जो कहा, जो हक है उसका साथ दे, चाहे वो हमारा अल्लाह को मानने वाला हो, प्रॉफिट मोहम्मद को मानने वाला हो या ना मानने वाला हो, उसका कोई नहीं, लेकिन जो मानने वाला जो हक पर है उसका साथ हमें देना चाहिए। देखिए, फर्स्ट वर्ल्ड वॉर हुआ, सेकेंड वर्ल्ड वॉर हुआ, है ना, आपको मालूम है कि बहुत सारे लोगों की जानें चलेगी। अभी भी जंग हो रही है यूक्रेन, ये रशिया और यूक्रेन का वॉर हो रहा है, अभी भी वार हो रहे हैं। लेकिन जब जंग होती है ना, तो जंग में जो कैदी होता है, जो दुश्मन अपोजिट पार्टी होती है, उसमें जो कैद होते हैं उनको लाकर जो जेल में डाल दिया जाता है, उनके साथ कभी अच्छा सलूक आज तक किसी ने नहीं बताया। उनके साथ कैसा सलूक करना, क्या बर्ताव करना, यह हमें प्रॉफिट मोहम्मद ने बताया। फर्स्ट जंग हुई थी, बैटल ऑफ बद्र, उसमें बहुत सारे अपोजिट पार्टी दुश्मन के कैदी हो गए थे, मुसलमानों ने कैद कर लिए थे। लेकिन उस वक्त तो खाने को खाना नहीं था, अब वो जो कैदी हैं उनको खाना कैसे खिलाना। प्रॉफिट मोहम्मद हर एक अपने कंपेनियन मुस्लिम्स को बुलाते और वो जो कैदी होता उसको भी बुलाते और कहते कि जा, आज से तेरा खाना पानी इसके घर में होगा, एक मुसलमान के घर में होगा, भेज देते। एक कैदी आया, उसने कहा, या मोहम्मद, मैं जितने भी दिन इस शख्स के साथ था, मैं कैदी था, मैं आपके अपोजिट था, जंग के दरमियान था, मैं आपके खिलाफ तलवार उठाया था, लेकिन आपने मेरे एक अपने कंपेनियन, अपने सहाबी के साथ मुझे छोड़ा। लेकिन वो सहाबी, वो मुसलमान का रवैया ये था कि उनके घर में जो वो खाते वही उस कैदी को खिलाते, वही उस कैदी को खिलाते। ये इस्लाम धर्म है, ये इस्लाम कभी भी अपने लिए बहुत अच्छा खाना या दूसरों के लिए बुरा खाना कभी ये पसंद नहीं करता, बल्कि वो जो खाते जाते वही खाना उस कैदी को, वो जो दुश्मन था उसको भी दिया करते थे। ये इंसानियत है, ये इंसानियत है, यही इंसानियत, यही इंसानियत का दर्स देते हुए प्रॉफिट मोहम्मद सल्लल्लाहु अलैहि वसल्लम ने पूरी अपनी जिंदगी 63 ईयर्स, आप उनकी हिस्ट्री, आप इनके लाइफ को देख ले, आपने हमेशा हमेशा इंसानियत का दर्द दिया, हर एक को अमन अमान दिया, चाहे उनको मानने वाला हो या ना मानने वाला हो, कभी भी नाहक, कभी भी उनको बुरा बर्ताव नहीं किया। यही इस्लाम का पैगाम है, यही इस्लाम कहता है कि तुम अमन से रहो और दूसरों को अमन देते रहो। यही मतलब है इस्लाम का, एक यूनिवर्सल मैसेज है। अल्लाह सुबहानहू तआला से दुआ है, अल्लाह सुबहानहू तआला आज के इस प्रोग्राम को जिन्होंने ऑर्गेनाइज किया उनके घरों में अल्लाह सुबहान तआला उन्हें सलामत रखे। इस तरह के प्रोग्राम, ये जो प्रोग्राम है ये गंगा जमनी तहजीब का एक प्रोग्राम भी है, इसमें प्रॉफिट मोहम्मद सल्लल्लाहु अलैहि वसल्लम ने जो तालीमात इंसानियत दी है उसका आज पैगाम देना का मतलब है। आज यहां पर हम लोग सब लोग जमा है, मैं दुआ करता हूं कि ये ऐसी तंजीम जमात इस्लामी को अल्लाह सुबहानहु तआला और खिदमत दीन, मुल्क की खिदमत के लिए, इस्लाम की खिदमत के लिए और इनसे काम ले। वाकुर दावाना अलहम्दुलिल्लाह रब्बिल आलमीन। अस्सलामु अलैकुम व रहमतुल्लाह। धन्यवाद खाजी मोहम्मद सिद्दीकी। मुख्य अतिथि समानत समाज शिल्पी प्रवादी मोहम्मद सल्लल्लाहु अलैहि वसल्लम एंब विषय मेले ಬೆಳಕನ್ನು ಚೆಲ್ಲಬೇಕೆಂದು ನಾನು ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥಮಠ ಶಿರೂರು ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥಮಠ ಶಿರೂರು ಬಾಗಲಕೋಟೆ ಜಿಲ್ಲೆ. ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸಕಲ ಜೀವಾವಳಿಗೆ ಲೇಸನೆ ಬಯಸಿದ
ಬಸವಾದಿ ಶರಣರನ್ನ ಅದೇ ಮಹಾ ಬೆಳಗಿನಲ್ಲಿ ಬೆಳಗ್ಗೆ ಹೋದ ಪ್ರೊಫೆಟ್ ಮೊಹಮ್ಮದ್ ಸಲ್ಲುಲ್ಲಾಹರ್ ಅವರನ್ನ ಎಲ್ಲ ಪ್ರವಾದಿಗಳನ್ನ ಎಲ್ಲ ಮಹಾತ್ಮರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಸಮಾಜೋಧಾರ್ಮಿಕ ಕ್ರಾಂತಿಕಾರಕವಾದಂಥ ಈ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಸಲ್ಲುಲ್ಲಾಹರ್ ಅವರ ಸಮಾನತೆಯ ಸಮಾಜದ ಶಿಲ್ಪಿ ಇವರ ಜೀವನ ಮತ್ತು ಸಂದೇಶದ ಅಭಿಯಾನ ಈ ವಿಚಾರಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಆತ್ಮೀಯರಾದ ಜನಾಬ್ ಲಾಲ್ ಹುಸೇನ್ ಕಂದಗಲ್ ಅವರಲ್ಲಿಯೂ ನಮಗೆಲ್ಲ ಒಳ್ಳೆಯ ಅನುಭವವನ್ನು ನೀಡಿರುವಂಥ ರೆವರೆಂಡ್ ಡಾಕ್ಟರ್ ಹೆನ್ರಿ ಡಿಸೋಜಾ ಅವರಲ್ಲಿಯೂ ಖಾಜಿ ಮೊಹಮ್ಮದ್ ಸಿದ್ದಿಕಿ ಅವರಲ್ಲಿಯೂ ಮತ್ತು ಶ್ರೀ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ಅವರಲ್ಲಿಯೂ ಬಸಂತ್ ಕುಮಾರ್ ಭಾಜರ್ ಅವರಲ್ಲಿಯೂ ಡಾಕ್ಟರ್ ನಿಶ್ಚಿ ರುದ್ರಪ್ಪರ್ ಅವರಲ್ಲಿಯೂ ಇನ್ನುಳಿದ ಎಲ್ಲ ನಮ್ಮ ಬೌದ್ಧ ಗುರುಗಳಲ್ಲಿ ಇನ್ನುಳಿದ ಎಲ್ಲ ಗಣ್ಯಮಾನ್ಯರಲ್ಲಿ ಪ್ರಾಸ್ತಾವಿಕವಾಗಿ ನುಡಿದ ಜನಾಬ್ ಅವರಲ್ಲಿಯೂ ಇವತ್ತಿನ ಈ ಪವಿತ್ರ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾರ್ಥಿಗಳು ಬಹಳ ಒಳ್ಳೆಯ ವಿಚಾರಗೋಷ್ಠಿ ಇದು ನೋಡ್ರಿ. ಒಬ್ರು ಗುರುದೇವ ನಾರಣೆ ಅಂತ ಹೇಳಿ ಒಬ್ರು ಬಹಳ ದೊಡ್ಡ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾರ, ಎಲ್ಲ ದೇಶದ ಎಲ್ಲ ಕಾಲದ ಎಲ್ಲ ಅನುಭಾವಿಗಳು ಎಲ್ಲ ಪ್ರವಾದಿಗಳು ಒಂದೇ ಜಗತ್ತಿನ ನಿವಾಸಿಗಳು, ಅವರು ಒಂದೇ ಸ್ವರಮೇಳಗೈಯುವರು. ಏನು ಹೇಳ್ತಾರ, ಫಾದರ್ಹುಡ್ ಆಫ್ ಡಿವಿನಿಟಿ, ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ. ದೇವನೊಬ್ಬನೇ ತಂದೆ, ಮಾನವರೆಲ್ಲ ಒಂದೇ. Man is the image of God. Man is rooted in God. He is the crest of creation. ಅನುಭಾವಿಗಳು ಹೇಳ್ತಾರೆ, ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ. ಕಬೀರದಾಸರು ಹೇಳ್ತಾರ, ಪ್ರಭು ಕೃಪಾ ತಬ್ ಜಾನಿಯೇ ಜಬ್ ಹೋ ಮಾನವ ಅವತಾರ್, ಗುರು ಕೃಪಾ ತಬ್ ಜಾನಿಯೇ ಜಬ್ ಹೋ ಭೇಡಾ ಪಾರ್. ಅದಕ್ಕ ಪ್ರಭುವಿನ ಕೃಪಾ ಹೆಚ್ಚಂತ ಮಾನವರಾಗಿ ಹುಟ್ಟಿದೀವಿ ನಾವು. ದೇವನ ಸೃಷ್ಟಿಯಲ್ಲಿ ಒಂದು ವಿಶೇಷವಾದ ಸೃಷ್ಟಿ ಯಾರಪ್ಪ ಅಂತಂದ್ರೆ ಮಾನವ. ಅದಕ್ಕ ಮಾನವ ಜನ್ಮ ಬರುವುದ ಬಹಳ ಕಷ್ಟ. ಮಹಾತ್ಮರು ಹೇಳ್ತಾರ, ಸಂತರಾಗಿ ಹೋದ್ರೆ 13ನೇ ಶತಮಾನದಾಗ ಅವರೇನು ಹೇಳ್ತಾರ, ಪಾಪ ಪುಣ್ಯ ಸಮತಾ ಗಡೆ ತರಿ ನರದೇಹ ಜೋಡಿ. ಬಂಗಾರ ತಪ್ಕಡಿಯೊಳಗೆ ಹಿಂಗ ಪಾಪ ಪುಣ್ಯ ಸೌನಾದು ಅಂದ್ರೆ ಮಾನವ ಜನ್ಮ ಆಕದ. ಅದಕ್ಕಾಗಿ ಮಾನವ ಜನ್ಮ ಬಂದಾಗ ನೋಡಿ ಮಹಾತ್ಮರು ಏನ್ ಹೇಳ್ತಾರ, ಹ್ಯೂಮನ್ ಬಾಡಿ ಇಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಅಂಡ್ ಎ ಲಿವಿಂಗ್ ಮಿರಾಕ್ಲಸ್ ಮಷಿನ್ ವಿಚ್ ಪ್ರೊಡ್ಯೂಸಿಸ್ ಆಲ್ ದ ಮೆಡಿಸಿನ್ಸ್ ಇನ್ ಇಟ್ಸ್ ಓನ್ ಫ್ಯಾಕ್ಟರಿ ಫಾರ್ ಇಟ್ಸ್ ಆಲ್ ಇಲ್ ಹೆಲ್ತ್. ಏನ್ ಅದ್ಭುತ ಸೃಷ್ಟಿ! ಮಾನವನಿಗೆ ಮಾತಾಡುವಂತ ಶಕ್ತಿ ಅದ, ವಿಚಾರ ಮಾಡುವಂತ ಶಕ್ತಿ ಅದ. ವಿಚಾರಗೋಷ್ಠಿ ನೋಡಿ, ಒಬ್ರು ಬಹಳ ದೊಡ್ಡ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಮಹಾತ್ಮರಾಗಿ ಹೋದ್ರು. ಅವ್ರು ಹೇಳ್ತಾರ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ಬೇಕು? ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪುದು ತಪ್ಪದು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ನಾವ ಈ ಭೂಮಿ ಮ್ಯಾಲ ಹುಟ್ಟಿನ ಮ್ಯಾಲ
ಫಂಡಮೆಂಟಲ್ ಕ್ವಶನ್ಸ್ ಕೇಳ್ಕೋಬೇಕಂತ, ಮೂಲಭೂತ ಮೂರು ಪ್ರಶ್ನೆಗಳನ್ನು ಕೇಳ್ಕೋಬೇಕಂತ. ಯಾವಪ್ಪ ಅಂತಂದ್ರೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು. ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪದು ತಪ್ಪದು ಮಹಾಲಿಂಗ ಗುರು. ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಕಷ್ಟದ ಅಂತ ಹೇಳ್ತ. ಅದಕ್ಕೆ ವಿಚಾರಗೋಷ್ಠಿಯೊಳಗಿಂಥವೆಲ್ಲ ಇದಕ್ಕೆ ಅನುಭವ ಜ್ಞಾನ ಅಂತಾರ. ಅದೇನು ಉಪಜೀವನ ವಿದ್ಯೆಯನ್ನೇನು ಕಲಿತೀವಿ, ಬಿ ಎ, ಬಿ ಎಸ್ ಸಿ, ಬಿ ಎಡ್, ಇವೆಲ್ಲ ಅದು ಉಪಜೀವನ ವಿದ್ಯೆ. ಈ ಕರ್ತಾರನ ಕಮ್ಮಟವಾದ ಈ ಮರ್ತ್ಯ ಲೋಕದಲ್ಲಿ ನಾವು ಬದುಕಲಿಕ್ಕೆ ಅನ್ನ, ಅರಿವೆ, ಆಸರೆ, ಅರಿವು, ಆರೋಗ್ಯ, ಫೈವ್ ಬೇರ್ ನೆಸೆಸಿಟೀಸ್ ಅಂತ, ಈ ಪಂಚ ಮೂಲಭೂತ ಅವಶ್ಯಕತೆಗಳನ್ನು ಗಳಿಸಲಿಕ್ಕೆ ನಾವೇನ ವಿದ್ಯೆಯನ್ನು ಕಲಿತೀವಿ ಅದಕ್ಕೆ ಉಪಜೀವನ ವಿದ್ಯೆ ಅಂತಾರ. ಇಲ್ಲೇನು ವಿಚಾರಗೋಷ್ಠಿ ಮಾಡ್ತೀವಿ ನಾವು, ಕುರಾನ್, ವಚನ ಸಾಹಿತ್ಯ, ಬೈಬಲ್, ಭಗವದ್ಗೀತೆ, ಏನೇ ಇದನ್ನಿರಲಿ, ಇವೆಲ್ಲ ಧರ್ಮ ಗ್ರಂಥಗಳ ಏನು ಹೇಳ್ತಾವೋ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಈ ನಿತ್ಯಾನಿತ್ಯ ವಿವೇಕ. ಅದಕ್ಕೆ ನೋಡಿ, ಈ ಮಾನವ ಜನ್ಮ ಬಂದದಲ್ಲ ಸಾರ್ಥಕ ಮಾಡ್ಕೋಬೇಕು. ಪ್ರತಿಯೊಂದು ಕ್ಷಣ ಬಹಳ ಅಮೂಲ್ಯದವ ನಮ್ಮ. ಅದಕ್ಕೆ ಇದೊಂದು ದೇವ ಮಂದಿರ. ಇದರೊಳಗೆ ಬೀಡಿ, ಸಿಗರೇಟ್, ಚಹಾ, ತಂಬಾಕ್, ಗುಟ್ಕಾ, ಮಾವಾ, ಗೋವಾ, ಔಷಧ, ಗುಳಿ, ಇಂಜೆಕ್ಷನ್ ಹಾಕಿ ಮುನ್ಸಿಪಾಲ್ಟಿ ಕಚರ ಡಬ್ಬ ಮಾಡಿದೀವಿ ಅಂದ್ರೆ ಅಲ್ಲೇ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್. ನೋಡ್ರಿ, ನಾವು ಡಬ್ಲ್ಯೂ ಎಚ್ ಓ ಅಂದ ಮೇಲೆ ಅಕ್ಕ ಮಹದೇವಿ ಇದೊಂದು ವಚನ ಬರೆದು ಬಿಡ್ಬೇಕು. ಅಲ್ಲಿ ಎಲ್ಲ ಫೋರ್ ಡೈಮೆನ್ಷನಲ್ ಹೆಲ್ತ್ ಎಲ್ಲ ಗೊತ್ತಕ್ಕವು. ತನು ಶುಚಿ ಒಂದೇನ್ರಿ, ತನು ಶುಚಿ, ಇದನ್ನು ಸ್ವಚ್ಛ ಇಡಬೇಕು. ಇದನ್ನು ಸ್ವಚ್ಛ ಇಟ್ರೆ ಹಸದಾಗ ಪ್ರಸಾದ ಕಾಯಕ ಇಷ್ಟ ಮಾಡ್ಬೇಕು. ಇದ್ರಾಗ ಏನು ಹೊಲಸು ಹಾಕ್ಬಾರ್ದು. ಅದಕ್ಕೆ ಶರಣ ಹೇಳಿಬಿಟ್ರು, ಹೊಲಸು ತುಂಬುವವನೇ ಹೊಲೆಯ. ಅದಕ್ಕೆ ನೋಡ್ರಿ, ನಾವು ಎಲ್ಲರೂ ಸಮಾನರು, ಸಮಾನತೆಯ ಸಮಾಜದ ಶಿಲ್ಪಿ. ನಾನು ಮೊದಲ ನಿಮಗೆ ಹೇಳಿ, ದೇವನೊಬ್ಬನೇ ತಂದೆ, ಮಾನವರೆಲ್ಲ ಒಂದೇ. ಅದಕ್ಕೆ ದೇವರಂದ್ರೆ ನಾವು ಯಾರಂತ ತಿಳ್ಕೋಬೇಕು. ಸರ, ನಿಮ್ಮ ತಂದೆಯವ್ರ ಹೆಸರೇನ್ರಿ? ಅವರಪ್ಪನ ಹೆಸರ? ಅವರಪ್ಪನ ಹೆಸರ? ಅವರಪ್ಪನ ಯಾಕೆ ಕೇಳಿ ಅಂದ್ರೆ, ಅವರಪ್ಪ 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 ಎಲ್ಲರೆ ಆ ಸರಪಳಿ ಮುಗಿಬೇಕಲ್ಲ. ಎಲ್ಲಿ ಮುಗಿತದ? ಎಲ್ಲರಿಗೂ ಅಪ್ಪನಾಗಿ ತನಗೆ ಮಾತ್ರ ಅಪ್ಪನಿಲ್ಲವೋ ಅವಗೇನಂತಾರ? ದೇವರು. ಬಹಳ ಸರಳ ವ್ಯಾಖ್ಯಾನ. ಅನ್ ಕಾಸ್ಡ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್. ಎಲ್ಲರಿಗೂ ಕಾರಣವಾಗಿ ತನಗೆ ಮಾತ್ರ ಕಾರಣವಿಲ್ಲವ ಅವಗೇನಂತಾರ? ದೇವರು. ತಂದೆ ತಾಯಿ ಇಲ್ಲದ ಕಂದ ನಿನಗೆ ನೀನೇ ಬಂದೆಯಲ್ಲ. ಹುಟ್ಟಿ ಸತ್ತವ್ರು ಯಾರೂ ದೇವರಲ್ಲ. ಪ್ರವಾದಿ ಅನ್ರಿ ನೀವು. ರಾಮದೇವರಲ್ಲ, ಕೃಷ್ಣ ದೇವರಲ್ಲ, ಅವರಿಗೆ ಪ್ರವಾದಿಗಳನ್ರಿ, ಮಹಾತ್ಮರನ್ರಿ, ಏನ್ರಿ ಅನ್ನ. ಆದ್ರೆ ಯಾರಿಗೆ ಡೇಟ್ ಆಫ್ ಬರ್ತ್ ಅದ ಅವ್ರಿ ದೇವರಲ್ಲ. ಹುಟ್ಟಿ ಸತ್ತವ್ರು ಯಾರೂ ದೇವರಲ್ಲ. ದೇವರಿಗೆ ಡೇಟ್ ಆಫ್ ಬರ್ತ್ ಇಲ್ಲ. ಅದಕ್ಕೆ ಯಾವ ಹುಟ್ಟುತ್ತಾನ ಅವ್ ಸಾಯತಾನ, ಇದು ನಿಶ್ಚಿತ. ಅದಕ್ಕೆ ನೋಡ್ರಿ, ಜಮಾತ ಇಸ್ಲಾಮಿಯಿಂದ ನಮ್ಮ ದೇಶದ ಬಹಳ ದೊಡ್ಡ ಸಾಂಸ್ಕೃತಿಕ ಸಂಪತ್ತಿದು. ಸುಮಾರು 25-28 ಸುಮಾರು ಇಷ್ಟು ವರ್ಷ ಆತನ್ರಿ? ಹಾ, ಸುಮಾರು 25 ವರ್ಷಕ್ಕಿಂತ ಮೇಲ್ಪಟ್ಟ. ನಾನು ರಾಯಚೂರು ಹಿಡ್ಕೊಂಡ ಸಾ ಶಿವಮೊಗ್ಗ ಜಿಲ್ಲಾ ತನಕನೂ ಈ ಜಮಾತ ಇಸ್ಲಾಮಿ ಹಿಂದ ಜೊತೆಗೆ ಸೂಫಿ ಸಂತರಿದ್ದಂಗೆ ಭಾಳ ಒಳ್ಳೆಯ ಅನುಭವಗಳು. ಎಲ್ಲ
ಎಷ್ಟು ಚಂದ ಮಾ ಹೇಳ್ರಲ್ಲ ಏನ್ಕತ್ತಕ ಮಾನವೀಯತೆ. ಒಬ್ಬ ಉತ್ತರ ಭಾರತದ ಒಬ್ಬ ಸಾಧು ಹೇಳ್ತಾನ, ಆದ್ಮಿ ಆದ್ಮಿ ಸಬ್ ಕೋಯಿ ಕಹೆ ಮಗರ್ ಆದ್ಮಿಪನ್ ಆದ್ಮಿ ಕಾ ಬಹುತ್ ಸುಖಾಲ್ ಹೈ ಮಗರ್ ಆದ್ಮಿಪನ್ ಕಾ ಬಹುತ್ ದುಕಾಲ್ ಹೈ. ಮಾನವೀಯತೆ ನಮ್ಮಲ್ಲಿ ಮಾನವೀಯತೆ ಬಂತು ಅಂತಂದ್ರೆ ನೀಡುವವರುಂಟು ಬೇಡುವವರಿಲ್ಲ. ಹೇಳಲ್ಲ ಪ್ರೀತಿ ಅಂಥ ವಸ್ತು ಬೇರೆ ಕಾಣೆ ಮನಗಂಡ ಮಾತು ಮಧುರ ಚಂದ್ರ ಅಂತೇಳಿ ಒಬ್ರು ಕವಿ ಬರೀತಾರ. ಎಂಥ ಅದ್ಭುತ ನೋಡ್ರಿ ಪ್ರೀತಿ. ಧರ್ಮ ಯಾವ್ದಾರ ಇರುವ ತಕ್ಕ ಇಸ್ಲಾಂ ಇರಲಿ ಕ್ರಿಶ್ಚಿಯನ್ ಇರಲಿ ಹಿಂದೂ ಇರಲಿ ಲಿಂಗಾಯತ್ ಇರಲಿ ಯಾವುದೋ ಇರಲಿ, ಆದ್ರೆ ಪ್ರೀತಿ ಹೆಡ್ ಹ್ಯಾಂಡ್ ಅಂಡ್ ಹಾರ್ಟ್ ಅಂತ. ಸುಜ್ಞಾನ ಸತ್ಕ್ರಿಯೆ ಸದ್ಭಕ್ತಿ, ಸದ್ಭಾವ ಸದ್ಭಕ್ತಿ ಮನುಷ್ಯನಿಗೆ ಬಹಳ ಅವಶ್ಯದವ. ಭಕ್ತಿ ಅಂದ್ರೆ ಪ್ರೀತಿ. ಮಾಯಾ ಜ್ಯೋತಿ ವಾಯು ಕೂಡದ ಮುನ್ನ ಭಕ್ತಿ ಮಾಡಬಲ್ಲರೆ ಅಂದ್ರೆ ಪ್ರೀತಿಯಿಂದ ಇಲ್ಲ ಕಲಿತಿ ಅಂತಂದ್ರೆ ದೇವನೆಂಬಿ ದೇವರ ಹೊರಗೆಲ್ಲೂ ಇಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ನಾವು ಆನಂದವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಒಂದು ವಚನ ಹೇಳಿಬಿಡ್ತಾರ ಅವರು, ಕಳಬೇಡ ನೀ ಗಡ್ಡ ಬಿಟ್ಟು ಗುಡ್ಡ ಸೇರಿ ತಪಸ್ಸು ಮಾಡಿ ದೇವರನ್ನ ಒಲಿಸಬೇಕಾಗಿಲ್ಲ. ಏನು ಹೇಳ್ತಾರೆ ಅವರು, ಕಳಬೇಡ ಒಳ್ಳೆಯದು, ಕೊಲಬೇಡ ಇನ್ನೊಬ್ಬರ ಮನಸ್ಸು ನೋಯಿಸಬೇಡ, ಕೊಲಬೇಡ ಯಾಕಂದ್ರೆ ನಿನಗೆ ಸೃಷ್ಟಿ ಮಾಡ್ಲಕ್ಕ ಶಕ್ತಿ ಇಲ್ಲ ಹಕ್ಕಿಲ್ಲ ಮತ್ತು ಕೊಲ್ಲು ಸಿಕ್ಕ ಇದನ್ನೇ ಎಲ್ಲಿ ಬರ್ತದ. ಅದಕ್ಕಾಗಿ ಕಳಬೇಡ ಕೊಲಬೇಡ, ಖುಷಿಯ ನುಡಿಯಲು ಬೇಡ ಮುನಿಯ ಬೇಡ ಸಿಟ್ಟು ಕೇಳಬೇಡ. ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು. ಎಲ್ಲ ತಪ್ಪು ಮಾಡುವುದು ಯಾವಾಗ ನಾವು ಸಿಟ್ಟು ಬಂದಾಗ. ಯಾಕೆ ಸಿಟ್ಟು ಬರ್ತದ, ಏನರೇ ಬೇಕಾದಾಗ ಸಿಗ್ಲಿಕ್ಕಂದ್ರೆ ಸಿಟ್ಟು ಬರ್ತೈತಿ ಆಸೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಆಸೆ ಆಮಿಷ ಹುಸಿ ವಿಷಯ ಕುಟಿಲ ಕುಹಕ ಕ್ಷುದ ಕ್ರುದ್ಧ ಕ್ರೋಧ ಮಿಥ್ಯೆ ಇವನೆಲ್ಲ ನಾಲಿಗೆಯ ಮೇಲಿಂದ ಅತ್ತ ತೆಗೆದು ಕಳೆಯ. ಅದೇಕೆಂದರೆ ನಿಮ್ಮ ನಿಮ್ಮತ್ತಲೆಯನ್ನು ಬರಲೇಯವು ಕೂಡಲ ಸಂಗಮ ದೇವ. ಇವೆಲ್ಲ ದೋಷಗಳು ಇದ್ದು ಅಂದ್ರೆ ನಿನ್ನ ಕಡೆ ನಾ ಬರ್ಲಕ್ಕ ಸಾಧ್ಯ ಇಲ್ಲ ಅಲ್ಲನ ಕಡೆ. ಅದಕ್ಕೆ ಮೊಟ್ಟ ಮೊದಲಿಗೆ ದೇವ್ರಂದ್ರೆ ಏನ್ ತಿಳ್ಕೋಬೇಕು ನಾವು. ಭಾರತದಾಗ ದೇವರ ಬಗ್ಗೆ ಬಹಳ ಮೌಢ್ಯಗಳದಾವ, ಎಷ್ಟು ಗುಡಿ ಗುಂಡಾರದಾವ. ಗುಡಿ ಆಗಿದ್ದದ ದೇವರಲ್ಲ, ದೇವರಿಗೆ ಗುಡಿ ಇಲ್ಲ. ತಿಳ್ಕೋಬೇಕು ನಾವು ಯಾಕಂದ್ರೆ 21ನೇ ಶತಮಾನದಾಗ ಮಾನವ ಇಷ್ಟು ಮಾಡರ್ನ್ ಚಂದ್ರನ ಇದ ಮಂಗಳನ ಗ್ರಹಕ್ಕೆ ಕಾಲಿಡ್ಲ ಅಧ್ಯಯನ ಇಂಥ ಸ್ಪುಟ್ನಿಕ್ ಯುಗದಾಗ ವೈಜ್ಞಾನಿಕ ಯುಗದಾಗ ಮತ್ತು ಕಲ್ಲಿಗೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಹೇಳಿಬಿಟ್ರು ಒಂದು ಜಡ್ಜ್ಮೆಂಟ್ ಕೊಟ್ಬಿಟ್ರು ಬಸವಣ್ಣವರು, ಕಲ್ಲು ದೇವರು ದೇವರಲ್ಲ. ಗುಡಿ ಎಲ್ಲ ಕಲ್ಲಲ್ಲೇನ ಇರ್ತಾವ, ಕಲ್ಲು ದೇವರ ಮಾಡಿ ಕಲ್ಲು ಮನೆಯ ಮಾಡಿ ಕಲ್ಲ ಮೇಲೆ ಕಲ್ಲ ಕೆಡಿದರೆ ದೇವರೆತ್ತ ಹೋದರು. ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ. ನೋಡ್ರಿ ಗುಡಿ ಕಟ್ಟವಂಗ ತ್ರಾಸ ಹಾಕತ್ ಹೊರತಾಗಿ ನಿನಗೇನು ದೇವ್ರಿಗೆ ಒಲೆಯಂಗಿಲ್ಲ. ಅದಕ್ಕೆ ಕಲ್ಲ ದೇವರ ಪೂಜಿಸಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟುವರು. ಕಲ್ಲು ಪೂಜೆ ಮಾಡಬೇಡ್ರಿ, ಮಗ್ಲ ಮನುಷ್ಯರಿರ್ತಾರ. ತಾಯಿ ಇರ್ತಾಳ, ತಾಯಿ ಪಾದದಾಗ ಸ್ವರ್ಗ ಕಾಣ್ರಿ ಅಂತ ಹೇಳ್ತಾರೆ ಪ್ರವಾದಿ ಅವರು. ಪಾದ ಪೂಜೆ ಮಾಡ್ರಿ ಅಲ್ಲಿ ದೇವ್ರ ಪಾಪ ಒಲಿತಾನ ದೇವ್ರು. ಎಂಥ ಲಿವಿಂಗ್ ಗಾಡ್ ತಾಯಿ ದೇವರು. ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತಾರೆ, ಯಾವ್ದು ಕೊಡ್ತಿರ್ತದ ಅದ ದೇವ್ರ. ನೀ ಬೇಕಾದಷ್ಟು ತಪ್ಪು ಮಾಡಿ ಹೊಟ್ಟ್ಯಾಗ ಹಾಕೊಂಡು ಮತ್ತೆ ನಿನಗೆ ಕೊಡ್ತಿರ್ತದ, ಅದಕ್ಕೆ ತಾಯಿ ದೇವರು, ತಂದೆ ದೇವರು, ಗುರುದೇವರು, ಅತಿಥಿ ದೇವರು. ಅದಕ್ಕೆ ಪ್ರೇಮವೇ ದೇವರು, ಸತ್ಯವೇ ದೇವರು, ಜ್ಞಾನವೇ ದೇವರು. ಅಪೆಕ್ಸ್ ಆಫ್ ಗುಡ್ ಇಸ್ ಗಾಡ್. ದೇವರಂದ್ರೆ ಕರುಣೆ ದಯೆ ಶಾಂತಿ. ಈ ಮ
ಮೌಲ್ಯಗಳು ಕರುಣೆ ವಿನಯ ಮೃದುವಚನಗಳೇ ಸಕಲ ಜಪತಪಂಗಳಯ್ಯ. ಅಯ್ಯ ಎಂದರೆ ಸ್ವರ್ಗ, ಎಲ್ವೋ ಎಂದರೆ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆರಾಮಿರ್ಬೇಕಚ್ಚಿಯ, ಚಲೋ ನಡಿ. ಸ್ವಲ್ಪ ಕಷ್ಟ ಅನುಭವಿಸ್ಬೇಕಚ್ಚಿಯ, ದಾರಿ ತಪ್ಪಿ ನಡಿ. ಎಷ್ಟ್ ಪ್ರಾಕ್ಟಿಕಲ್ ಸ್ವರ್ಗ ಹೇಳ್ತಾರೆ ರಂಭಾ ಉರ್ವಶಿ ಮೇನಕ, ಕಾಲ್ಪನಿಕ ಸ್ವರ್ಗ ಚರಂಡ್ರೆ ಹೇಳಂಗ ಇಲ್ಲ. ಆಚಾರವೇ ಸ್ವರ್ಗ, ಚಲೋ ನಡಿದ ಆನಂದವಾಗಿ ಬದುಕ್ತಿ. ಆರಾಮ್ ನಡಿ, ಚಲೋ ನಡಿ, ಹಾದಿ ತಪ್ಪಿ ನಡಿಬೇಡ. ನೋಡಿ ಎಷ್ಟು ಸರಳ ಬಿಸಮಕ್ಕಿಯಾಗಿ ಒಂದೇತಿ ಹುಡುಗರಿಗೆ ತಿಳಿತದ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಲ್ಲ ಪ್ರವಾದಿಗಳನ್ನು ಇದನ್ನ ಹೇಳ್ತಾರ, ಯಡಿಯೂರು ಸಿದ್ಧಲಿಂಗೇಶ್ವರರು ಇದನ್ನ ಹೇಳ್ತಾರ ನೋಡ್ರಿ. ಅಂಗಕ್ಕೆ ಆಚಾರವೇ ಚಲೋ, ಚಲೋ ನಡೆದ ಇದಕ್ಕೆ ಭೂಷಣ ಏನಪ್ಪ ಅಂದ್ರೆ ಚಂದ ಚಲೋ ತಂಗಿ ನಿನ್ನ ನಡೆ ನುಡಿಗಳು ಚಲೋ ಇರ್ಲಿ. ಅದಕ್ಕೆ ಅಕ್ಕಮಾದೇವಿ ಬರೋದು, ತನು ಶುಚಿ ಮನ ಶುಚಿ. ನೋಡ್ರಿ ಮನಸ್ಸು ಸ್ವಚ್ಛ ಆಗಿರ್ಬೇಕು, ಮನಸ್ಸು ಎದೆಯ ಇದ್ರಿಂದ ಸ್ವಚ್ಛ ಆಗದ. ವಿಚಾರಗೋಷ್ಠಿಯಿಂದ ಮನಸ್ಸಿನ ಫುಡ್ ಏನು? ನಾಲೆಜ್, ನಾಲೆಜ್, ನಾಲೆಜ್. ಪ್ರಭುದೇವರು ಹೇಳ್ತಾರ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅದನ್ನು ಕೆಡಗುದೇ ನೀನು ಅನಲಂಕರಿಸಿದೀಯಾದ್ರೆ ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ ಕಾಣೋ ಎಲೆ ಮನವೇ. ನೋಡ್ರಿ ಮನಸ್ಸಿಗೆ ಹೇಳ್ತಾರವರು, ನಿನ್ನ ದಿನನಿತ್ಯ ಈ ಹದೀಸುಗಳನ್ನ, ವಚನಗಳನ್ನ, ಮಹಾತ್ಮರ ಅನುಭವಗಳನ್ನ, ಅನುಭವದ ವಚನಗಳನ್ನ, ನುಡಿಗಳನ್ನ ನೀನ ದಿನನಿತ್ಯಕ್ಕೆ ಓದ್ತಾ ಇದ್ದಿ, ಕೇಳ್ತಾ ಇದ್ದಿ, ನಡೀತಾ ಇದ್ದಿ ಅಂತಂದ್ರೆ ನಿನ್ನ ಬಿಟ್ಟು ಇನ್ನೊಂದು ಸಿರಿಮಂತ್ರ ಯಾರೂ ಇಲ್ಲ ಅಂತ ಹೇಳ್ತಾರೆ. ನೆನಪಿಡ್ಬೇಕು ನಾವು, ಮೈಂಡ್ ಬಿಕಮ್ ಸೂಪರ್ ಮೈಂಡ್, ಅದರ್ವೈಸ್ ಅವರ್ ಮೈಂಡ್ ಇಸ್ ಮಂಕಿ, ಅವ್ರ ಬಾಡಿ ಇಸ್ ಡೋಂಕಿ. ನಾವು ಹೇಳಂಗಿಲ್ಲ ಈ ಮಾತನ್ನ ಷಣ್ಮುಖ ಶಿವಯೋಗಂತ ಹೇಳಿ 17ನೇ ಶತಮಾನದಾಗ ಇಲ್ಲಿ ದೇವರಿಗೆ ಷಣ್ಮುಖ ಹೇಳ್ತಾರ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಂಗಳೆಂಬ ಹಣ್ಣು ಫಲಂಗಳ ಮೇಯುತ್ತ ಭವದತ್ತ ಮುಖವಾಗಿ ಹೋಗುತ್ತಿದೆ. ನೋಡ ಇದು ಇಂದ್ರಿಯಗಳನ್ನು ನಾಲ್ಗೆ ಮೇಲೆ ಬರ್ತದ, ರುಚಿ ರುಚಿ ಅನುಭವಿಸ್ತದ. ಗಮ್ ಖಾವತ್ತೋ ಡಾಕ್ಟರ್ನೇ, ಗಮ್ ಖಾವತ್ತೋ ವಕೀಲ್ನೇ ಅಂತ. ಹೆಚ್ಚು ತಿಂದೀವ ಅಂದ್ರೆ ಏನಕ್ಕತ್ತಿ? ರೋಗ ಬರ್ತದ. ಆಹಾರದಿಂದನ ರೋಗ, ಆಹಾರದಿಂದನ ಆರೋಗ್ಯ. ಗಮ್ ಖಾವತ್ತೋ ಡಾಕ್ಟರ್ನೇ, ಗಮ್ ಖಾವತ್ತೋ ವಕೀಲ್ನೇ. ಒಬ್ರು ವಕೀಲ್ರು ಇಲ್ಲಿ ಬರ್ದಿದ್ರತ್ತ, ನಾ ಸತ್ ಮ್ಯಾಲ ನನ್ನ ಆಸ್ತಿ ಎಲ್ಲ ಹುಚ್ಚರಿಗೆ, ದಡ್ರಿಗೆ, ಮೂರ್ಖರಿಗೆ ಹಂತರತ್ತ. ಯಾಕಂದ್ರೆ ಅಂಥವ್ರಿಂದ ಬಂದಿತ್ತ. ಅದಕ್ಕೆ ನೋಡ್ರಿ, ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಸ್ಟ್ಯಾಚು ಯಾಕಿಟ್ಟಾರಂದ್ರೆ ಅಲ್ಲಿ ನೀಡುವವರುಂಟು, ಬೇಡುವವರಿಲ್ಲ. ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ. ಕಾಯಕದ ಹಾಲ್ ಹೊಳೆಹರಿ ಇತ್ತು, ದಾಸೋಹದ ತೆಪ್ಪ ತಿಳಿ. ಎಲ್ಲರೂ ದುಡಿಯವ್ರ ಬರ್ತಾನೆ, ಎಲ್ಲಿ ಬರ್ತದೆ? ಕಾಯಕವೇ ಕೈಲಾಸ ದುಡಿ ಅಂತ ಹೇಳಿ. ಯಾರ ಬೆವರಿನ ಸ್ನಾನ ಮಾಡಂಗೆ ಮಾಡಿಸಂಗೆ ಮಾಡಂಗಿಲ್ಲ, ಯಾರು ಬೆವರು ಸುರಿಸಂಗಿಲ್ಲ ಅವರಲ್ಲಿ ನೀ ಲಿಂಗಯ್ಯ ಜಳಕನ ವಾಲಿಪ್ಪ ಅಂತಾಳ ಅಕ್ಕ ಮಾದೇವಿ. ದುಡಿಬೇಕು. ಅದಕ್ಕೆ ಹಿ ಅವಾಯ್ಡೆಡ್ ದ ಎಕನಾಮಿಕ್ ಕ್ರೈಸಿಸ್. ದುಡಿದ್ರೆ ಬರ್ತಾನ ಬರಂಗಿಲ್ಲ, ಅದಕ್ಕೆ ಬಡತನದ ಬೇರಿಗೆ ಕೊಡ್ಲಿ ಪೆಟ್ಟು ಹಾಕಿರು ಶರಣರು. ಕಾಯಕವೇ ಎಲ್ಲರೂ ಕಂಪಲ್ಸರಿ ದುಡಿಬೇಕು. ಗುರುವಾದರೂ ಕಾಯಕವೇ ದಿಂದಲೇ ಮುಕ್ತಿ, ಲಿಂಗವಾದರೂ ದೈವತ್ವ ಇರಬೇಕು, ಜಂಗಮವಾದರೂ ಕಾಯಕದಿಂದಲೇ. ಅದಕ್ಕೆ ಎಲ್ಲರೂ ದುಡಿಬೇಕು, ಕಂಪಲ್ಸರಿ ದುಡಿಬೇಕು. ಕಾಯಕವೇ ಕೈಲಾಸವೆಂದು ಸಾರಿದ, ಅದಕ್ಕೆ ಎಲ್ಲರೂ ದುಡಿಬೇಕು. ಹೆಣ್ಣಿರ್ಲಿ, ಗಂಡಿರ್ಲಿ, ಬಡು ಇರ್ಲಿ, ಶ್ರೀಮಂತಿರ್ಲಿ, ಶಾಣೆ ಇರ್ಲಿ, ದಡ್ಡಿರ್ಲಿ, ಆ ಜಾತ್ಯವಿರ್ಲಿ, ಈ ಜಾತ್ಯವಿರ್ಲಿ, ಎಲ್ಲರೂ ಹೇಳಿರಲ್ಲ ಸಮಾನರು. ಬಹಳ ಮಹತ್ವದ್ದಿದು. ಅವರೊಂದು ಇದನ್ನು ಕೊಟ್ಟರು ಗೊತ್ತೇನ್ರಿ, ದೇವನೊಬ್ಬನೇ ತಂದೆ, ಮಾನವರೆಲ್ಲ ಒಂದೇ ಅಂತ. ಅದಕ್ಕಾಗಿ ನಾವು ಯಾರೂ ಬೇರೆ ಬೇರೆ ಅಲ್ಲ. ಏನು ವೇಷಗಳಾದ ಭಾಷೆಗಳು
ಬಣ್ಣ ಇದನ್ನ ಏನ್ರೆ ಬದಲಿ ಇರ್ಬೇಕು, ಆದ್ರೆ ಒಳಗಿನ ಆತ್ಮ ಮಾತ್ರ ಎಲ್ಲಾರ್ದು ಒಂದಾದ. ಅದಕ್ಕಾಗಿ ನೋಡ್ರಿ ಅದನ್ನ ಹೇಳಿಬಿಟ್ರು ಅವರು, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣಾರಾಮ. ಸೆಕ್ಸ್ ಇಸ್ ಓನ್ಲಿ ಫಾರ್ ಬಾಡಿ ನಾಟ್ ಫಾರ್ ಸೋಲ್. ಹೆಣ್ಣು ಗಂಡು ಅನ್ನುವಂಥದ್ದು ಬರೀ ಶರೀರಕ್ಕೆ ಮಾತ್ರ, ಆದ್ರೆ ಆತ್ಮಕ್ಕೆ ಯಾವುದೂ ಇಲ್ಲ. ಅದಕ್ಕಾಗಿ ನೋಡ್ರಿ ಮೊದಲನೇ ಮಾತ, ನಾವು ದೇವರ ಡೆಫಿನೇಷನ್ ತಿಳ್ಕೋಬೇಕು. ಅನ್ಕಾದರ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್, ಅನ್ ಮೂಡ್ ಮೂವರ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್, ಅನ್ ಸಪೋರ್ಟೆಡ್ ಸಪೋರ್ಟರ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್. ಎಲ್ಲರಿಗೂ ಆಧಾರವಾಗಿ ತನಗೆ ಮಾತ್ರ ಆಧಾರವಿಲ್ಲವ ಅವನಿಗೆ ದೇವರ ಅಂತಾರ. ಎಲ್ಲವನ್ನು ಚಲಿಸಲಿಕ್ಕೆ ಹಚ್ಚಿನ ತಾನು ಮಾತ್ರ ಅಚಲನಾಗಿರ್ತಾನೋ ಅವನಿಗೆ ದೇವರ ಅಂತಾರ. ಅದಕ್ಕೆ ದೇವರ ನಿಜವಾದ ಒಂದು ಡೆಫಿನೇಷನ್ ನಮಗೆ ಗೊತ್ತಾತು ಅಂತಂದ್ರೆ ಈ ಈ ದೇಶದಾಗಿನ ಬಹಳಷ್ಟು ಮೌಢ್ಯಗಳ ದೂರಕ್ಕವ. ಅದಕ್ಕೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಬರೀತಾರ, ದ ಬರ್ನಿಂಗ್ ಝೀಲ್ ಆಫ್ ಬಸವಾ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್, ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಲೋವರ್ ದನ್ ದಿ ಲೋವೆಸ್ಟ್ ಅಮಂಗ್ ದ ಡಿವೋಟೀಸ್ ಆಫ್ ಶಿವ, ಪ್ಯಾಷನೇಟ್ ಲವ್ ಫಾರ್ ಗಾಡ್, ಅನ್ಟೈರಿಂಗ್ ಎನರ್ಜಿ ಇನ್ ಸರ್ವಿಂಗ್ ಹ್ಯುಮ್ಯಾನಿಟಿ. ನೋಡ್ರಿ ಪ್ರವಾದಿಗಳು ಮಾಡಿದ್ದ ಅದನ್ನ ಪ್ರವಾದಿಗಳೇನು ಹೇಳಿಬಿಟ್ರು, ಕಡ್ಡಾಯವಾಗಿ ಏಕದೇವ ಉಪಾಸನೆ, ಕನ್ಸಿಸ್ಟೆಂಟ್ ಮೊನೊಥಿಸಂ. ಮೊಟ್ಟ ಮೊದಲಿಗೆ ಸಮಾನತೆಯ ಸಮಾಜವನ್ನ ಒಬ್ಬರ ಎಷ್ಟು ಚಂದ ಬರ್ತಾರ ಅವ್ರು, ಒಬ್ಬ ರಾಜ ಒಬ್ಬ ಪ್ರಜೆ ಇಬ್ರು ಹೆಗಲಿಗೆ ಹೆಗಲ ಹಚ್ಚಿ ನಮಾಜ್ ಮಾಡುದ, ಎಂತ ಅದ್ಭುತ. ಇದು ಸಮಾನತೆ, ಈ ಒಂದು ಸಮಾನತೆ ನಮ್ಮಲ್ಲೆಲ್ಲ ಬರಬೇಕು ಅಂದ್ರೆ ಅಹಂಕಾರ ಇಲ್ಲಾಗ್ತದ. ಅಹಂಕಾರ ಹೋಯ್ತು ಅಂತಂದ್ರೆ ಮನುಷ್ಯ ಮನುಷ್ಯನಾಗಿರಂಗಿಲ್ಲ, ಒಂದು ಮಾನವೀಯತೆಯನ್ನು ಒಳಗೊಂಡಂಥ ಬಹಳ ಒಳ್ಳೆಯ ಸಂತನಾಗಿರ್ತಾನ. ಅದಕ್ಕೆ ನಾನು ಜಮಾತೆ ಇಸ್ಲಾಮಿ ಹಿಂದದ ಎಲ್ಲ ಸದಸ್ಯರನ್ನ ಏನಂತೀನಿ, ಸೂಫಿ ಸಂತರು ಅಂತ. ಯಾಕಂದ್ರೆ ಸೌಹಾರ್ದದಿಂದ ಬಾಳುವಂಥ ಒಂದು ಅಟ್ಮಾಸ್ಫಿಯರ್, ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ. ಅದಕ್ಕಾಗಿ ನಾವು ಎಲ್ಲರೂ ಆ ಮಾನವೀಯತೆಯ ಮೌಲ್ಯಗಳನ್ನು ಕರುಣೆ ವಿನಯ ಸಮತೆ ಸಹಬಾಳ್ವೆ ಸಹೋದರತೆ ಇವೆಲ್ಲವನ್ನು ಸಹಕಾರ ಸತ್ಯ ಹಿಂಸೆ ಇವೆಲ್ಲ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡೀವಿ ಅಂತಂದ್ರೆ ನಾವು ಹುಟ್ಟಿದ್ದ ಸಾರ್ಥಕ ಆಗದ ಹೊರತಾಗಿ ನಾವು ನೋಡಿ ನಾನು ಹೆಣ್ಣು ನಾ ಗಂಡ ನಾ ಬಡುವ ನಾ ಶ್ರೀಮಂತ ನಾ ಶಾಣೆ ನಾ ದಡ್ಡ ನಾ ಆ ಜಾತ್ಯವ ನಾ ಈ ಜಾತ್ಯವ ನೋಡ್ರಿ ನಾವು ಮುಟ್ಟಿನಿತ್ತ ಮೇಲೆ ಹುಟ್ಟುದು ಹೊಲೆಯಲ್ಲಿ ಹುಟ್ಟಿ ಕುಲವನರ್ಸುವೆ ಎಲ್ಲೋ ಮಾತಂಗಿಯ ಮಗ ನೀನು. ಬಸವಣ್ಣವ್ರು ಏನಂತಾರೆ ಗೊತ್ತೇನ್ರಿ, ಜಾತಿ ಮಾಡೋರಿಗೆ ಹುಸ್ಸುಳಿ ಮಕ್ಕಳ್ರಿ ಅಂತಾರೆ. ಸ್ವಲ್ಪ ಶಾಲೆಗೆ ಹಾಕಿ ಹೊಡಿತಾರ ಅವರು. ಮಾತಂಗಿ ಅಂದ್ರೆ ವೇಷೆ, ವೇಷೆಗೆ ಗಂಡಿರಂಗಿಲ್ಲ, ಅಪ್ಪನ ಹೆಸರು ಎಲ್ಲಿ ಬರಿತೀನಿ. ಅದಕ್ಕೆ ಹೊಲೆಯಲ್ಲಿ ಹುಟ್ಟಿ ಹುಟ್ಟುದ ಮುಟ್ಟು ನಿಂತ ಮೇಲೆ ಹುಟ್ಟಿ ಮತ್ ನೀ ಜಾತಿ ಮಾಡ್ತೀಯ. ಹೊಲೆಯೊಳಗೆ ಹುಟ್ಟಿದವರೆಲ್ಲ ಹೊಲೆಯಾರು ನೋಡ್ರಿ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಒನ್ ಟೂ ಎಲ್ಲರಿಗೂ ಒಂದೇ ಇರ್ತದೆ. ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಎಲ್ಲರಿಗೂ ಮೆಂಟಲ್ ಫ್ಯಾಕಲ್ಟೀಸು ಅವು ಎಲ್ಲ ಒಂದ. ಏನನ್ನ ಓದಿ ಏನ ಕೇಳಿ ಏನು ಫಲ, ಏನು ಭಾಳ ದೊಡ್ಡ ದೊಡ್ಡ ಗ್ರಂಥ ಅದು ಓದಿ ಏನು ಫಲ. ಕಾಶಿ ಕಮ್ಮಾರನಾದ, ಬಿ ಸಿ ಮಡಿವಾಳನಾದ, ಹಾಸನಕ್ಕೆ ಸಾಲಿಗನಾದ, ವೇದವನ್ನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ, ಯಾರೇ ಕಿವಿ ಅಂದು ಹುಟ್ಟುತ್ತಾರನ. ಸೋಮ ತಮ್ಮ ಹಾದ್ರ ಮುಚ್ಚಿಕೊಳ್ಳಕ್ಕೆ ಏನ್ರೆ ಬರ್ದಾರ ಅಷ್ಟ. ಅದಕ್ಕೆ ಕರ್ಣದಲ್ಲಿ ಹುಟ್ಟಲ್ಲಿದ ಹುಟ್ಟುದು ಎಲ್ಲರೂ, ಯಾರೂ ಕಿವಿ ಅಂದು ಹುಟ್ಟಂಗಿಲ್ಲ. ಅದಕ್ಕಾಗಿ ಹಿಂಗ ವೈಚಾರಿಕತೆ ವೈಜ್ಞಾನಿಕತೆ ಸತ್ಯವನ್ನ ಬಿಚ್ಚಿಡುದು. ನೋಡಿ ಬಸವಣ್ಣವರು ಒಂದು ವಚನದಾಗ ಬರೀತಾರ, ಕಿಚ್ಚು ದೈವವೆಂದು ಹವಿಯನಿಕ್ಕುವ ಹರುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬತ್ತಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವಿರಿ. ಅರೇ ಬೆಂಕಿ ದೇವ್ರ ಹೇಳಿ ಅದ್ರಾಗ ತುಪ್ಪ ಪಿತಾಂಬರ ಎಲ್ಲ ಹಾಕಿ ಸುಡ್ತೀರಿ ಮಾರಯ್ಯ, ಮನೆಗೆ ಬೆಂಕಿ ಹಚ್ಚಿದ ಸಾಷ್ಟಾಂಗ ಹಾಕ್ಲಿಲ್ಲ, ಯಾಕೆ ಹೋಗ್ಕೋತ ಬತ್ತಲ ನೀರದು ಗೊತ್ತೀರಿ ಅಂತ ಕೇಳ್ತಾರೆ.
ವಾಸ್ತವಿಕ ಸತ್ಯವನ್ನು ಎಷ್ಟು ಚಂದ ಬಿಚ್ಚಿಡ್ತಾರ. ಅದಕ್ಕೆ ಬೆಂಕಿ ಬಿಗಾರಿ ಇವು ಯಾವ ದೇವರಲ್ಲ. ದೇವರಂದ್ರ ಇದೆಲ್ಲ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ದೇವರು. ಅದಕ್ಕಾಗಿ ನಾವು ದೇವರ ನಿಜವಾದ ಡೆಫಿನೇಷನ್ ಜೊತೆ ಎಲ್ಲಿ ತನಕ ನಮ್ಗೆ ತಿಳಿಯಂಗಿಲ್ಲ, ಅಲ್ಲಿಗ ಅರ್ಥ ಆಗಂಗಿಲ್ಲ, ಅಲ್ಲಿ ತನಕ ನಮ್ಗೆ ನಮ್ಮ ಮೌಢ್ಯಗಳು ದೂರ ಆಗಂಗಿಲ್ಲ. ಅದಕ್ಕಾಗಿ ನಾವು ನೋಡಿ ಜಮಾತೆ ಇಸ್ಲಾಮಿ ಹಿಂದೆ ನಮಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟದ. ದೇವರಂದ್ರೆ ಯಾರು, ಗುರುಗಳಂದ್ರೆ ಯಾರು, ಇದನ್ನ ಬಗ್ಗೆ ನಮ್ಮಲ್ಲಿ ಅರಿವದ. ಈ ಮರವಿನ ಕತ್ತಲೆಯೊಳಗೆ ನಾವು ದುಃಖ ಪಡ್ತಿರ್ತೀವಿ. ಅದಕ್ಕೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇಡೀ ದ ಓನ್ಲಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ್ನು ಒಲಿಸುವ ಪರಿ. ದೇವರ ಸಾಕ್ಷಾತ್ಕಾರ ಎಲ್ಲಿದ? ನೀನು ಒಲಿದರೆ ಕೊರಡು ಕೊನರುವುದಯ್ಯ. ದೇವರ ಅಲ್ಲನ ಕರುಣೆ ಆಯಿತು ಅಂತಂದ್ರೆ, ಕೃಪ ಆಯಿತು ಅಂತಂದ್ರೆ ಏನು ಬೇಕಾದ ಅಸಾಧ್ಯ ಸಾಧ್ಯ ಆಕದ, ಅಭೇದ್ಯ ಭೇದ ಆಕದ. ಅದಕ್ಕೆ ಅಲ್ಲನ ಕರುಣೆಗಾಗಿ ನಾವು ಪ್ರೇಯರ್ ಆಫರ್ ಮಾಡಬೇಕು ಹೊರತಾಗಿ. ಯಾರೇ ಒಂದು ಬಿಡಿ ಸೇದಾಗ, ಸಿಗರೇಟ್ ಸೇದಾಗ ಕಡ್ಡಿ ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ತುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸಪ್ತ ಸಾಗರವೆಲ್ಲ ನಿಮ್ಮದಾನ. ಇಷ್ಟೆಲ್ಲ ಕೊಟ್ಟ ಮಹಾಜ್ಞ ದಾನಿಗೆ ಒಂಚೂರು ಕೃತಜ್ಞತೆ ಸಲ್ಲಿಸಬೇಕಿಲ್ಲ? ಅದೇ ಅದು ಪೂಜಾ. ಇಲ್ಲಿಗ ಸೂರ್ಯ ಚಂದ್ರಂತ ದೀಪ ಕೊಟ್ಟವಾಗ ನಾವೇನು ದೀಪ ಬೆಳಗ್ತೀವಿ? ಅದಕ್ಕೆ ನೋಡ್ರಿ, ಅವ್ರು ಹೇಳಿಬಿಟ್ರು, ನೆನಪಿಡ್ರಿ, ಇನ್ನೊಮ್ಮೆ ನಾ ರಿಪೀಟ್ ಮಾಡ್ತೀನಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಈಗ ಗಣಪತಿ ಬರ್ತದ್ಲೆ, ಏನೋ ಸಂಪ್ರದಾಯ ಬಂದಾವ, ಆದ್ರೆ ಮಣ್ಣು ದೇವರು ದೇವರಲ್ಲ. ಮಣ್ಣಿದ ಮಾಡಿರ್ತಾರೆ ಗಣಪತಿ, ಮತ್ತೆ ಎಲ್ಲ ಗುಡಿಗಳು ಕಲ್ಲಿನವ ಇರ್ತಾವು. ಅದಕ್ಕೆ ದೇವರಿಗೆ ಗುಡಿ ಇಲ್ಲ. ಮತ್ತೊಮ್ಮೆ ಹೇಳ್ತನ್ನ, ಯಾಕಂದ್ರೆ ಮತ್ತೆ ಇಲ್ಲೆಲ್ಲ ಕೇಳ್ತೀವಿ, ಮತ್ತೆ ಅಲ್ಲಿ ಹೋಗಿ ಗುಡಿಯಾಗ ಹೋಗಿ ನಮಸ್ಕಾರ ಮಾಡಿ. ಅದಕ್ಕೆ ಕಲ್ಲ ದೇವರ ಪೂಜಿಸಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟುವರು, ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು, ಮರಣ ದೇವರೆಂದು ಪೂಜಿಸಿ ಮಣ್ಣು ಗೂಡಿದರು. ಜಗತ್ತು ಅರ್ಥನಾದ ಪರಶಿವನಲ್ಲಿ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದ ಅಂಬಿಗರ ಚೌಡಯ್ಯ. ಒಬ್ಬ ಅಂಬಿಗರ ಚೌಡಯ್ಯ ಹೇಳ್ತಾನೆ ಈ ಮಾತನ್ನ ಕೇಳಿ, ಎಂಥ ಅನುಭವ. ಶರಣರು, ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನಕಾಯವರು, ಚಪ್ಪಲಿ ಒಲೆಯವರು, ವೇಚೆಯರು, ಅವರೆಲ್ಲ ಇಂಥ ಅನುಭವದ ವಚನಗಳನ್ನು ಬರ್ದಾರ. ಅದಕ್ಕೆ ನಾವು ಎಲ್ಲ ಬಹಳ ಸರಳ ಜೀವನವನ್ನು ಯಾರನ್ನೂ ಬಸವಣ್ಣ ಶ್ರೀಮಂತ ಮಾಡಲಿಲ್ಲ, ಅವರು ಮನಸ್ಸು ಶ್ರೀಮಂತ ಮಾಡಿದರು. ಮನೆ ನೋಡೋ ಬಡವರು ಗುಡಿಸಲ್ದಾಗ ಇದ್ರೆ, ಆದ್ರೆ ಮನ ನೋಡೋ ಘನ ಮನ ಸಂಪನ್ನರು. ಒಂದು ರೊಟ್ಟಿ ಇತ್ತಂದ್ರೆ ಅರ್ಧ ರೊಟ್ಟಿ ಕೊಟ್ಟು ತಿನ್ನುವುದು. ಮಗ್ಗಲ ಹಸದಾವ ಇದ್ರೆ ನೀವು ಉಂಡಿ ಅಂತಂದ್ರೆ ನಿನಗೆ ಪಾಪ ಬರ್ತದೆ ಅಂತಾರೆ ಪ್ರವಾದಿಗಳು. ಆ ಹಸದಾವಾಗ ಅನ್ನ ನೀಡಿ ಇದು ಮಾಡಿದಿ ಅಂತಂದ್ರೆ ದೇವರು ಸಾಕ್ಷಾತ್ಕಾರ ಆಕತ್ತಿ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರವಾದಿಗಳ ಸಂದೇಶ, ಬಸವಣ್ಣವ್ರ ಸಂದೇಶ, ಯೇಸು ಕ್ರಿಸ್ತರ ಸಂದೇಶ ಎಲ್ಲ ನೋಡ್ರಿ. ಇಂಥ ಮಹಾತ್ಮರ ಪ್ರವಾದಿಗಳ ನಮಗೆಲ್ಲ ಏನು ಮಾಡ್ಯಾರ, ಆ ದೇವ ಸಂದೇಶವನ್ನು ತತ್ತ ತಂದ ನೋಡ್ರಿ. ಆಗ ಹದೀಸ್ಗಳನ್ನು ದಿನನಿತ್ಯ ಹದೀಸು ಓದೋದು, ನಮಾಜ್ ಮಾಡೋದು, ಐದು ಹೊತ್ತು ನಮಾಜ್ ಮಾಡಿದ್ರೆ ರೋಗ ಯಾಕೆ ಬರ್ತಾವು, ಅದ್ರಾಗ 10-12 ಯೋಗಾಸನ ಬರ್ತಾವು. ಅದಕ್ಕೆ ನೋಡ್ರಿ, ಆಸನ ಮಾಡೋಂಗ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಇರ್ತದೆ. ಅದಕ್ಕೆ ಬೆಳಿಗ್ಗೆ ಅಜ ಕೊಡ್ತ, ಬೆಳಿಗ್ಗೆ ದೌಡ ಎದ್ದೀವಿ ಅಂತಂದ್ರೆ ಏನಾಕತ್ ಗೊತ್ತೇನ್ರಿ, ಆ ಓಜೋನ್ ಪದರ ಕೆಳಗೆ ಬಂದಿರ್ತದ, ಆಕ್ಸಿಜನ್ ದಟ್ ಇರ್ತದ. ಅವಾಗ ದೌಡ ಎದ್ರಿ ಅಂತಂದ್ರೆ ಏಕ ಹವಾ ಸೌದವ. ಮತ್ತೆ ಅವಾಗ ಏನ್ರಿ, ಏ ಇಷ್ಟು ವಾಯು ವಿಹಾರ ಮಾಡಿರಿ ನೀವು, ಇಷ್ಟು ಗಾಳಿ ಶುದ್ಧ ಗಾಳಿ ಸೇವಿಸಿರಿ, ಟ್ಯಾಕ್ಸ್ ತುಂಬ್ರಿ ಅಂತ ಏನ್ರಿ ಹೇಳ್ತಾನನ್ ದೇವ್ರು? ಅಲ್ಲ ಏನ್ರಿ ಹೇಳ್ತಾನನ್, ಏನೂ ಇಲ್ಲ. ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ತುಳಿದು ಸೂಸುವ ಗಾಳಿ ನಿಮ್ಮದಾನ. ಅದಕ್ಕಿಂತ ಮಹಾದಾನಿಗೆ ನಾವು ಸ್ವಲ್ಪ ಪ್ರೇಯರ್ ಆಫರ್ ಮಾಡ್ಬೇಕಲ್ಲ, ದೌಡಿ ಹೇಳ್ಬೇಕಷ್ಟ. ಅದು ಇದನ್ನ ಒದರಬೇಕತ್ತೇನಿಲ್ಲ ನಿಮಗ. ಅದಕ್ಕೆ ಮುಂಗಿಕೆ ಪಾವಮಿ ಕುಂಗರ ಬಾಜೆತೋ ಓಬಿ ಅಲ್ಲ ಕೋಸುಂತ ಹಯ. ಇದ್ವಿ ಕಾಲ ಗೆಜ್ಜೆ ಕಟ್ಟರು ಅದನ್ನು ಸಹ ಕೇಳ್ತಾನತ್ ದೇವರು. ಅದಕ್ಕಾಗಿ ನೋಡಿ, ನಾವು ಎಲ್ಲರೂ ನಿಷ್ಠೆಯಿಂದ ಹೇಳ್ಬೇಕು ಡಿಸಿಪ್ಲಿನ್. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್, ಹೆಲ್ದಿ ವೆಲ್ದಿ ವೈಸ್ ಅಂತ. ಕೋಳಿ ಕೂಗದ ಮುನ್ನ ಹೇಳುವುದು, ಬಹಳ ಲೋಚನನ ನೆನೆಯುವುದು, ಆಳಿನಾಳೆಂದ ಸರ್ವಜ್ಞ. ಯಾರು ಕೋಳಿ ಕೂಗಿಕ್ಕಿಂತ ಮೊದಲು ನಡೆಯ ನಸಿಕ್ಕಿನಾಗ ಎದ್ದ
ಕಾಯಕದಾಗ ತೊಡಗುತ್ತಾನ ಅವನ ಆಳಿನ ಆಳಕ್ಕನ್ನತ್ತ ಪರಮಾತ್ಮ ಅಲ್ಲ. ಅದಕ್ಕಾಗಿ ಹೇಳ್ರಿ, ದುಡಿರಿ, ಕಾಯಕವೇ ಕೈಲಾಸ. ಮತ್ತೆ ಶ್ರಮ ಪಟ್ಟ ದೇವನೊಬ್ಬನೇ ತಂದೆ, ಮಾನವರೆಲ್ಲ ಒಂದೇ. ಇವೆಲ್ಲ ಕೋಪಡಿ ಒಳಗೆ ಬರೀಬೇಕು ನಾವು, ಬರೀ ಚೋಪಡಿಯಾಗಲ್ಲ. ಅದಕ್ಕೆ ಕೇಳು ಶರಣನಾದರೆ ಮಲಗಿರುವೆ ಏಕೆ. ಅದಕ್ಕೆ ಭ ಅಂದ್ರೆ ತೇಜಸ್ಸು, ರಥ ಅಂದ್ರೆ ತೊಡಗಿದವರು. ತೇಜಸ್ಸಿನ ವಿದ್ಯೆಯಲ್ಲಿ, ಅನುಭವ ವಿದ್ಯೆಯಲ್ಲಿ, ಆಧ್ಯಾತ್ಮ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು. ಅದಕ್ಕೆ ಇಂಥ ಒಂದು ಭಾರತದೊಳಗೆ ಎಲ್ಲೂ ಯಾವ ಈ ಬಳ್ಳಾರಿಯಾಗ ಒಂದು ಚರ್ಯದ ಅಂಗಡಿ ಇರಬಾರ್ದು ಅಂದ್ರೆ ನಾವು ಮನುಷ್ಯತ್ವದಿಂದ ಬದುಕಬೇಕು. ಬದುಕಿದಂಗೆ ಆಗ್ತದೆ. ನಮ್ಮ ತಾಯಿಂದರೆಲ್ಲ ಗಂಡಗಾಚಿ ಹಾಕ್ಬೇಕು. ಭಾಳಷ್ಟು ಹಳ್ಳಿಯಾಗ ನಾವು ಶರೀರದ ಅಂಗಡಿ ಎಲ್ಲ ಓಡಿಸ್ಬಿಟ್ಟಿದೀವಿ. ಅದಕ್ಕೆ ತಮ್ಮ ಅವ ಅಬಕಾರಿ ಇದಕ್ಕಾಗಿ ಗಳಿಕೆಗಾಗಿ ರಾಜಕಾರಣಿಗಳು ಇದನ್ನ ಮಾಡ್ತಾರೆ. ಆದ್ರೆ ಗಾಂಧೀಜಿಯವರು ಹೇಳ್ತಾರ, ಅಬಕಾರಿ ಶರೇ ಮಾರಿ ದೇಶ ನಡೆಸೋದು ಅಂತಂದ್ರೆ ತಾಯಿನ ರೇಪ್ ಮಾಡಿದಂಗೆ. ಎಂಥವು ಕಟ್ಟ ಶಬ್ದ ನೋಡಿದಾರ ನೋಡ್. ಅದಕ್ಕೆ ನಾವು ತಿಳ್ಕೋಬೇಕು, ಆ ಹೆಂಡಾಸರಾಯಿ ಸಹವಾಸ, ಹೆಂಡರ ಮಕ್ಕಳ ಉಪವಾಸ. ಲಿವರ್ ಬಾಧಕ್ಕದ, ಕಿಡ್ನಿ ಬಾಧಕ್ಕದ, ಬ್ರೈನ್ ಬಾಧಕ್ಕದ, ಶಂಡತನ ಬರ್ತದ. ಯಾರು ಸೆರೆ ಕುಡಿತೀರಿ ಅವ್ರಿಗೆ ಮಕ್ಕಳಾಗಂಗಿಲ್ಲ. ಒಂದು ಎರಡು ಅದನ್ನು ಹೇಳ್ತಾ ಹೋದ ಮದ್ಯಪಾನದ ದುಷ್ಪರಿಣಾಮಗಳು. ಅದಕ್ಕೆ ನಮ್ಮ ಮಹಾನ್ ತಪ್ಪುಗಳು ದುಶ್ಚಟಗಳ ಭಿಕ್ಷೆಯನ್ನು ಬೇಡಿರಿ ಮಹಾಂತ ಜೋಳಿಗೆ ಅಂತ ಹೇಳಿ. ಅದಕ್ಕೆ ಎಲ್ಲ ದುಶ್ಚಟಗಳನ್ನು ನಮ್ಮ ಪಾದಕ್ಕೆ ಹಾಕ್ರಿ, ನಮ್ಮ ಜೋಳಿಗೆ ಹಾಕ್ರಿ. ನೀವೆಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಇರ್ರಿ. ಅದ ನಮ್ಮ ಪ್ರವಾದಿಗಳ ಸಂದೇಶವನ್ನು ವಿಚಾರಗಳನ್ನು ನಾವು ವಿಚಾರಗೋಷ್ಠಿಯನ್ನು ಚರ್ಚೆ ಮಾಡಿದ್ದು ಸಾರ್ಥಕ ಆಗ್ತದ. ಅದಕ್ಕೆ ನಾವು ಎಲ್ಲರೂ ಸಹಿತ ಒಂದು ಇನ್ಕತ್ತಕ ಯಾರ್ಯಾರು ಹೇಳಿರಲ್ಲ ಒಂದೊಂದು ಶಬ್ದ ನೆನಪಿಟ್ಟುಕೊಂಡು ಹೋದೀವಿ. ಪ್ರಸಾದ ಮಾಡಿ ಹಂಗೆ ಮನ್ಕೋಬಾರ್ದು. ಏನೇನು ಹೇಳ್ರು ಸ್ವಾಮಿಗಳು, ಏನು ಹೇಳ್ರು ಲಾಲು ಸೇನ್, ಏನು ಹೇಳ್ರು ರುದ್ರಪ್ಪ ಅವ್ರು, ಏನು ಹೇಳ್ರು ಬಿಷಪ್ ಅವ್ರು, ಏನು ಹೇಳ್ರು, ಇದು ಸ್ವಲ್ಪ ಮೆಲುಕು ಹಾಕಿರಿ ಅಂತಂದ್ರೆ ನಮ್ಮಲ್ಲಿ ಮಾನವೀಯತೆ ಜಾಗೃತಿ ಆಗ್ತದ. ಅದಕ್ಕೆ ಹಂಗೆ ಮನ್ಕೋಬೇಡ್ರಿ, ಸ್ವಲ್ಪ ಮೆಲುಕು ಹಾಕೋತ. ಬರೀ ಇದನ್ನಷ್ಟ ಈಗೇನು ಪ್ರಸಾದ ಮಾಡ್ಯಾರ ಇದನ್ನಷ್ಟ ಉಣ್ಣುವುದಲ್ಲ, ಅದನ್ನು ತಲೆಯೆಲ್ಲ ತುಂಬದ, ಒಲೆಯೆಲ್ಲ ತುಂಬದ, ತಲೆಯೆಲ್ಲ ತುಂಬರೆ. ಇದ ಅನುಭವದ ಅಡಿಗೆ ಇದು ತಲೆಯಾಗಟ್ಟು ಉಣ್ಣುದು, ಅಲ್ಲಿ ಒಲೆಯಾಗಟ್ಟು ಉಣ್ಣುದು. ಅದಕ್ಕೆ ಎರಡೂ ಹೊಟ್ಟಿ ನೆತ್ತಿ ಎರಡೂ ತುಂಬಿದ್ವು ಅಂತಂದ್ರೆ ನಾವು ನಿಜಮಾನವ್ರು ಹಾಕಿವಿ, ಮಾನವೀಯತೆ ನಮ್ಮಲ್ಲಿ ಜಾಗೃತಿ ಆಕ್ಕದ. ಅಂತ ಒಂದು ಸುಜ್ಞಾನ ಶಕ್ತಿ ಭಕ್ತಿಯನ್ನ ಪ್ರವಾದಿಗಳು ಅಲ್ಲ ನಮಗ ನಿಮಗ ಕರುಣಿಸಲಿ ಅಂತ ಹಾರೈಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀವಿ. ಜೈ ಗುರು. ಬಹಳ ಅರ್ಥಗರ್ಭಿತವಾಗಿ ವಿಷಯವನ್ನು ಮಂಡಿಸಿದಂತಹ ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳನ್ನು ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಒಂದು ಪ್ರಕಟಣೆ ಕಾರ್ಯಕ್ರಮದ ನಂತರ 9 ಗಂಟೆಗೆ ಇಲ್ಲಿ ಸಾಮೂಹಿಕ ನಮಾಜ್ನ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಯಾರೂ ಮಧ್ಯದಲ್ಲಿ ಏಳಬೇಡದೆಂದು ತಮ್ಮಲ್ಲಿ ಮನವಿ. ಈಗ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳ ಭಾಷಣ. ಜನಾಬ್ ಲಾಲ್ ಹುಸೇನ್ ಕಂದಗಲ್ ಖಾತ ಉಪನ್ಯಾಸಕರು ಮತ್ತು ಶಿಕ್ಷಕರು ಇಲ್ಕಲ್ ಇವರಿಂದ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ವಿಷಯವನ್ನು ನಮ್ಮ ಮುಂದೆ ಮಂಡಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಜನಾಬ್ ಲಾಲ್ ಹುಸೇನ್ ಕಂದಗಲ್ ಖ್ಯಾತ ಉಪನ್ಯಾಸಕರು ಇಲ್ಕಲ್. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ರಾಘವ ಕಲಾಮಂದಿರದಲ್ಲಿ ನಡೆಯುತ್ತಿರುವಂತಹ ಬಹಳ ಅದ್ಭುತವಾದ ಅನುಪಮವಾದ ವಿಚಾರಗೋಷ್ಠಿಯ ಭವ್ಯ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮವರು, ನಮ್ಮ ಆದರಣೀಯ ಸ್ವಾಮೀಜಿಗಳು ಆಗಿರುವಂತಹ ಬಾಗಲಕೋಟೆ ಜಿಲ್ಲೆ ಸಿರೂರಿನ ನಿಸರ್ಗ ಚಿಕಿತ್ಸಾ ಕೇಂದ್ರದ ಶ್ರೀ ಮಹಾಂತ ತೀರ್ಥದ ಮುಖ್ಯಸ್ಥರೂ ಆಗಿರುವಂತಹ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಗಳಲ್ಲಿ ರೆವರೆಂಡ್
ಡಾಕ್ಟರ್ ಹೆನ್ರಿ ಡಿಸೋಜಾ ಬಿಷಪ್ ಬಳ್ಳಾರಿಯವರಲ್ಲಿ, ಬಳ್ಳಾರಿ ಸರ್ಕಾರಿ ಖಾಜಿಗಳಾಗಿರುವಂತಹ ಖಾಜಿ ಮೊಹಮ್ಮದ್ ಸಿದ್ದಿಕಿಯವರಲ್ಲಿ, ಸಹೋದರಿಯರಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬಳ್ಳಾರಿ ಇದರ ಸಂಚಾಲಕರೂ ಆಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿಯವರಲ್ಲಿ, ಸಿಖ್ ಸಮಾಜದ ಮುಖಂಡರಾಗಿರುವಂತಹ ಸರ್ದಾರ್ ಅರವಿಂದರ್ ಸಿಂಗ್ ಅವರಲ್ಲಿ, ಬಸಂತ್ ಕುಮಾರ್ ಛಾಜರ್ ಅವರಲ್ಲಿ, ಆತ್ಮೀಯರು ಆಗಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಳ್ಳಾರಿ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನೆಸ್ಟಿ ರುದ್ರಪ್ಪ ಅವರಲ್ಲಿ, ದಲಿತ ಸಂಘರ್ಷ ಸಮಿತಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿರುವಂತಹ ಎಚ್ ಹುಸೇನಪ್ಪ ಅವರಲ್ಲಿ, ಜಮಾತೆ ಇಸ್ಲಾಮಿ ಹಿಂದ್ ವಲಯ ಸಂಚಾಲಕರಾಗಿರುವಂತಹ ಮೌಲಾನಾ ಅನ್ವರ್ ಪಾಷಾ ಉಮ್ರಿ ಅವರಲ್ಲಿ, ಜಮಾತೆ ಇಸ್ಲಾಮಿಯ ಬಳ್ಳಾರಿ ಶಾಖೆಯ ಅಧ್ಯಕ್ಷರಾದ ಸೈಯದ್ ನಾಸೀರ್ ಅಲಿ ಅವರಲ್ಲಿ, ಸಹೋದರಿ ಶ್ರೀಮತಿ ಮಹಜಬೀನ್ ಜಿಲ್ಲಾ ಸಂಚಾಲಕರು ಮಹಿಳಾ ವಿಭಾಗ ಜಮಾತೆ ಇಸ್ಲಾಮಿ ಬಳ್ಳಾರಿ ಅವರಲ್ಲಿ, ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿರುವಂತಹ ಎಲ್ಲ ಗೌರವಾನ್ವಿತ ಹಿರಿಯರಲ್ಲಿ, ಸಹೋದರರಲ್ಲಿ, ಸಹೋದರಿಯರಲ್ಲಿ ನನ್ನ ಆತ್ಮೀಯವಾದಂತಹ ಸಲಾಮನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮಾತನಾಡಿದವರೆಲ್ಲ ಬಹಳ ಸಮಯ ಪ್ರಜ್ಞೆ, ಅವರಿಗೆ ಕೊಟ್ಟ ಸಮಯಕ್ಕಿಂತ ಮುಂಚೆ ಒಂದು ಅಥವಾ ಎರಡು ನಿಮಿಷ, ಅದರಲ್ಲೂ ವಿಶೇಷವಾಗಿ ನಮ್ಮ ನಿಷ್ಠಿ ರುದ್ರಪ್ಪನವರು ಅತ್ಯಂತ ಕಡಿಮೆ ಸಮಯದಲ್ಲಿ ನಮ್ಮೊಂದಿಗೆ ತಮ್ಮ ಕಳಕಳಿಯನ್ನು ಹಂಚಿಕೊಂಡಿದ್ದಾರೆ. ಈಗ ನನಗೂ ಕೂಡ ಒಂದು ಸಮಯ ಕೊಡಲಾಗಿದೆ. ಆ ಸಮಯ ಮೀರದಂತೆ ಅವರು ಹಾಕಿಕೊಟ್ಟಿರುವಂತಹ ಮೇಲ್ಪಂಕ್ತಿಯನ್ನು ಪ್ರಾಮಾಣಿಕವಾಗಿ ಅನುಸರಿಸುವಂತಹ ಪ್ರಯತ್ನ ಮಾಡುತ್ತೇನೆ. ಒಂದು ವೇಳೆ ಸಮಯ ಮೀರಿದರೆ ಮುಲಾಜಿಲ್ಲದೆ ನಿರೂಪಣಾಕಾರರು ಚೀಟಿಯನ್ನು ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಕೂಡ ನಾನು ಮಾಡಿಕೊಳ್ಳುತ್ತೇನೆ. ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ನಮಗೆ ಕಲಿಸಿದಂತಹ ಬಹಳ ದೊಡ್ಡ ಪಾಠ ಸಮಯ ಪ್ರಜ್ಞೆ. ಆದರೆ ಇವತ್ತು ಕೆಲವು ಅನಾನುಕೂಲತೆಗಳಿಂದ ಈ ಸಭೆಗೆ ಆರಂಭದಲ್ಲಿ ಬರಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಸಂಘಾಟಕರಲ್ಲಿ, ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ, ತಮ್ಮಲ್ಲಿ ನಾನು ಅದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಸಮಯ ಬಹಳ ಮುಖ್ಯವಾದದ್ದು. ಪವಿತ್ರ ಕುರ್ಆನಿನಲ್ಲಿ ಸಮಯ ಎಂಬ ಹೆಸರಿನ ಮೇಲೆ ಒಂದು ಅಧ್ಯಾಯ ಇದೆ. 6236 ವಚನಗಳನ್ನು ಒಳಗೊಂಡಿರುವಂತಹ, 114 ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಕುರ್ಆನಿನಲ್ಲಿ ಒಂದು ಅಧ್ಯಾಯ, ಅದರ ಹೆಸರು ಸಮಯ. ಈ ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನು ಕಳೆದುಕೊಂಡು ಮತ್ತೆ ಅದನ್ನು ಮರಳಿ ಪಡೆಯಲಿಕ್ಕೆ ಸಾಧ್ಯವಿದೆ. ಸಂಪತ್ತನ್ನು ಕಳೆದುಕೊಂಡವನು ಸಂಪತ್ತನ್ನು ಮರಳಿ ಪಡೆಯಬಹುದು, ಅಧಿಕಾರ ಕಳೆದುಕೊಂಡವರು ಮತ್ತೆ ಅಧಿಕಾರ ಪಡೆಯುತ್ತಾರೆ. ಆದರೆ ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿಗೂ, ಯಾವ ಸಂಘಟನೆಗೂ, ಯಾವ ಶಕ್ತಿಗೂ ಸಾಧ್ಯವಿಲ್ಲ ತನ್ನ ಮೇಲೆ ಗತಿಸಿ ಹೋದಂತಹ ಸಮಯವನ್ನು ಮತ್ತೆ ಮರಳಿ ಪಡೆಯಲಿಕ್ಕೆ. ಈ ಜಗತ್ತಿನಲ್ಲಿ 180,000 ಪ್ರವಾದಿಗಳು ಬಂದು ಹೋದರು. ಕುರ್ಆನ್ ಅವರ ಬಗ್ಗೆ ಹೇಳಿದ್ದು,
ನಾವು ಮಾನವ ಈ ಭೂಮಿಯ ಮೇಲೆ ಅಸ್ತಿತ್ವಕ್ಕೆ ಬಂದ ದಿನದಿಂದ ಪ್ರಳಯ ಕಾಲದ ತನಕ ಸಮಸ್ತ ಮಾನವ ಕುಲಕ್ಕೆ ಮಾರ್ಗದರ್ಶನ ದೇವನಿಂದ ಸಿಗಬೇಕು. ಅದಕ್ಕಾಗಿ ಕಾಲಕಾಲಕ್ಕೆ ಕುರ್ಆನ್ ಹೇಳುವುದು ಎಲ್ಲ ಜನಾಂಗಗಳಲ್ಲಿ ಎಲ್ಲ ಭಾಷೆಯಲ್ಲಿ ಎಲ್ಲ ಪ್ರದೇಶದಲ್ಲಿ ನಾವು ಪ್ರವಾದಿಗಳನ್ನು ಕಳುಹಿಸಿದ್ದೇವೆ. ಪ್ರವಾದಿ ಬರದೇ ಇರುವಂತಹ ಯಾವುದೇ ಒಂದು ಜನಾಂಗ ಈ ಭೂಮಿಯ ಮೇಲೆ ಕತ್ತಿಸಿಕೊಂಡಿದೆ. ಆ ಬಂದ ಎಲ್ಲ ಪ್ರವಾದಿಗಳ ಸಂದೇಶ ಒಂದೇ ಆಗಿತ್ತು. ಕಾಲ ಬೇರೆಯಾಗಿತ್ತು, ಅವರಾಡುವ ಭಾಷೆಗಳು ಬೇರೆಯಾಗಿದ್ದವು, ಅವರು ಅಭಿಸಂಬೋಧಿಸಿದಂತಹ ಜನಾಂಗಗಳು ಬೇರೆಯಾಗಿದ್ದವು, ಆದರೆ ಅವರೆಲ್ಲರ ಸಂದೇಶ ಮಾತ್ರ ಒಂದೇ ಆಗಿತ್ತು. ಅದನ್ನು ಅರಿಯುವಂತಹ ತಿಳಿದುಕೊಳ್ಳುವಂತಹ ಅಗತ್ಯ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚು ಸೂಕ್ತ. ಯಾಕೆ ಅಂತ ಹೇಳಿದರೆ, ಇಂದು ಮನುಷ್ಯ ತಾನು ಯಾರು ಎಂಬುದನ್ನು ಮರೆತು ಪಶುವಿಗಿಂತಲೂ ನಿಕೃಷ್ಟನಾಗಿ ಬದುಕುವಂತಹ ಹಂತಕ್ಕೆ ಬಂದು ತಲುಪಿದ್ದಾನೆ. ಮಾನವ ತನಗೆ ತಾನು ಹಾಕಿಕೊಳ್ಳಬೇಕಾದಂತಹ ಮೂರು ಮೂಲಭೂತ ಪ್ರಶ್ನೆಗಳನ್ನು ಸ್ವಾಮೀಜಿಯವರು ನಮ್ಮ ಮುಂದಿಟ್ಟು ನಮ್ಮನ್ನೆಲ್ಲ ಚಿಂತನೆಗೆ ಒಳಪಡಿಸಿದ್ದಾರೆ. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಮತ್ತೆ ಎಲ್ಲಿಗೆ ಹೋಗಬೇಕು, ಇದಕ್ಕೆ ಉತ್ತರ ನೀಡಲಿಕ್ಕಾಗಿಯೇ 180,000 ಪ್ರವಾದಿಗಳು ಬಂದದ್ದು. ನಿಮಗೆ ಒಂದು ಸಮಯವನ್ನು ಕೊಟ್ಟಿದ್ದಾನೆ ದೇವನು, ಮರಣದ ಜೊತೆಗೆ. ಆ ಮರಣದ ಸಮಯ ಬರುವುದಕ್ಕಿಂತ ಮುಂಚೆ ಇರುವ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಯಾಕೆ ಅಂತ ಹೇಳಿದರೆ, ಇದು ಕಳೆದು ಹೋದರೆ ಮತ್ತೆ ಸಿಗುವುದಿಲ್ಲ, ಮತ್ತು ನೀವು ಕಳೆದ ಸಮಯ ಅದು ಕೆಟ್ಟ ಕಾರ್ಯಗಳಲ್ಲಾಗಿದ್ದರೆ, ದುಷ್ಟ ವಿಚಾರಗಳಲ್ಲಿ ಆಗಿದ್ದರೆ, ದುಷ್ಟ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದರೆ, ಕುತಂತ್ರಗಳಲ್ಲಿ ಕಳೆದು ಹೋಗಿದ್ದರೆ, ಪಿತೂರಿ ನಡೆಸುವುದರಲ್ಲಿ ಕಳೆದು ಹೋಗಿದ್ದರೆ, ಸಂಚು ಮಾಡುವುದರಲ್ಲಿ ಕಳೆದು ಹೋಗಿದ್ದರೆ, ಕಳ್ಳತನ ಮಾಡುವುದರಲ್ಲಿ ಕಳೆದು ಹೋಗಿದ್ದರೆ, ವ್ಯಭಿಚಾರ ಮಾಡುವುದರಲ್ಲಿ ಕಳೆದು ಹೋಗಿದ್ದರೆ, ಬಡ್ಡಿ ತಿನ್ನುವುದರಲ್ಲಿ ಕಳೆದು ಹೋಗಿದ್ದರೆ, ಅನಾಚಾರ, ಕೊಲೆ, ರಕ್ತಪಾತ, ಹಿಂಸೆ, ಜಾತಿವಾದ, ಕೋಮುವಾದ ಎನ್ನುವಂತಹ ಅನಿಷ್ಟ, ಮಾನವ ಸಮಾಜಕ್ಕೆ ಮಾರಕವಾದಂತಹ ಅನ್ಯಾಯ, ಅನೀತಿಯ ಈ ಎಲ್ಲ ಕೆಡುಕುಗಳಲ್ಲಿ ಕಳೆದು ಹೋಗಿದ್ದರೆ, ಅದಕ್ಕೆ ನೀವು ದೇವನ ಬಳಿ ಉತ್ತರ ಕೊಡಬೇಕು. ನಿನಗೆ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೆ, ಅದನ್ನು ಸಜ್ಜನರ ಜೊತೆ ನೀನು ಬದುಕಲಿಕ್ಕಾಗಿ ಬಳಸಿಕೊಳ್ಳಲಿಲ್ಲ, ನಿನ್ನನ್ನು ನೀನು ಅರಿಯಲಿಕ್ಕಾಗಿ ಬಳಸಿಕೊಳ್ಳಲಿಲ್ಲ, ನಿನ್ನ ಸೃಷ್ಟಿಕರ್ತನನ್ನು ಅರಿತುಕೊಳ್ಳಲಿಕ್ಕಾಗಿ ಅದನ್ನು ಬಳಸಿಕೊಳ್ಳಲಿಲ್ಲ, ನಿನ್ನ ಕುಟುಂಬ ಸಂಬಂಧಗಳನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಮತ್ತು ಮಾನವ ಸಂಬಂಧಗಳನ್ನು ಸದೃಢಗೊಳಿಸಲಿಕ್ಕಾಗಿ ನೀನು ಅದನ್ನು ಬಳಸಿಕೊಳ್ಳಲಿಲ್ಲ. ಬದಲಾಗಿ ಮನಸ್ಸು, ಮಾನವ ಮನಸ್ಸುಗಳು ಜೋಡಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಕೇವಲ ನಿನ್ನೊಪ್ಪನ ಸ್ವಾರ್ಥಕ್ಕಾಗಿ ಆ ಮನಸ್ಸುಗಳನ್ನು ಒಡೆಯುವಂತಹ ಕೆಲಸದಲ್ಲಿ, ಮನಸ್ಸುಗಳನ್ನು ದೂರ ಮಾಡುವಂತಹ ಕೆಲಸದಲ್ಲಿ, ಸೌಹಾರ್ದತೆಯಿಂದ ಕೂಡಿದ ಬದುಕಿನಲ್ಲಿ ಬೆಂಕಿ ಹಚ್ಚುವ ಕೆಲಸದಲ್ಲಿ ನೀನು ಅದನ್ನು ಬಳಸಿಕೊಂಡಿದ್ದಿ, ಅದರ ಪರಿಣಾಮವನ್ನು ನೀನು ಖಂಡಿತ ಉಣ್ಣಲಿಕ್ಕಿದ್ದಿ ಎಂಬ ಎಚ್ಚರಿಕೆಯನ್ನು ಕೂಡ 180,000 ಪ್ರವಾದಿಗಳು ನೀಡಲಿಕ್ಕೆ ಬಂದದ್ದು. ಆ ಪೈಕಿ ಈ ಜಗತ್ತಿನಲ್ಲಿ ಬಂದ ಕೊನೆಯ ಪ್ರವಾದಿ, ಅಂತಿಮ ಪ್ರವಾದಿ, ಅವರ ಬಗ್ಗೆ ಕುರ್ಆನ್ ಹೇಳಿದ್ದು, ಇಲ್ಲಿರುವಂತಹ ನನ್ನ ಎಲ್ಲ ಹಿಂದೂ ಬಂಧುಗಳಲ್ಲಿ, ಗೌರವಾನ್ವಿತ ಸ್ವಾಮೀಜಿಗಳಲ್ಲಿ, ವೇದಿಕೆಯ ಮೇಲಿರುವಂತಹ ಕ್ರೈಸ್ತ ಸಿಕ್ಕ ಧರ್ಮದ ಪಂಡಿತರಲ್ಲಿ ನಾನು ಕೇಳಿಕೊಳ್ಳುವಂತಹದ್ದು, ನಿಮ್ಮ ಮಧ್ಯೆ ವಾಸಿಸುತ್ತಿರುವಂತಹ ನಾವು ಮುಸಲ್ಮಾನರು ಪ್ರವಾದಿ ಮೊಹಮ್ಮದರನ್ನು ನಮ್ಮ ಪ್ರವಾದಿ ಅಂತ ನಾವು ಹೇಳಿದರೆ ನೀವು ನಮ್ಮ ಮಾತನ್ನು ನಂಬಬೇಡಿ. ಕುರ್ಆನ್ ಆ ಪ್ರವಾದಿಯ ಬಗ್ಗೆ ಏನು ಹೇಳ್ತದೆ ಅದು ಮಾತ್ರ ಸತ್ಯ. ಪವಿತ್ರ ಕುರ್ಆನ್ ಹೇಳಿದ್ದು, ವಮಾ ಅರಸಲ್ನಾಕ ಇಲ್ಲ ರಹ್ಮತಲ್ಲಿಲ್ ಆಲಮೀನ್, ನಾವು ಸಮಸ್ತ ಲೋಕಗಳಿಗೆ
ಸಮಸ್ತ ಲೋಕಗಳಲ್ಲಿರುವ ಸೃಷ್ಟಿಗಳಿಗೆ ಮತ್ತು ಮಾನವ ಜಗತ್ತಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅನುಗ್ರಹವಾಗಿ ಕಳುಹಿಸಿದ್ದೇವೆ ಅಂತ. ಆ ಅನುಗ್ರಹ ಯಾವುದೇ ಒಂದು ಜಾತಿಗೆ, ಒಂದು ವರ್ಗಕ್ಕೆ, ಒಂದು ಭಾಷೆಗೆ, ಒಂದು ಪ್ರದೇಶಕ್ಕೆ ಸೀಮಿತಗೊಳಿಸಿದರೆ ಅದು ಆ ಪ್ರವಾದಿಗೆ ಮಾಡುವಂತಹ ದೊಡ್ಡ ಅವಮಾನ. ಆದ್ದರಿಂದ ಪ್ರವಾದಿ ಮೊಹಮ್ಮದರನ್ನು ದೇವನು ಯಾವ ರೀತಿ ಪರಿಚಯಿಸಿದ್ದಾನೋ ಅದೇ ರೀತಿ ನಾನು ಅದನ್ನು ಅರಿತುಕೊಳ್ಳಬೇಕು ಮತ್ತು ಅವರ ನಿಜವಾದ ಪರಿಚಯವನ್ನು ಇತರರಿಗೆ ಮಾಡಿಸುವಂತಹ ಹೊಣೆ ನಾನು ಒಬ್ಬ ಮುಸ್ಲಿಂ ಅಂತ ಹೇಳಿದರೆ ಅದು ನನ್ನ ಹೆಗಲ ಮೇಲಿದೆ. ನಾನು ಅದನ್ನು ಬಿಟ್ಟು ಆ ಪ್ರವಾದಿಯ ಹೆಸರಿನಲ್ಲಿ ರಬಿಉಲ್ ಅವ್ವಲ್ ತಿಂಗಳು 12ನೇ ತಾರೀಕಿನಂದು ಹುಟ್ಟಿದರು ಎಂಬ ಕಾರಣಕ್ಕಾಗಿ ಒಂದು ದಿನ ಆಚರಣೆ ಮಾಡಿ ದೊಡ್ಡ ಜುಲೂಸ್ ಮೆರವಣಿಗೆಯನ್ನು ಮಾಡಿ ಅದರಲ್ಲಿ ಪಾಲ್ಗೊಂಡು ಬಹಳ ದೊಡ್ಡ ದೊಡ್ಡ ಪ್ರವಾದಿ ಪ್ರೇಮದ ಘೋಷಣೆಗಳನ್ನು ಮಾಡಿ ಆ ಒಂದು ದಿನ ಕೆಲವು ಪುಣ್ಯದ ಕೆಲಸಗಳನ್ನು ಮಾಡಿ ಮತ್ತೆ 364 ದಿನ ಆ ಪ್ರವಾದಿಯ ನೆನಪಿಲ್ಲದೆ ಬದುಕುತ್ತೇನೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಅದು ಪ್ರವಾದಿ ಪ್ರೇಮ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಪ್ರವಾದಿ ನನ್ನ ಮೇಲೆ ಹೊರಿಸಿದಂತಹ ಹೊಣೆಗಾರಿಕೆಯನ್ನು ನಿಭಾಯಿಸುವಂತಹ ಒಬ್ಬ ನಿಷ್ಠಾವಂತ ಮುಸ್ಲಿಂ ಅಂತ ಅನಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬದಲಾಗಿ ಅದು ಕಾಪಟ್ಯವಾಗುತ್ತದೆ. ಪ್ರವಾದಿ ತನ್ನ ಒಂದು ದಿನದ ಜನ್ಮದಿನಾಚರಣೆಯನ್ನು ಆಚರಿಸಿಕೊಳ್ಳಲಿಕ್ಕಾಗಿ ನಮ್ಮಿಂದ ಬಂದವರಲ್ಲ. ಬದಲಾಗಿ ನನ್ನ ಜನ್ಮದಿನದ ಆಚರಣೆಗಿಂತ ನೀವು ನನ್ನನ್ನು ಅನುಸರಿಸಬೇಕು ಅಂತ ಹೇಳಿದ್ದು ಪ್ರವಾದಿಗಳು. ಅನುಸರಣೆಯನ್ನು ಬಿಟ್ಟು ಜನ್ಮದಿನವನ್ನು ಆಚರಿಸುತ್ತೇವೆ ಅಂತ ಹೇಳಿದರೆ ನಾವು ಒಪ್ಪಿಕೊಂಡಂತೆ ಮೊಹಮ್ಮದರೇ ನಿಮ್ಮ ಅನುಸರಣೆ ನಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಒಂದು ದಿನ ನೀವು ಹುಟ್ಟಿದ ದಿನ ಬಹಳ ಪವಿತ್ರ ಅಂತ ಹೇಳಿ ನಿಮ್ಮ ಆಚರಣೆ ಮಾಡಿ ನಾವು ಕೈ ತೊಳೆದುಕೊಳ್ಳುತ್ತೇವೆ ಅಂತ. ಬದುಕಿರುವಾಗಲೇ ಸೋಲೊಪ್ಪಿಕೊಂಡವನಿಗೆ ಮತ್ತೆ ಸನ್ಮಾರ್ಗ ಖಂಡಿತ ದೇವನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಬದುಕಿದರು ಮತ್ತು ಹೇಗೆ ಬದುಕಲಿಕ್ಕೆ ಸಂದೇಶವನ್ನು ಮಾನವ ಜಗತ್ತಿಗೆ ಕೊಟ್ಟರು. ಮೊಟ್ಟ ಮೊದಲು ದೇವನ ವಿಷಯದಲ್ಲಿ ಮನುಷ್ಯರು ಎಡವಿದ್ದರು. ಇವತ್ತಿಗೂ ಕೂಡ ನಮ್ಮ ಒಂದು ಹೆಜ್ಜೆ ಇಲ್ಲಿದ್ದರೆ ಇನ್ನೊಂದು ಹೆಜ್ಜೆ ಮಂಗಳನ ಅಂಗಳದಲ್ಲಿದೆ ಅಂತ ಹೇಳಿದರು ಸ್ವಾಮೀಜಿಗಳು. ಇಷ್ಟೊಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮೊನ್ನೆ ಇಸ್ರೋದ ನಿರಂತರ ಪರಿಶ್ರಮದ ಫಲದಿಂದ ನಮಗೂ ಕೂಡ ಈ ಜಗತ್ತಿನ ಮುಂದುವರಿದ ರಾಷ್ಟ್ರಗಳಲ್ಲಿ ವೈಜ್ಞಾನಿಕವಾಗಿ ಮುಂದಿದ್ದೇವೆ ಅಂತ ಹೇಳಿಕೊಳ್ಳಲಿಕ್ಕೆ ನಮ್ಮ ಇಲ್ಲಿಂದ ಚಿಮ್ಮಿದ ರಾಕೆಟ್ ಚಂದ್ರನ ದಕ್ಷಿಣದ ಭಾಗದಲ್ಲಿ ಹೋಗಿ ಇಳಿಯುತ್ತದೆ ಅಂತ ಹೇಳಿದರೆ ನಾವು ಚಂದ್ರನಲ್ಲಿಗೆ ಹೋಗಿ ತಲುಪಿದ್ದೇವೆ ಅಂತ ಜಗತ್ತಿಗೆ ಕೊಟ್ಟಂತಹ ಒಂದು ಅದ್ಭುತವಾದಂತಹ ಅಭಿವೃದ್ಧಿಯ ಸಂದೇಶ ಏನನ್ನು ಸೂಚಿಸುತ್ತದೆ? ನಾವು ಆಗೆಲ್ಲ ಕುಣಿದು ಕೊಪ್ಪಳಿಸಿದ್ದು ಸಂಭ್ರಮಿಸಿದ್ದು ಇಷ್ಟೊಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮುಂದುವರಿದಾಗಲೂ ಕೂಡ ವೈಚಾರಿಕವಾಗಿ ಆಧ್ಯಾತ್ಮಿಕವಾಗಿ ನೈತಿಕವಾಗಿ ನಾವು ಇನ್ನೂ ಅಧಪತನದಲ್ಲಿದ್ದೇವೆ. ಚಂದ್ರನಲ್ಲಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯವಾಗಿದೆ ಅಂತ ಹೇಳಿದರೆ ಇದು ನಾವೆಲ್ಲರೂ ಅತ್ಯಂತ ಹೆಮ್ಮೆ ಅಭಿಮಾನ ಪಡುವಂತಹ ವಿಷಯ. ಇನ್ನೊಂದು ಇದರ ಜೊತೆಗೆ ಆಧ್ಯಾತ್ಮವನ್ನು ಜೋಡಿಸಬೇಕಾದಂತಹ ಅಗತ್ಯ ಇದೆ. ಎಷ್ಟೋ ಸಾವಿರ ಮೈಲುಗಳ ದೂರದಲ್ಲಿರುವಂತಹ ಚಂದ್ರನಲ್ಲಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯವಾಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ಪಕ್ಕದ ಮನೆಯಲ್ಲಿರುವ ಚಂದ್ರಪ್ಪನ ಬಗ್ಗೆಯೂ ಕೂಡ ವಿಚಾರಿಸಲಿಕ್ಕೆ ನಿನಗೆ ಸಾಧ್ಯ ಆಗಬೇಕು. ಪಕ್ಕದ ಮನೆಯಲ್ಲಿರುವಂತಹ ಚಾಂದ ಸಾಬನ ಬಗ್ಗೆಯೂ ಕೂಡ ವಿಚಾರಿಸಲಿಕ್ಕೆ ನಿನಗೆ ಸಾಧ್ಯವಾಗಬೇಕು. ಯಾಕೆ ಅಂತ ಹೇಳಿದರೆ ಎಲ್ಲ ಅಭಿವೃದ್ಧಿಗಳಿಗಿಂತ ಅತ್ಯಂತ ಶ್ರೇಷ್ಠ ಅಭಿವೃದ್ಧಿ ಯಾವುದು ಅಂತ ಹೇಳಿದರೆ ಮಾನವ ಸಂಬಂಧಗಳು. ಮಾನವ ಸಂಬಂಧಗಳು ಹಳಸಿ ಹೋದರೆ, ಮಾನವ ಸಂಬಂಧಗಳಲ್ಲಿ ಬಿರುಕು ಬಂದರೆ ಎಂದಿಗೂ ಕೂಡ ಮನುಷ್ಯ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಆ ನೆಮ್ಮದಿಯ ಬದುಕನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತಮ್ಮ ಬದುಕಿನ ಮೂಲಕ ಸಂದೇಶದ ಮೂಲಕ ಒಡೆದು ಹೋದ ಹೃದಯಗಳನ್ನು ಜೋಡಿಸಿದರು. ಕುಲ ಗೋತ್ರ ದೇವ ಧರ್ಮ ನಂಬಿಕೆ ಆಚಾರಗಳ ವಿಷಯದಲ್ಲಿ ತಾರತಮ್ಯಗಳನ್ನು ಸೃಷ್ಟಿಸಿಕೊಂಡು ನಾನು ಸವರ್ಣೀಯ, ನಾನು ಹುಟ್ಟಿದ ಕುಲ ಬಹಳ ಶ್ರೇಷ್ಠವಾದದ್ದು, ಇನ್ನೊಬ್ಬ ಹುಟ್ಟಿದ ಕುಲ ಅತ್ಯಂತ ಕನಿಷ್ಠವಾದದ್ದು, ಕನಿಷ್ಠ ಕುಲದಲ್ಲಿ ಹುಟ್ಟಿದವನ ಜೊತೆ ನಿಂತು ಮಾತನಾಡುವುದು ಕೂಡ ಒಬ್ಬ ಸವರ್ಣೀಯನ ಪಾಲಿಗೆ ಅದು ಅತ್ಯಂತ ಅಪಮಾನದ ಕೆಲಸ ಅಂತ ಹೇಳಿ ಕಪ್ಪು ವರ್ಣದವರನ್ನು, ಅಸ್ಪೃಶ್ಯರನ್ನು ಸದಾ ದೂರದಲ್ಲಿಟ್ಟು ಬಹಳ ದೊಡ್ಡ ಅಂತರವನ್ನು ಕಾಯ್ದುಕೊಂಡು ಸವರ್ಣೀಯರು ಮೇಲುಗೈ ಸಾಧಿಸಿ ತಮ್ಮ ಉನ್ನತ ಕುಲದಲ್ಲಿ ಹುಟ್ಟಿದ ಒಂದು ದೊಡ್ಡ ಪ್ರತಿಷ್ಠೆಯಲ್ಲಿ ಮೆರೆಯುತ್ತಿರುವಾಗ ಅಲ್ಲಿ ಹುಟ್ಟಿದಂತಹ ಅಸ್ಪೃಶ್ಯರು ತುಳಿತಕ್ಕೊಳಗಾಗಿದ್ದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈ ರೀತಿ ಕಂದಕಗಳು ಯಾಕೆ ಸೃಷ್ಟಿಯಾಗುತ್ತವೆ ಅಂತ ಹೇಳಿದರೆ
ನೀವು ಕುಲಕ್ಕೊಬ್ಬ ದೇವ, ಮನೆಗೊಬ್ಬ ದೇವ, ಸಮಾಜಕ್ಕೊಬ್ಬ ದೇವ, ದೇಶಕ್ಕೊಬ್ಬ ದೇವ, ಪ್ರದೇಶಕ್ಕೊಬ್ಬ ದೇವ, ಗಂಡಿಗೊಬ್ಬ ದೇವ, ಹೆಣ್ಣಿಗೊಬ್ಬ ದೇವ, ಸವರ್ಣೀಯನಿಗೊಬ್ಬ ದೇವ, ಅಸ್ಪೃಶ್ಯನಿಗೆ ಬಬ್ಬ ದೇವ, ಕುಬೇರನಿಗೆ ಬಬ್ಬ ದೇವ, ಕಾರ್ಮಿಕನಿಗೆ ಬಬ್ಬ ದೇವ ಅಂತ ಕಾಲಿಡಲಿಕ್ಕೆ ಇಂಬಿಲ್ಲದಷ್ಟು ದೇವರಗಳನ್ನು ಮಾಡಿಕೊಂಡಿದ್ದೆ ಈ ಎಲ್ಲ ಅಸ್ಪೃಶ್ಯತೆಗೆ ಮೂಲ ಕಾರಣ ಅಂತ ಪ್ರವಾದಿಗಳು ಹೇಳಿದ್ದು. ಆದ್ದರಿಂದ ಮನುಷ್ಯರ ಮಧ್ಯೆ ಸಮಾನತೆ ಬರಬೇಕು ಅಂತ ಹೇಳಿದರೆ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದ ಏಕೈಕ ಸೃಷ್ಟಿಕರ್ತನಿದ್ದಾನೆ, ನೀವೆಲ್ಲ ಆತನೊಬ್ಬನಿಗೆ ಮಾತ್ರ ಶರಣಾಗಬೇಕು. ಯ ಅಯ್ಯುಹನ್ನಾಸು ಉಬುದು ರಬ್ಬಕುಮುಲ್ಲದಿ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಹೇ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ಆ ನಿಮ್ಮ ಏಕೈಕ ಸೃಷ್ಟಿಕರ್ತನಿಗೆ ನೀವು ಶರಣಾಗಿ. ಆತನಿಗೆ ಡೇಟ್ ಆಫ್ ಬರ್ತ್ ಇಲ್ಲ ಎನ್ನುವಂತಹ ಅತ್ಯಂತ ಅದ್ಭುತವಾದ ಮನಮುಟ್ಟುವಂತಹ ಶೈಲಿಯಲ್ಲಿ ಸ್ವಾಮೀಜಿಗಳು ನಮ್ಮ ಮುಂದೆ ಹೇಳಿದರು. ನನಗೆ ಪ್ರವಾದಿ ಮೊಹಮ್ಮದರನ್ನು ಪೂಜಿಸಬೇಕು ಅಂತ ಮನಸ್ಸಾಗುತ್ತದೆ. ನನಗೆ ಬಸವಣ್ಣನವರ ಕ್ರಾಂತಿಯನ್ನು ನೋಡಿದಾಗ, ಅಧ್ಯಯನ ಮಾಡಿದಾಗ ಅವರನ್ನೂ ಪೂಜಿಸಬೇಕು ಅಂತ ಮನಸ್ಸಾಗುತ್ತದೆ. ಆದರೆ ಬಸವಣ್ಣನವರಿಗೂ ಡೇಟ್ ಆಫ್ ಬರ್ತ್ ಇದೆ, ಪ್ರವಾದಿ ಮೊಹಮ್ಮದರಿಗೂ ಡೇಟ್ ಆಫ್ ಬರ್ತ್ ಇದೆ. ಆದ್ದರಿಂದ ನಾನು ಅವರನ್ನು ಪೂಜಿಸಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲ ಕೂಡಿ ಹೇಳಿದಂತಹ ನೀವು ನಮ್ಮನ್ನು ದೇವನ ಅವತಾರವೆಂದು ಭಾವಿಸಬೇಡಿ. ನಾವು ದೇವಾಂಶ ಸಂಭೂತರೂ ಅಲ್ಲ, ದೇವನ ಮಕ್ಕಳೂ ಅಲ್ಲ, ನಾವೆಲ್ಲ ದೇವನ ದಾಸರಾಗಿದ್ದೇವೆ, ಆ ದೇವನ ಕಡೆಗೆ ನಿಮ್ಮನ್ನು ಕರೆಯುತ್ತಿದ್ದೇವೆ ಎನ್ನುವಂತಹದ್ದು. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವರ ಮಧ್ಯೆ ಸಮಾನತೆ ಬರಬೇಕು. ಅದಕ್ಕೆ ಅವರು ಹೇಳಿದ್ದು, ನಾನು ಬರುವಾಗ ಎದ್ದು ನಿಂತು ನೀವು ಗೌರವಿಸುವುದನ್ನು ನಾನು ಕಂಡಿದ್ದೇನೆ, ಇನ್ನು ಮುಂದೆ ಮೊಹಮ್ಮದ್ ಬರುವಾಗ, ಪ್ರವಾದಿಗಳು ಹೇಳಿದ್ದು ನಾನು ಬರುವಾಗ ನೀವು ಎದ್ದು ನಿಂತು ಗೌರವಿಸುವುದನ್ನು ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿದರು ಪ್ರವಾದಿಗಳು. ಯಾಕೆ ಅಂತ ಹೇಳಿದರೆ ಇದೇ ನಾಳೆ ವ್ಯಕ್ತಿ ಪೂಜೆಗೆ ಅವಕಾಶ ಮಾಡಿಕೊಡುತ್ತದೆ. ಮೊಹಮ್ಮದರ ಸಂದೇಶವನ್ನು ನೀವು ಮರೆತು, ಮೊಹಮ್ಮದರು ಕೊಟ್ಟ ಬೋಧನೆಗಳನ್ನು ಮರೆತು ಮೊಹಮ್ಮದನನ್ನೇ ನೀವು ಪೂಜಿಸುವಂತಾದರೆ ನೀವು ಜೀವನದಲ್ಲಿ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸುತ್ತೀರಿ. ವ್ಯಕ್ತಿ ಪೂಜೆಗೆ ಅವಕಾಶವಿಲ್ಲ, ಬಸವಣ್ಣನವರು ಕೂಡ ವ್ಯಕ್ತಿ ಪೂಜೆಗೆ ಅವಕಾಶ ಕೊಡಲಿಲ್ಲ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಿನ್ನ ದಾಸನಾಗಿ ಅಲ್ಲದೆ ಮತ್ತಿನ್ನಾವ ಪದವಿಯನ್ನೊಲ್ಲೆನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ ಆ ಎಲ್ಲ ವ್ಯಕ್ತಿಗಳ ಬದುಕು ನಮಗೆ ಆದರ್ಶವಾಗಬೇಕು. ಅನುಸರಣೆಗೆ ನಾವು ಸಜ್ಜಾಗಬೇಕು. ಅನುಸರಣೆಗೆ ಸಜ್ಜಾಗಬೇಕು ಅಂತ ಹೇಳಿದರೆ ಹೃದಯದಲ್ಲಿ ಕಾಪಟ್ಟೆ ಇರಬಾರದು, ನಿರ್ಮಲವಾದ ಹೃದಯ. ನಾನು ನನ್ನನ್ನು ಎಷ್ಟು ಪ್ರೀತಿಸುತ್ತೇನೋ ಇನ್ನೊಬ್ಬ ಮನುಷ್ಯನನ್ನು ಕೂಡ ಅಷ್ಟೇ ಪ್ರೀತಿಸದೆ ಇರುವ ತನಕ ಪ್ರವಾದಿಗಳು ಹೇಳುತ್ತಾರೆ ನೀನು ನನ್ನವನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಒಬ್ಬ ವ್ಯಕ್ತಿ ಬಂದು ಕೇಳುತ್ತಾನೆ ಪ್ರವಾದಿಗಳೇ, ನಾನು ನನ್ನ ಜಾತಿಯವನನ್ನು ಪ್ರೀತಿಸುವುದು ಕೋಮುವಾದವೇ? ಆಗ ಪ್ರವಾದಿಗಳು ಹೇಳುತ್ತಾರೆ ಇಲ್ಲ, ನೀನು ನಿನ್ನ ಜಾತಿಯವನನ್ನು ಪ್ರೀತಿಸುವುದು ಕೋಮುವಾದ ಅಲ್ಲ. ಹಾಗಾದರೆ ಕೋಮುವಾದ ಅಂತ ಹೇಳಿದರೆ ಏನು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು, ನಿನ್ನ ಜಾತಿಯವನು ತಪ್ಪು ಮಾಡಿದಾಗಲೂ, ಅನ್ಯಾಯ ಮಾಡಿದಾಗಲೂ, ಅಕ್ರಮ ಮಾಡಿದಾಗಲೂ, ನನ್ನ ಜಾತಿಯವನು ಎಂಬ ಕಾರಣಕ್ಕಾಗಿ ನೀನು ಅವನನ್ನು ಸಮರ್ಥಿಸಿದರೆ, ಬೆಂಬಲಿಸಿದರೆ ಆಗ ಕೋಮುವಾದವಾಗುತ್ತದೆ ಅಂತ ಹೇಳಿದ್ದು. ಇವತ್ತೆಲ್ಲ ಸಮಾಜದಲ್ಲಿ ಅದೇ ನಡೀತಾ ಇದೆ. ಇವತ್ತು ಯಾರು ಹೇಳುತ್ತಿದ್ದಾರೆ ಇದು ಮುಖ್ಯವಾಗಿದೆ, ಏನನ್ನು ಹೇಳುತ್ತಿದ್ದಾರೆ ಅದು ಮುಖ್ಯವಾಗುವುದಿಲ್ಲ. ಯಾರು ಅವನು ನನ್ನ ಜಾತಿಯವನಾಗಿರಬೇಕು, ಅವನು ನನ್ನ ಕುಲದವನಾಗಿರಬೇಕು ಎನ್ನುವಂತಹ ಈ ಸಂಕುಚಿತತೆ ನಮ್ಮಲ್ಲಿ ಬಂದು ಬಿಟ್ಟಿದೆ. ಅದಕ್ಕೆ ಒಬ್ಬ ದಾರ್ಶನಿಕ ಹೇಳುತ್ತಾನೆ, ನೀವು ಜಾತಿಯನ್ನು ಪ್ರೀತಿಸಿದರೆ ಆ ಜಾತಿಯ ಜನರು ಮಾತ್ರ ನಿಮಗೆ ಸಿಗುತ್ತಾರೆ, ನೀವು ಧರ್ಮವನ್ನು ಪ್ರೀತಿಸಿದರೆ ಕೇವಲ ಆ ಧರ್ಮದವರು ಮಾತ್ರ ನಿಮ್ಮ ಜೊತೆ ಇರುತ್ತಾರೆ. ಆ ದಾರ್ಶನಿಕ ಮುಂದೆ ಹೇಳ್ತಾನೆ, ನೀವು ಮನುಷ್ಯರನ್ನು ಪ್ರೀತಿಸಿದರೆ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ ಎನ್ನುವಂತಹದ್ದು. ಆದ್ದರಿಂದ ಮನುಷ್ಯರನ್ನು ಪ್ರೀತಿಸುವಂತಹ ಸಮಾನತೆಯ ಸಂದೇಶವನ್ನು ಪ್ರವಾದಿಗಳು ನಮಗೆ ಕೊಟ್ಟದ್ದು. ದೇವನ ವಿಷಯದಲ್ಲಿ ಅವರು ಮಾತನಾಡಿದ್ದು ಆರಂಭದಲ್ಲಿ, ಈ ಜಗತ್ತಿಗೆ ಒಬ್ಬನೇ ಒಬ್ಬ ದೇವ, ಕುಲ್ ಹೇಳಿರಿ, ಅವನು ಏಕೈಕನಾಗಿದ್ದಾನೆ. ಅವನ ಹಕ್ಕಿನಲ್ಲಾಗಲಿ ಗುಣದಲ್ಲಾಗಲಿ ನೀವು ಯಾರನ್ನು ಆತನ ಪಕ್ಕದಲ್ಲಿ ಆತನ ಸರಿಸಮ ನಿಲ್ಲಿಸಬಾರದು. ಅಲ್ಲಾಹುಸ್ಸಮದ್, ಆತನು ನಿರಪೇಕ್ಷನಾಗಿದ್ದಾನೆ, ಆತನಿಗೆ ಬಯಕೆಗಳಿಲ್ಲ, ಹಸಿವಿಲ್ಲ, ದಾಹವಿಲ್ಲ, ತೂಕಡಿಕೆಯಿಲ್ಲ, ನಿದ್ರೆಯಿಲ್ಲ, ಹಸಿವು, ಕಾಮವಿಲ್ಲ,
ಕಾಮಿನಿ ಇಲ್ಲ, ತಂದೆ ತಾಯಿಗಳಿಲ್ಲ, ಮಕ್ಕಳಿಲ್ಲ, ಹೆಂಡತಿ ಇಲ್ಲ. ಒಬ್ಬ ಮನುಷ್ಯನಿಗೆ ಅಥವಾ ಸೃಷ್ಟಿಗೆ ಇರುವಂತಹ ಯಾವ ದೌರ್ಬಲ್ಯಗಳು ಆತನಿಗಿಲ್ಲ. ಎಲ್ಲ ದೌರ್ಬಲ್ಯಗಳಿಂದ ಆತನು ಅತೀತನಾಗಿದ್ದಾನೆ. ನಿಮ್ಮ ಮೇಲೆ ಆತ ಅವಲಂಬಿತನಲ್ಲ. ಆದ್ದರಿಂದ ಪ್ರವಾದಿಗಳು ದೇವನ ಉದ್ಧಾರ ಮಾಡಲಿಕ್ಕಾಗಿ ಈ ಜಗತ್ತಿಗೆ ಬರಲಿಲ್ಲ. ದೇವನ ನಿಜವಾದ ಪರಿಚಯವನ್ನು ಮಾಡಿಸಲಿಕ್ಕೆ ಅವರು ಬಂದದ್ದು. ಅದರ ಮೂಲಕ ಮಾನವ ಕುಲವನ್ನು ಉದ್ಧಾರ ಮಾಡಲಿಕ್ಕಾಗಿ. ಮನುಷ್ಯರ ಬಗ್ಗೆ ಪ್ರವಾದಿಗಳು ಮಾತನಾಡಿದ್ದು, ಆ ಮನುಷ್ಯರಲ್ಲಿ ಮಾನವೀಯತೆ ನೈಜ ರೂಪದಲ್ಲಿ ಬರಬೇಕು ಅಂತ ಹೇಳಿದರೆ ಸೃಷ್ಟಿಕರ್ತನ ಪರಿಚಯ ಆಗಬೇಕು ಎನ್ನುವಂತಹದ್ದು. ಯಾರು ನನ್ನ ಸೃಷ್ಟಿಗೆ ಕಾರಣನಾಗಿದ್ದಾನೋ ನಾನು ಅವನನ್ನು ಮಾತ್ರ ಆರಾಧಿಸಬೇಕು ಎನ್ನುವಂತಹ ಸತ್ಯ. ಆನಂತರ ಮನುಷ್ಯರ ಮಧ್ಯೆ ಇರುವಂತಹ ಅಸಮಾನತೆ. ಪ್ರವಾದಿಗಳ ಕಾಲದಲ್ಲಿ ಒಂದು ಘಟನೆ ನಡೆದಿದೆ. ಒಬ್ಬ ಕಪ್ಪು ಬಣ್ಣದವನು ಬಿಲಾಲಿ ಎನ್ನುವಂತಹ ವ್ಯಕ್ತಿ, ಆತನಷ್ಟು ಕಪ್ಪು ಚರ್ಮ ಮತ್ತೊಬ್ಬ ಮನುಷ್ಯನದ್ದು ಇರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಕುರೂಪಿ ಕೂಡ. ಸವರ್ಣೀಯರ ಗುಲಾಮನಾಗಿ ಬದುಕುತ್ತಿದ್ದಂತಹ ಸಂದರ್ಭದಲ್ಲಿ ಪ್ರವಾದಿಗಳ ಮಾನವೀಯ ಸಂದೇಶ ಕಿವಿಯಿಂದ ಕಿವಿಗೆ ಹರಡಿ ಆ ಬಿಲಾಲರ ಕಿವಿಗೆ ತಲುಪುತ್ತದೆ. ಆ ಮಾತುಗಳನ್ನು ಕೇಳಿ ಬಿಲಾಲರ ಹೃದಯದಲ್ಲಿ ಇಳಿತದೆ. ಆಗ ಅವರು, ನನಗೂ ಸ್ವಾಭಿಮಾನ ಇದೆ, ನಾನು ಒಬ್ಬ ಮನುಷ್ಯ ಎನ್ನುವಂತಹ ಅರಿವು ಜಾಗೃತವಾಗ್ತದೆ. ಯಜಮಾನ ಅವನಿಗೆ, ಈ ಯೋಚನೆ ನಿನಗೆ ಬಂದದ್ದಾದರೂ ಹೇಗೆ? ನಾನು ಒಬ್ಬ ಮನುಷ್ಯ ಅಂತ ನೀನು ಭಾವಿಸುವುದು ಹೇಗೆ? ಅವನನ್ನು ಥಳಿಸುತ್ತಾನೆ, ಬಡಿಯುತ್ತಾನೆ, ಮತ್ತು ಎಲ್ಲ ರೀತಿಯ ದೌರ್ಜನ್ಯ ಚಿತ್ರಹಿಂಸೆ ಆತನ ಮೇಲೆ ಆಗ್ತದೆ. ಅದನ್ನು ನೋಡದೆ ಒಬ್ಬ ಸಜ್ಜನ ವ್ಯಕ್ತಿ ಅವರನ್ನು ಖರೀದಿಸಿ ಪ್ರವಾದಿಗಳ ಬಳಿ ತರ್ತಾರೆ. ಪ್ರವಾದಿಗಳ ಬಳಿ ಬಂದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಬಿಲಾಲ್ ಬನ್ನಿ. ಆಗ ಅವರು ಹೇಳ್ತಾರೆ, ಪ್ರವಾದಿಗಳೇ, ನನ್ನ ಮೈಯಿಂದ ದುರ್ವಾಸನೆ ಬರ್ತಾ ಇದೆ, ನಾನು ನಿಮ್ಮ ಹತ್ತಿರ ಬರುವುದಿಲ್ಲ. ಯಾಕೆ? ನನ್ನ ಯಜಮಾನ ಯಾರು ನನ್ನನ್ನು ಖರೀದಿಸಿ ತನ್ನ ಜೀತದಾಳುವಿನಂತೆ ತನ್ನ ಮನೆಯಲ್ಲಿ ದುಡಿಸಿಕೊಳ್ಳುತ್ತಿದ್ದನೋ ಅವನು ನನಗೆ ಮಲಗುವ ಜಾಗ ಗೊತ್ತು ಮಾಡಿದ್ದ. ಎಲ್ಲಿ ಅಂತ ಹೇಳಿದರೆ, ಒಂಟೆಗಳನ್ನು ಕಟ್ಟುವ, ದನಗಳನ್ನು ಕಟ್ಟುವ, ಕುರಿಗಳನ್ನು ಕಟ್ಟುವಂತಹ ಕೊಟ್ಟಿಗೆಯಲ್ಲಿ ನಾನು ಮಲಗಬೇಕು. ರಾತ್ರಿಯಲ್ಲಿ ಮಲಗುವಾಗ ಒಂಟೆಗಳ, ದನಗಳ, ಕುರಿಗಳ ಮೂತ್ರವೆಲ್ಲ ಹರಡಿ ಮೂತ್ರವೆಲ್ಲ ನನ್ನ ಮೈಗೆ ಅಂಟಿಕೊಳ್ತಾ ಇತ್ತು. ಯಾಕೆ ಸ್ನಾನ ಮಾಡಿಲ್ಲವೇ ಅಂತ ಕೇಳ್ತಾರೆ ಪ್ರವಾದಿಗಳು. ಆಗ ಬಿಲಾಲ್ ಹೇಳ್ತಾರೆ, ಪ್ರವಾದಿಗಳೇ, ನಾನು ನನ್ನ ದೇಹವನ್ನು ಶುಚಿಗೊಳಿಸಬೇಕು, ಸ್ನಾನ ಮಾಡಬೇಕು ಅಂತ ಹೇಳಿದರೂ ನನ್ನ ಯಜಮಾನನ ಅನುಮತಿ ಅಗತ್ಯ ಇತ್ತು. ಯಜಮಾನ ಸ್ನಾನ ಮಾಡುವಂತ ಹೇಳಿದರೆ ಮಾತ್ರ ಮಾಡುವಂತಹ ಭಯಾನಕವಾದಂತಹ ಒಂದು ಗುಲಾಮಗಿರಿಯಲ್ಲಿ ಸಿಲುಕಿದ್ದ ಆ ವ್ಯಕ್ತಿ ಬಿಲಾಲ್ ಪ್ರವಾದಿಗಳ ಮುಂದೆ ಸತ್ಯವನ್ನು ಬಿಚ್ಚಿಟ್ಟಾಗ ಪ್ರವಾದಿಗಳು ಹೇಳ್ತಾರೆ, ಬಿಲಾಲ್ ಒಂದು ಕಾಲ ಬರಲಿಕ್ಕಿದೆ, ಅತ್ಯಂತ ಶೀಘ್ರದಲ್ಲಿ ಬರಲಿಕ್ಕಿದೆ. ಯಾರು ನಿಮ್ಮನ್ನು ನಿಷ್ಕರುಣೆಯಿಂದ ಕಪ್ಪು ಬಣ್ಣದವನು ಎಂಬ ಕಾರಣಕ್ಕಾಗಿ, ಅತ್ಯಂತ ಕೆಳವರ್ಗದಲ್ಲಿ ಹುಟ್ಟಿದವರು ಎಂಬ ಕಾರಣಕ್ಕಾಗಿ ನಿಮ್ಮನ್ನು ಅತ್ಯಂತ ಪಾತಾಳಕ್ಕೆ ಹೋಗುವಂತೆ ತುಳಿದಿದ್ದಾರೋ ಅವರೇ ಒಂದು ದಿನ ಕಚ್ಚೆತ್ತಿ ನಿಮ್ಮನ್ನು ನೋಡುವಷ್ಟರ ಮಟ್ಟಿಗೆ ಎತ್ತರದಲ್ಲಿ ದೇವನು ನಿಮ್ಮನ್ನು ನಿಲ್ಲಿಸಲಿಕ್ಕಿದ್ದಾನೆ ಅಂತ ಹೇಳ್ತಾರೆ ಪ್ರವಾದಿಗಳು. ಆ ಕಾಲ ಬರ್ತದೆ, ಇಸ್ಲಾಮೀ ಸರ್ಕಾರ ಬರ್ತದೆ. ಪ್ರವಾದಿಗಳ ಕಾಲದಲ್ಲಿ 23 ವರ್ಷಗಳ ನಿರಂತರ ಪ್ರಯತ್ನದ ಬಳಿಕ ಅವರ ಸಂದೇಶ ಏಕದೇವತ್ವ, ಪ್ರವಾದಿತ್ವ, ಪರಲೋಕ ಪ್ರಜ್ಞೆ ಎನ್ನುವಂತಹ ಈ 3 ಸಿದ್ಧಾಂತಗಳ ಅಡಿಯಲ್ಲಿ ಒಂದು ಸಾಮ್ರಾಜ್ಯ ರಚನೆಯಾಗ್ತದೆ. ಆ ಸಾಮ್ರಾಜ್ಯದ ವಿಸ್ತರಣೆ ಪ್ರೊಫೆಸರ್ ರಾಮಕೃಷ್ಣ ರಾವ್ ಬರೀತಾರೆ, 14 ಲಕ್ಷ ಚದರ ಮೈಲು. 14 ಲಕ್ಷ ಚದರ ಮೈಲು ವಿಸ್ತಾರವುಳ್ಳ ಭೂಮಿ ಪ್ರವಾದಿಯ ಆಡಳಿತಕ್ಕೊಳಪಟ್ಟಿದೆ. ಆ ಇಸ್ಲಾಮೀ ಸರ್ಕಾರದ ಕೇಂದ್ರ ಮಕ್ಕಾದಲ್ಲಿರುವಂತಹ ಮಸೀದಿ. ಆ ಮಸೀದಿಯ ತುತ್ತ ತುದಿಯ ಮೇಲೆ ನಿಂತು ಸರ್ಕಾರದ ವಿಜಯದ ಘೋಷಣೆ ಮಾಡುವಂತಹ, ಜನರಿಗೆ ಪ್ರಾರ್ಥನೆಯ ಕಡೆಗೆ ಕರೆಯುವಂತಹ ಸೌಭಾಗ್ಯ ನನಗೆ ಸಿಗಬೇಕು, ನನಗೆ ಸಿಗಬೇಕು ಅಂತ ಎಲ್ಲ ಸವರ್ಣೀಯರು ಅಲ್ಲಿದ್ದಾರೆ. ಆದರೆ ಪ್ರವಾದಿಗಳು ಯಾರನ್ನು ಮುಂದೆ ಕರೆಯುವುದಿಲ್ಲ. ಪ್ರವಾದಿಗಳು ಹುಡುಕುತ್ತಿದ್ದಾರೆ ಜನರ ಮಧ್ಯ, ಬಿಲಾಲಿಯಲ್ಲಿ ಅಂತ. ಆಗ ಬಿಲಾಲರನ್ನು ಕರೆತರಲಾಗ್ತದೆ. ಬಿಲಾಲ್ ಹೇಳ್ತಾರೆ, ಬನ್ನಿ, ನೀವು ಕಾಬಾದ ಗೋಡೆಯನ್ನೇರಿ, ಕಾಬಾದ ನೆತ್ತಿಯ ಮೇಲೆ ನಿಂತು ನೀವು ದೇವನ ಕೀರ್ತನೆಯನ್ನು ಮೊಳಗಿಸಬೇಕು, ವಿಜಯದ ಘೋಷಣೆ ಮಾಡಬೇಕು. ಆಗ ಬಿಲಾಲ್ ಹೇಳ್ತಾರೆ, ಪ್ರವಾದಿಗಳೇ, ಒಂದು ಕಾಲದಲ್ಲಿ
ನನ್ನನ್ನು ಈ ಮಸೀದಿಯ ನೆರಳಿನಲ್ಲಿ ನಿಂತರೂ ಕೂಡ ಮಸೀದಿ ಮೈಲಿಗೆಯಾಗುತ್ತದೆ ಅಂತ ಹೇಳಿ ನನ್ನನ್ನು ಥಳಿಸಿದ್ದಾರೆ. ಈಗ ನಾನು ಅದೇನಾದರೂ ಸ್ಪರ್ಶಿಸಿದರೆ ನನ್ನನ್ನು ಕೊಂದು ಬಿಡುತ್ತಾರೆ ಪ್ರವಾದಿಗಳೇ ಅಂತ ಹೇಳಿದಾಗ ಪ್ರವಾದಿ ಹೇಳ್ತಾರೆ, ಅಜ್ಞಾನ ಕಾಲದ ಆಡಳಿತ ಅಂತ್ಯವಾಗಿದೆ, ದೇವನ ಆಡಳಿತ ಮಾನವ ಸಮಾನತೆಯ ಆಡಳಿತ ಜಾರಿಯಾಗಿದೆ, ಆ ಆಡಳಿತದ ಪ್ರಜಾ ಪ್ರತಿನಿಧಿತ್ವ ನಾನು ವಹಿಸಿದ್ದೇನೆ, ಆದ್ದರಿಂದ ನೀವು ಬನ್ನಿ ಕಾಬಾದ ಗೋಡೆಯನ್ನೇರಿರಿ ಅಂತ ಹೇಳ್ತಾರೆ ಪ್ರವಾದಿಗಳು. ಕಪ್ಪು ಚರ್ಮ ಪ್ರವಾದಿಗಳು ಹೇಳ್ತಾರೆ ಬನ್ನಿ, ಬಿಲಾಲರಿಗೆ ಹತ್ತಲಿಕ್ಕೆ ಸಾಧ್ಯವಾಗುವುದಿಲ್ಲ ಗೋಡೆ. ಪ್ರವಾದಿಗಳು ಯಾರನ್ನಾದರೂ ಹೇಳಬಹುದಿತ್ತು, ಬಿಲಾಲ್ ಸ್ವಲ್ಪ ಕುಳ್ಳಗಿದ್ದಾರೆ, ಅವರಿಗೆ ಕಾಬಾದ ಗೋಡೆ ನಿಲುಕುತ್ತಿಲ್ಲ, ಸ್ವಲ್ಪ ಸಹಾಯ ಮಾಡಿ ಅಂತ. ಆದರೆ ಪ್ರವಾದಿಗಳು ಯಾರಿಗೂ ಹೇಳುವುದಿಲ್ಲ, ಪ್ರವಾದಿ ಸ್ವತಃ ತಾವೇ ಹೋಗುತ್ತಾರೆ, ಮಂಡಿಯೂರಿ ಕುಳಿತುಕೊಳ್ಳುತ್ತಾರೆ ಮತ್ತು ಬಿಲಾಲರಿಗೆ ಹೇಳುತ್ತಾರೆ, ಬಿಲಾಲ್ ನನ್ನ ಭುಜದ ಮೇಲೆ ನಿಮ್ಮ ಪಾದವನ್ನಿಟ್ಟು ಕಾಬಾದ ಗೋಡೆಯನ್ನೇರಿರಿ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಬರೆಯುತ್ತಾರೆ, ಇದಕ್ಕಿಂತ ಉತ್ತಮವಾದ, ಇದಕ್ಕಿಂತ ಸ್ತುತ್ಯರ್ಹವಾದಂತಹ ಒಂದು ಸಮಾನತೆಯ ಉದಾಹರಣೆ ಈ ಜಗತ್ತಿಗೆ ಮುಂದೆ ಎಂದಿಗೂ ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸಮಾನತೆಯನ್ನು ಸೃಷ್ಟಿಸಿದಂತಹ ಕೀರ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಲ್ಲುತ್ತದೆ ಅಂತ. ಕಾಬಾದ ನೆತ್ತಿಯ ಮೇಲೆ ನಿಂತಾಗ ನೋಡಿ, ಅದು ಈ ಜಗತ್ತಿನಲ್ಲಿ ಕಟ್ಟಿದ ಪ್ರಥಮ ಮಸೀದಿ ಅದು. ಅದರ ಬಗ್ಗೆ ಕುರಾನ್ ಹೇಳುತ್ತದೆ, ಇನ್ನ ಅವ್ವಲ ಬೈತು ಉದಿ ಅಲಿನ್ನಾಸಿ ಲಲ್ಲದಿ ಬಿಬಕ್ಕತಿ ಮುಬಾರಕಂ ಹುದಲ್ಲಿಲ್ ಆಲಮೀನ್. ಈ ಜಗತ್ತಿನಲ್ಲಿ ಏಕದೇವೋಪಾಸನೆಗಾಗಿ ಕಟ್ಟಿದಂತಹ ಪ್ರಥಮ ಮಸೀದಿ ಮಕ್ಕಾದಲ್ಲಿರುವಂತಹದ್ದು. ಅದು ಸಮಸ್ತ ಮಾನವ ಕುಲಕ್ಕೆ ಸನ್ಮಾರ್ಗದ ಕೇಂದ್ರವಾಗಿದೆ, ಬಹಳ ದೊಡ್ಡ ಪಾವಿತ್ರ್ಯತೆ ಇದಕ್ಕೆ. ಆದರೆ ಪ್ರವಾದಿಗಳು ತನ್ನ ಭುಜದ ಮೇಲೆ ಒಬ್ಬ ಅಸ್ಪೃಶ್ಯನ ಪಾದವನ್ನಿಡುವ ಮೂಲಕ ಈ ಜಗತ್ತಿಗೆ ಗೊತ್ತಾಗಬೇಕು, ಸವರ್ಣೀಯ ಅಸ್ಪೃಶ್ಯವೆಂಬ ಭೇದವಿಲ್ಲ, ಕಾಬಾದ ಘನತೆಗಿಂತಲೂ ಒಬ್ಬ ಮನುಷ್ಯನ ಘನತೆ ಶ್ರೇಷ್ಠ, ಆದ್ದರಿಂದ ಆತನ ಪಾದದ ತಳದಲ್ಲಿ ಕಾಬಾ ಇದೆ ಅಂತ ಹೇಳ್ತಾರೆ ಪ್ರವಾದಿಗಳು. ಕಾಬಾಕ್ಕೆ ದೊಡ್ಡ ಘನತೆ ಇದೆ, ಆದರೆ ಅದಕ್ಕಿಂತ ದೊಡ್ಡ ಘನತೆ ಮನುಷ್ಯನಿಗಿದೆ ಎನ್ನುವಂತಹದ್ದನ್ನು ಪ್ರತಿಪಾದಿಸಿದರು. ಮಾನವ ಘನತೆಯನ್ನು ಎತ್ತಿ ಹಿಡಿದಂತಹ ಪ್ರಾಯೋಗಿಕವಾಗಿ ಅದನ್ನು ಮಾಡಿ ತೋರಿಸಿದಾಗ ಅಲ್ಲಿ ಸವರ್ಣೀಯರು ನಿಂತಿದ್ದರು. ಆಗ ಹೇಳ್ತಾರೆ ಪ್ರವಾದಿಗಳೇ, ಈ ಕಾಬಾದ ಪಾವಿತ್ರ್ಯತೆ ತಮಗೆ ಗೊತ್ತಿದೆ, ಈ ಕಾಬಾದ ಆಳುವೇರಿಯ ಮೇಲೆ ನಿಲ್ಲಲಿಕ್ಕೆ, ಇದರ ನೆತ್ತಿಯ ಮೇಲೆ ನಿಲ್ಲಿಸಲಿಕ್ಕೆ ನಿಮಗೆ ಈ ಕರಿ ಕಾಗೆಯನ್ನು ಬಿಟ್ಟು ಬೇರೆ ಯಾರೂ ಸಿಗಲಿಲ್ಲವೇ ಅಂತ ಪ್ರವಾದಿಗಳು ಕ್ರುದ್ಧರಾಗುತ್ತಾರೆ. ಎಷ್ಟೊಂದು ಅಜ್ಞಾನ ನಿಮ್ಮಲ್ಲಿ ತುಂಬಿದೆ, ಬಿಲಾಲರ ಮೈ ಬಣ್ಣ ಬಹಳ ಕಪ್ಪಗಿದೆ, ಆದರೆ ಒಳಗಿರುವ ಹೃದಯ ಬಹಳ ಶುಭ್ರವಾಗಿದೆ ಅಂತ ಹೇಳ್ತಾರೆ ಪ್ರವಾದಿಗಳು. ಸವರ್ಣೀಯರೇ, ನಿಮ್ಮ ಮೈ ಮೇಲಿನ ಚರ್ಮ ಬಿಳಿಯಾಗಿದೆ, ಆದರೆ ಒಳಗಿರುವ ಹೃದಯ ಬಿಲಾಲರ ಮೈ ಬಣ್ಣಕ್ಕಿಂತಲೂ ಹೆಚ್ಚು ಕಪ್ಪಾಗಿದೆ ಅಂತ ಹೇಳ್ತಾರೆ. ಮನಸ್ಸುಗಳನ್ನು ಸಂಸ್ಕರಿಸುವಂತಹ ಕೆಲಸ, ಆ ಮನಸ್ಸಿನಲ್ಲಿ ಸಂಕುಚಿತವಾದವನ್ನು ಕಿತ್ತೆಸೆಯಲಿಕ್ಕಾಗಿ, ಮನುಷ್ಯರನ್ನು ಮನುಷ್ಯರು ಅಂತ ಪರಿಗಣಿಸಲಿಕ್ಕಾಗಿ, ಜಾತಿವಾದದ ನಿರ್ಮೂಲನೆಗಾಗಿ ಪ್ರವಾದಿಗಳು ಎಚ್ಚರಿಕೆ ಕೊಟ್ಟರು. ಲೈಸ ಮಿನ್ನಾ ಮಂದ ಆ ಇಲಾ ಅಸಬೀಯ. ಮುಸಲ್ಮಾನರೇ, ನೀವು ಜನರನ್ನು ಜಾತಿವಾದದ ಕಡೆಗೆ ಕರೆಯಬಾರದು. ಮಾನ್ಯ ಸ್ವಾಮೀಜಿಗಳು ಜಮಾತೆ ಇಸ್ಲಾಮಿ ಸಂಘಟನೆಯ ಜೊತೆ ಸುಮಾರು 30 ವರ್ಷಗಳ ಸಂಪರ್ಕದಲ್ಲಿ ನಾನು ಮತ್ತು ಅವರು ಸುಮಾರು 100+ ವೇದಿಕೆಗಳಲ್ಲಿ ವೇದಿಕೆಗಳನ್ನು ಹಂಚಿಕೊಂಡಿದ್ದೇವೆ. ಅವರು ನನಗಿಂತ, ಇಲ್ಲಿರುವ ಜಮಾತೆ ಇಸ್ಲಾಮಿಯ ಕಾರ್ಯಕರ್ತರಿಗಿಂತ ಹೆಚ್ಚು ಜಮಾತೆ ಇಸ್ಲಾಮಿಯನ್ನು ಬಲ್ಲವರು ಅಂತ ನಾನು ಅಭಿಮಾನದಿಂದ ಹೇಳಬಲ್ಲೆ. ಅವರು ಯಾಕೆ ಜಮಾತೆ ಇಸ್ಲಾಮಿಯನ್ನು ಶ್ಲಾಘಿಸುತ್ತಾರೆ ಅಂತ ಹೇಳಿದರೆ, ಬಹಳ ಮುಕ್ತ ಕಂಠದಿಂದ ಹೊಗಳಿ ಇದರಲ್ಲಿರುವವರು ಸೂಫಿ ಸಂತರನ್ನು ಹೋಲಿಸಲಿಕ್ಕೆ, ಸಂತರಿಗೆ ಹೋಲಿಸುತ್ತಾರೆ ಅಂತ ಹೇಳಿದರೆ ಇದು ಅಚ್ಚರಿಯ ಮಾತು. ಇದು ಬಹಳ ಸಣ್ಣ ಮಾತಲ್ಲ, ಬಹಳ ದೊಡ್ಡ ಮಾತು. ಯಾಕೆ ಆ ಸ್ಥಾನ ಕಲ್ಪಿಸಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಚೆನ್ನಾಗಿ ಗೊತ್ತಿದೆ ಜಮಾತೆ ಇಸ್ಲಾಮಿ ಹಿಂದೆ ಜನರನ್ನು ದೇವನ ಕಡೆಗೆ ಕರೆಯುತ್ತಿದೆ, ಮಾನವ ಸಮಾಜದ ನಿರ್ಮಾಣಕ್ಕಾಗಿ ಪ್ರಯತ್ನ ಪಡುತ್ತಿದೆ. ಪ್ರವಾದಿಗಳು ಹೇಳಿದ್ದು, ಮುಸಲ್ಮಾನರೇ, ನೀವು ಜನರನ್ನು ಜಾತಿವಾದದ ಕಡೆಗೆ ಕರೆಯಬಾರದು.
ಮತ್ತು ವಲೈಸಮಿನ್ನ ಮಮ್ಮ ಆತ ಇಲ ಅಸಬಿಯ, ನೀವು ಜನರನ್ನು ಜಾತಿವಾದಕ್ಕಾಗಿ ಸಂಘಟಿಸಬಾರದು. ವಲೈಸಮಿನ್ನ ಮಮ್ಮ ಆತ ಇಲ ಅಸಬಿಯ, ಜಾತಿವಾದಕ್ಕಾಗಿ ಹೋರಾಡಿ ಪ್ರಾಣವನ್ನು ಕಳೆದುಕೊಳ್ಳಬಾರದು. ಹೀಗೆ ಮಾಡಿದರೆ ಮುಸಲ್ಮಾನರೇ, ನೀವು ಹೀಗೆ ಮಾಡಿದರೆ ಒಂದು ವೇಳೆ ನಿಮಗೂ ಮತ್ತು ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದರು ಪ್ರವಾದಿಗಳು. ಒಮ್ಮೆ ಮಸೀದಿಯಲ್ಲಿ ಸಂಗಾತಿಗಳ ಜೊತೆ ಕುಳಿತಾಗ ಒಂದು ಶವಯಾತ್ರೆ ಹೊರಟು ಹೋಗ್ತದೆ. ಮುಂದೆ ಕೂಡಲೇ ಪ್ರವಾದಿಗಳು ಎದ್ದು ನಿಂತು ಆ ಮೃತ ಶರೀರಕ್ಕೆ ಗೌರವವನ್ನು ಸಲ್ಲಿಸುತ್ತಾರೆ. ಆಗ ಒಬ್ಬ ವ್ಯಕ್ತಿ ಕೇಳ್ತಾನೆ, ಪ್ರವಾದಿಗಳೇ, ಇದೀಗ ಹಾದು ಹೋದ ಶವಯಾತ್ರೆ ಅದು ಒಬ್ಬ ಯಹೂದಿಯ ಶವಯಾತ್ರೆ, ನೀವೇಕೆ ಎದ್ದು ನಿಂತು ಗೌರವ ಸಲ್ಲಿಸಿದಿರಿ ಅಂತ. ಆಗ ಪ್ರವಾದಿಗಳು ಹೇಳ್ತಾರೆ, ಅಜ್ಞಾನಕಾರದ ಪಕ್ಷಪಾತ ನಿಮ್ಮಿಂದ ಇನ್ನೂ ತೊಲಗಿಲ್ಲವೇ? ಇದೀಗ ನನ್ನ ಮುಂದೆ ಹಾದು ಹೋದ ಶವಯಾತ್ರೆ ಒಬ್ಬ ಯಹೂದಿಯನದ್ದೋ ಒಬ್ಬ ಕ್ರೈಸ್ತನದ್ದೋ ನನಗೆ ಗೊತ್ತಿಲ್ಲ, ಅದು ಒಬ್ಬ ಮನುಷ್ಯನ ಶವಯಾತ್ರೆ ಎಂಬುದು ಮಾತ್ರ ನನಗೆ ಗೊತ್ತು. ಅಂತಿಮವಾಗಿ ಒಬ್ಬ ಮನುಷ್ಯನಿಗೆ ಮನುಷ್ಯನೆಂಬ ನೆಲೆಯಲ್ಲಿ ಗೌರವ ಸಲ್ಲಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಹೇಳಿದ ಪ್ರವಾದಿಯ ಆ ಮಾನವೀಯ ಸಂದೇಶ ನಾವು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಅದೇ ಸಮಾನತೆಯ ಸಂದೇಶ ಬಸವಣ್ಣನವರು 12ನೇ ಶತಮಾನದಲ್ಲಿ ನಾಡಿನ ಆ ಸಂದರ್ಭದ ಆಡು ಭಾಷೆಯಲ್ಲಿ ಹೇಳಿದ್ದು, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಇಷ್ಟು ಮಾತ್ರ ಅಲ್ಲ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ. ಈ ಭ್ರಾತೃತ್ವ ಇದು ಹೆಚ್ಚು ವ್ಯಾಪಕವಾಗಬೇಕು, ಜನಮನಕ್ಕೆ ತಲುಪಬೇಕು ಎನ್ನುವಂತಹ ಸದುದ್ದೇಶ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಎಂಬ ವಿಷಯದ ಮೇಲೆ ಹಮ್ಮಿಕೊಂಡಿರುವಂತಹ ಅಭಿಯಾನದ ಉದ್ದೇಶ. ಈ ಅಭಿಯಾನದಲ್ಲಿ ಅನೇಕ ಜನಪರ, ಮಾನವ ಪರ ಮತ್ತು ಸಮಾಜ ಸೇವೆಯ ಕಾರ್ಯಗಳು ನಡೆದು ಹೋಗಿವೆ. ಇವತ್ತು ಈ ಕಾರ್ಯಕ್ರಮದ ಮೂಲಕ ನಮ್ಮ ಕಾರ್ಯಕರ್ತರು ಪಟ್ಟಂತಹ ಪರಿಶ್ರಮ, ಮನೆ ಮನೆಗೆ ಹೋಗಿ ಆ ಮಾನವೀಯ ಸಂದೇಶವನ್ನು ಮುಟ್ಟಿಸುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಯೋಚಿಸಿದ್ದಾರೆ. ಖಂಡಿತ ದೇವನು ಅದರ ಪ್ರತಿಫಲ ಅವರೆಲ್ಲರಿಗೂ ನೀಡಲಿ ಅಂತ ಪ್ರಾರ್ಥಿಸುತ್ತಾ ಕೊನೆಯದಾಗಿ ಒಂದು ಮಾತು ತಮ್ಮ ಮುಂದೆ ನಾನು ಹೇಳುತ್ತಾ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ 3 ಸಂದೇಶಗಳನ್ನು ಕೊಟ್ಟರು ಅಂತ ನಾನು ಹೇಳಿದ್ದು. ಒಂದು ಏಕದೇವತ್ವ, ಒಂದು ಮಾನವ ಸಮಾನತೆ, ಮತ್ತೊಂದು ಪರಲೋಕ. ನೈತಿಕತೆ ಕಳೆದು ಹೋಗಿತ್ತು ಅರೇಬಿಯಾದಲ್ಲಿ. ಸಾರಾಯಿಯ ಬಗ್ಗೆ ಹೇಳಿದರು ಸ್ವಾಮೀಜಿಗಳು, ಅದರ ದುಶ್ಚಟ ದುಷ್ಪರಿಣಾಮದ ಬಗ್ಗೆಯೂ ಕೂಡ ನಮ್ಮ ಮುಂದೆ ವಿಷಯ ಬಹಳ ಮನಮುಟ್ಟುವಂತೆ ಹೇಳಿದ್ದಾರೆ. ಇಬ್ಬರು ಕುಡುಕರಲ್ಲ, ಇಬ್ಬರು ಸ್ನೇಹಿತರು, ಒಬ್ಬ ಕುಡಿಯುತ್ತಿದ್ದ, ಒಬ್ಬ ಕುಡಿಯುತ್ತಿರಲಿಲ್ಲ. ಕುಡಿದವನು ಕುಡಿಯದೇ ಇರುವವನಿಗೆ ಕೇಳ್ತಾನೆ, ಕುಡಿಯದೇ ಏನು ದೊಡ್ಡ ಸಾಹಸ ಮಾಡಿದ್ದಿ ನೀನು? ಆಗ ಅವನು ಹೇಳ್ತಾನೆ, ನಾನು ಕುಡಿಯದೇ ಇರುವುದರಿಂದ ನಾನು ನನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೇನೆ, ಒಂದು ಸಂಸಾರವನ್ನು ನಡೆಸ್ತಾ ಇದ್ದೇನೆ ಮನೆ. ನೀನು ಕುಡಿದು ಏನು ಮಾಡ್ತಾ ಇದ್ದಿ? ಆಗ ಆ ಕುಡಿದವ ಹೇಳ್ತಾನೆ, ನೀನು ಕುಡಿಯದೇ ಒಂದು ಮನೆ ನಡೆಸುತ್ತಿ, ಆದರೆ ನಾನು ಕುಡಿದು ಒಂದು ಸರ್ಕಾರವನ್ನು ನಡೆಸುತ್ತಿದ್ದೇನೆ ಅಂತ. ಅಂದರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು, ಸ್ವತಂತ್ರ ಬಂದಾಗ ನನಗೆ ಕೇವಲ 1 ತಾಸಿನ ಅಧಿಕಾರ ಕೊಡಿ. ಆಗ ಜನ ಕೇಳಿದರು, 1 ತಾಸಿನಲ್ಲಿ ಏನು ಮಾಡುತ್ತೀರಿ ಬಾಪೂಜಿ ಅಂತ. ಆಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ದು, ನಾನು 1 ತಾಸಿನಲ್ಲಿ ಒಂದೇ ಒಂದು ಕೆಲಸ ಮಾಡುವುದು, ನನ್ನ ಭಾರತವನ್ನು ಸಾರಾಯಿ ಮುಕ್ತ ಭಾರತವನ್ನಾಗಿ ಮಾಡುತ್ತೇನೆ. ಇವತ್ತಿಗೂ ಆ ಸಾರಾಯಿ ಇದೆ. ಆ ಸಾರಾಯಿಯ ಆದಾಯವನ್ನೇ ನಮ್ಮ ಸರಕಾರಗಳು ನೆಚ್ಚಿಕೊಂಡಿರುವಂತಹ ದುಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ. ಕೆಟ್ಟ ಆದಾಯ ಬೆಟ್ಟದಷ್ಟು ಬಂದರೂ ಅದು ನೆಟ್ಟಗಾಗಿರದು ಅಂತ ಹೇಳ್ತಾನೆ ಒಬ್ಬ. ಆದ್ದರಿಂದ ಆದರೆ ಒಂದು ಸಂತೋಷದ ಸುದ್ದಿ, ನಿನ್ನೆಯ ಪತ್ರಿಕೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ದು, ಮತ್ತೆ ಹೆಚ್ಚಿನ ಸಾರಾಯಿ ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವಂತಹ ಯೋಜನೆ ಸರ್ಕಾರದ ಮುಂದಿಲ್ಲ ಅಂತ ಹೇಳಿದ್ದೆ. ನಮಗೆಲ್ಲ ಬಹಳ ಸಮಾಧಾನದ
ಸಂಗತಿ. ನಾನು ನನ್ನ ಪರವಾಗಿ, ವೇದಿಕೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ಅದನ್ನು ಅವಲಂಬಿಸಿ ಬದುಕುವಂತಹ ದುರ್ದಿನಗಳು ನನಗೆ ಬಂದಿಲ್ಲ. ನೈತಿಕತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು 1450 ವರ್ಷಗಳ ಹಿಂದೆ, ಮದ್ಯಪಾನ ಎಲ್ಲ ಕೆಡುಕುಗಳ ತಾಯಿಯಾಗಿದೆ ಅಂತ. ಮತ್ತು ಮಹಿಳೆಯರಿದ್ದಾರೆ, ಸಂಪೂರ್ಣ ಮಹಿಳಾ ಜಗತ್ತು, ಈ ಜಗತ್ತಿಗೆ, ಈ ಜಗತ್ತಿನಲ್ಲಿರುವ ಮಹಿಳೆಯರು ಯಾರಿಗಾದರೂ ಚಿರಋಣಿಯಾಗುವುದಿದ್ದರೆ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಆಗಬೇಕು. ಯಾಕೆ ಅಂತ ಹೇಳಿದರೆ ಅವರಿಗೆ ಹುಟ್ಟುವ ಅವಕಾಶವೇ ಇರಲಿಲ್ಲ ಅಂತ. ಹೆಣ್ಣು ಹುಟ್ಟುತ್ತಲೇ ಜೀವಂತವಾಗಿ ಹೂಳಲಾಗುತ್ತಿತ್ತು, ಆದರೆ ಹುಟ್ಟುವ ಅವಕಾಶವನ್ನು ಹೇಳಿದರು ಪ್ರವಾದಿಗಳು. ಆಕೆಗೆ ಹುಟ್ಟುವ ಅವಕಾಶ ಇದೆ, ಆಕೆಗೆ ಶಿಕ್ಷಣ ಪಡೆಯುವ ಅವಕಾಶ ಇದೆ, ಮತ್ತು ಆಕೆಗೆ ತನ್ನ ಎಲ್ಲ ರೀತಿಯ ಆಯ್ಕೆ ಏನಾಗಬೇಕು, ಯಾವ ಪತಿ ನನ್ನವನಾಗಬೇಕು ಎಂಬುದನ್ನೆಲ್ಲ ನಿರ್ಧರಿಸುವಂತಹ ಪೂರ್ಣ ಹಕ್ಕು ಅಧಿಕಾರ ಅವಳಿಗಿದೆ. ಮತ್ತು ಮಾತ್ರವಲ್ಲ, ಹುಟ್ಟುವ ಅವಕಾಶವನ್ನೇ ಕಸಿದುಕೊಂಡಂತಹ ಅರಬರಿಗೆ ಪ್ರವಾದಿಗಳು ಹೇಳಿದ್ದು, ಮಹಿಳೆಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕು ಅಂತ ಕೂಡ ಪ್ರತಿಪಾದಿಸಿದರು. ಮತ್ತೆ ಜನ ಕೇಳಿದರು, ಪ್ರವಾದಿಗಳೇ ಸ್ವರ್ಗ ಎಲ್ಲಿದೆ ಅಂತ ಕೇಳಿದಾಗ ಪ್ರವಾದಿಗಳು ಹೇಳಿದ್ದು, ಅದು ನಿನ್ನ ತಾಯಿಯ ಪಾದದಡಿಯಲ್ಲಿದೆ ಅಂತ. ಆದ್ದರಿಂದ ಆಕೆಯನ್ನು ಗರಿಷ್ಠ ಗೌರವಿಸುವಷ್ಟರ ಮಟ್ಟಿಗೆ ಸಮಾಜವನ್ನು ಸಮೃದ್ಧಗೊಳಿಸಿದರು ಪ್ರವಾದಿಗಳು. ಆ ನಿಟ್ಟಿನಲ್ಲಿ ನಾವೆಲ್ಲ ಆ ನೈತಿಕ ಮೌಲ್ಯಗಳನ್ನು ಕೂಡ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಯೋಗೇಶ್ ಮಾಸ್ಟರ್ ಅನ್ನುವಂತಹ ಒಬ್ಬ ರಾಜ್ಯದ ಹಿರಿಯ ಸಾಹಿತಿಗಳು ನನ್ನ ಅರಿವಿನ ಪ್ರವಾದಿ ಎನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅವರು ಪುಸ್ತಕದ ಆರಂಭದಲ್ಲಿ ಬರೆದಿದ್ದಾರೆ, ನಾನು ಒಬ್ಬ ಮುಸ್ಲಿಂ ಅಲ್ಲದಿದ್ದರೂ ಈ ಪುಸ್ತಕವನ್ನು ಬರೆಯಲಿಕ್ಕೆ ನನಗೆ ಪ್ರವಾದಿಯ ಬದುಕಿನ ಅಧ್ಯಯನ ನನ್ನ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀರಿತು. ಅದು ನನ್ನ ಕೈಗೆ ಲೇಖನಿಯನ್ನು ತಂದುಕೊಟ್ಟಿತು. ನನ್ನ ವಿಚಾರಧಾರೆಗಳು ಹಾಗೇ ಒಂದು ಪುಸ್ತಕ ರೂಪದಲ್ಲಿ ಆ ಪ್ರವಾದಿಯ ಸಂದೇಶವನ್ನು ತುಲನಾತ್ಮಕವಾಗಿ ವೇದ ಉಪನಿಷತ್ತುಗಳ ಶ್ಲೋಕದ ಜೊತೆಗೆ, ವಚನ ಸಾಹಿತ್ಯದ ಜೊತೆಗೆ ಬಸವಣ್ಣನವರ, ಅಲ್ಲಮ ಪ್ರಭು, ಅಕ್ಕಮಹಾದೇವಿಯ ವಚನಗಳ ತುಲನಾತ್ಮಕವಾದಂತಹ ಒಂದು ಅಧ್ಯಯನ ಜೊತೆಗೆ ಪ್ರವಾದಿಯ ಬದುಕನ್ನು ಬಹಳ ಸುಂದರವಾಗಿ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನು ತಾವೆಲ್ಲ ಅಧ್ಯಯನ ಮಾಡಬೇಕು ಅಂತ ಕೇಳುತ್ತಾ, ನಮಗೂ ಕೂಡ ನನ್ನ ಅರಿವಿನ ಬಸವಣ್ಣ, ನನ್ನ ಅರಿವಿನ ಸ್ವಾಮಿ ವಿವೇಕಾನಂದ, ನನ್ನ ಅರಿವಿನ ರಾಮಕೃಷ್ಣ ಪರಮಹಂಸರು ಅಂತ ಬರೆಯಲಿಕ್ಕೆ ಸಾಧ್ಯ ಆಗಬೇಕು. ಆ ಎಲ್ಲ ಮಹಾಪುರುಷರ ಸತ್ಯದ ಬದುಕನ್ನು ಜನರ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪರಸ್ಪರ ಸೌಹಾರ್ದಕ್ಕಾಗಿ ಇರುವಂತಹ ಈ ಎಲ್ಲ ಮಾನದಂಡಗಳನ್ನು ಅನುಸರಿಸುವಂತಹ ನಿಟ್ಟಿನಲ್ಲಿ ಪ್ರವಾದಿಯ ಬದುಕು ನಮಗೆ ಒಂದು ಆದರ್ಶವಾಗಿದೆ ಅಂತ ಹೇಳುತ್ತಾ, ನನಗೆ ಕ್ಷಮಿಸಿ, ಸಮಯ ಮುಗಿತಾ ಇದೆ ಅಂತ ಚೀಟಿ ಬಂದಿದೆ, ನನಗೆ ಕ್ಷಮೆ ಕೇಳುವ ಅಗತ್ಯ ಇಲ್ಲ, ನಾನೇ ತಮ್ಮಲ್ಲಿ ಕ್ಷಮೆ ಕೇಳುತ್ತಾ ಯಾವ ರೀತಿ ಈ ಚೀಟಿ ಇವತ್ತು ನನಗೆ ಬಂದಿದೆ ಭಾಷಣ ಮುಗಿಸಿ ಅಂತ, ನಮ್ಮ ಪೈಕಿ ಪ್ರತಿಯೊಬ್ಬನಿಗೂ ದೇವನ ಬಳಿ ಇಂತಹ ಒಂದು ಚೀಟಿ ಬರಲಿಕ್ಕಿದೆ. ಅಂದರೆ ನಿನ್ನ ಅವಧಿ ಮುಗಿಯಿತು, ನೀನು ನನ್ನ ಬಳಿಗೆ ಬರಬೇಕು. ಇದು ಪ್ರವಾದಿ ಈ ಜಗತ್ತಿಗೆ ನೀಡಿದಂತಹ ಕೊನೆಯ ಸಂದೇಶ. ಮನುಷ್ಯರೇ, ನೀವೆಲ್ಲ ಮರಣಕ್ಕೆ ಬಲಿಯಾಗಲಿಕ್ಕಿದ್ದೀರಿ ಒಂದು ದಿನ. ಒಬ್ಬ ಚಿಂತಕ ಬರಿತಾನೆ, ಸಾವು ಎಲ್ಲಿದೆ ಅಂತ ಕೇಳಿದಾಗ ಅದು ನಿನ್ನ ಸದಾ ನಿನ್ನ ನೆತ್ತಿಯ ಮೇಲೆ ಸುತ್ತುತ್ತಿದೆ ಅಂತ. ಯಾವ ಸಂದರ್ಭದಲ್ಲಾದರೂ ಅದು ಬಂದು ಬಿಡಬಹುದು. ಅದು ಬಂದಾಗ ನೀನು ಗಳಿಸಿದ ಸಂಪತ್ತು ನಿನ್ನ ಜೊತೆ ಬರುವುದಿಲ್ಲ, ನಿನ್ನ ಮಡದಿ ಮಕ್ಕಳು ನಿನ್ನ ಜೊತೆ ಬರುವುದಿಲ್ಲ, ನಿನ್ನ ಕುಟುಂಬದವರು ನಿನ್ನ ಜೊತೆ ಬರುವುದಿಲ್ಲ, ನಿನ್ನ ಸ್ನೇಹಿತರು ನಿನ್ನ ಜೊತೆ ಬರುವುದಿಲ್ಲ, ನಿನ್ನ ಜಾತಿಯವರು ನಿನ್ನ ಜೊತೆ ಬರುವುದಿಲ್ಲ. ಹಾಗಾದರೆ ಯಾರು ಬರ್ತಾರೆ ನನ್ನ ಜೊತೆ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಮಾಡಿದ ಕರ್ಮ ಮಾತ್ರ ಬರ್ತದೆ, ಆ ಕರ್ಮಕ್ಕನುಸಾರವಾಗಿ ನಾನು ದೇವನ ಬಳಿ ಫಲವನ್ನು ಉಣ್ಣಲಿಕ್ಕಿದ್ದೇನೆ. ಆದರೆ ನಾನು ಮಾಡಿದ ಪಾಪದ ಕರ್ಮದಲ್ಲಿ, ಅದು ನನ್ನ ಹೆಂಡತಿಗಾಗಿ ಮಾಡಿರಬಹುದು, ನನ್ನ ಮಕ್ಕಳಿಗಾಗಿ ಮಾಡಿರಬಹುದು, ನನ್ನ ಜಾತಿಯ ಜನರಿಗಾಗಿ ಮಾಡಿರಬಹುದು, ಆದರೆ ಆ ಪಾಪದ ಕರ್ಮದಲ್ಲಿ ನಾಳೆ ಈ ಜಾತಿಯ ಜನರು, ನನ್ನ ಮಡದಿ ಮಕ್ಕಳು ಕೂಡ ಪಾಲುದಾರರಾಗಲಿಕ್ಕೆ ಸಾಧ್ಯವಿಲ್ಲ, ಆಗುವುದಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಅದನ್ನು ಪ್ರಾತ್ಯಕ್ಷಿಕವಾಗಿ ಕಣ್ಣಾರೆ ಕಂಡುಕೊಂಡಿದ್ದೇವೆ. ಕೊರೋನಾದ ಸಂದರ್ಭದಲ್ಲಿ ಒಂದು ವೈರಸ್, ನನ್ನ ಹೆಂಡತಿ ಆ ಸೋಂಕಿಗೆ ಬಲಿಯಾದಳು ಅಂತ ಹೇಳಿದರೆ ಆಕೆಯ ಹತ್ತಿರ ಹೋಗಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ನಾನು
ಕೊರೋನಾ ವೈರಸ್ಸಿಗೆ ತುತ್ತಾದೆ ಅಂತ ಹೇಳಿದರೆ ನನ್ನ ಹೆಂಡತಿ ಸದಾ ನಿನ್ನ ಜೊತೆಯೇ ಇರುತ್ತೇನೆ ಅಂತ ಹೇಳಿ ಸಪ್ತಪದಿ ತುಳಿದ ಹೆಂಡತಿ ಆ ವೈರಸ್ಸಿಗೆ ಹೆದರಿ ಎಲ್ಲಿ ಅದು ನನಗೆ ಬಂದು ಬಿಡುತ್ತದೆ ಅಂತ ಹೇಳಿ ನಿನ್ನಿಂದ ದೂರವಾದದ್ದನ್ನು ಈ ಜಗತ್ತು ಕಂಡಿದೆ. ಇಲ್ಲಿಯೇ ಒಂದು ವೈರಸ್ಸಿನಲ್ಲಿ ಭಾಗಿಯಾಗದವರು ನಾಳೆ ನಿನ್ನ ಪಾಪದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯವೇ? ಯೌಮಯ ಫಿರ್ರುಲ್ ಮರವು ಮಿನ್ನ ಅಖೀಹಿ ವ ಉಮ್ಮಿಹಿ ವ ಅಬೀಹಿ ವ ಸಾಹಿಬತಿಹಿ ವ ಬನಿ. ನಿನ್ನಿಂದ ನಿನ್ನ ಮಡದಿ, ನಿನ್ನ ಮಕ್ಕಳು, ನಿನ್ನ ತಂದೆ ತಾಯಿ, ನಿನ್ನ ನೆಂಟರು, ನಿನ್ನ ಜಾತಿಯ ಜನ, ಬಂಧು ಬಳಗ ಎಲ್ಲರೂ ದೂರ ಓಡಿ ಹೋಗುವಾಗ ನೀನೊಬ್ಬನೇ ದೇವನ ಮುಂದೆ ನಿಲ್ಲಬೇಕು. ಯಾವ ರೀತಿ ಏಕಾಂಗಿಯಾಗಿ ನಿನ್ನನ್ನು ಸೃಷ್ಟಿಸಿ ಈ ಭೂಮಿಯ ಮೇಲೆ ಕಳುಹಿಸಿದ್ದನೋ ಏಕಾಂಗಿಯಾಗಿ ಹೋಗಿ ನಿಂತು ಇಲ್ಲಿ ಮಾಡಿದ ಎಲ್ಲ ಕರ್ಮಗಳ ಲೆಕ್ಕವನ್ನು ನೀನು ಕೊಡಬೇಕು. ಅದಕ್ಕಾಗಿ ಇರುವ ತನಕ ಉತ್ತಮವಾದ ಕರ್ಮಗಳನ್ನು ಮಾಡು. ನಾನು ಜಾತಿಯ ಹೆಸರಿನಲ್ಲಿ, ಒಂದು ಧರ್ಮದ ಹೆಸರಿನಲ್ಲಿ, ಒಂದು ಪಂಗಡ, ಒಂದು ಕುಲ, ಒಂದು ಮನೆತನ, ಒಂದು ಗೋತ್ರದ ಹೆಸರಿದ ಪರಿಚಯ ಹೆಸರಿನೊಂದಿಗೆ ಅಂಟಿಸಿಕೊಳ್ಳುವುದು, ಪರಿಚಯಿಸಿಕೊಳ್ಳುವುದು ಬೇಡ. ನಾನೊಬ್ಬ ಮನುಷ್ಯ, ನಾನೊಬ್ಬ ಭಾರತೀಯ ಎನ್ನುವಂತಹ ಪ್ರಜ್ಞೆಯೊಂದಿಗೆ ಬದುಕುವಂತಹ ಸದ್ಬುದ್ಧಿ ಸನ್ಮನಸ್ಸು ಆ ದೇವನು ನಮ್ಮೆಲ್ಲರಿಗೂ ನೀಡಲಿ ಅಂತ ಹೇಳುತ್ತಾ ಇಲ್ಲಿಯ ತನಕ ತನ್ಮಯತೆಯಿಂದ, ಏಕಾಗ್ರತೆಯಿಂದ ಈ ಕಾರ್ಯಕ್ರಮವನ್ನು ಆಲಿಸಿದ ಮತ್ತು ಕೊನೆಯದಾಗಿ ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಮೀಜಿಯವರು ಬಾಗಲಕೋಟೆ ಜಿಲ್ಲೆ, ನನಗಿಂತ ದೂರ, ನಾನು ಇಳಕಲ್ಲಿನಿಂದ ಬಂದಿದ್ದೇನೆ, ಸ್ವಾಮೀಜಿಗಳು ಬಾಗಲಕೋಟೆ ಜಿಲ್ಲೆ ಸಿರೂರಿನಿಂದ ಬಂದಿದ್ದಾರೆ. ಇಷ್ಟು ದೀರ್ಘವಾದಂತಹ ಒಂದು ಪ್ರಯಾಣವನ್ನು ಮಾಡಿ ಈ ಸಂದರ್ಭದಲ್ಲಿ ಅವರು ಬಂದು ನಮ್ಮೆಲ್ಲರ ಹೃದಯಗಳನ್ನು ಗೆದ್ದಿದ್ದಾರೆ. ಅಂತಹ ಉತ್ತಮವಾದಂತಹ ಆರೋಗ್ಯಕ್ಕೆ ಸಂಬಂಧಿಸಿದ, ಆತ್ಮಕ್ಕೆ ಸಂಬಂಧಿಸಿದಂತಹ, ನೈತಿಕತೆಗೆ ಸಂಬಂಧಿಸಿದಂತಹ, ಮಾನವೀಯತೆಗೆ ಸಂಬಂಧಿಸಿದಂತಹ ಉತ್ತಮ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ನಾವೆಲ್ಲ ಅವುಗಳನ್ನು ಅವಲೋಕನ ಮಾಡಿಕೊಳ್ಳುವ ಮೂಲಕ ಬನ್ನಿ, ನಾವೆಲ್ಲ ಒಬ್ಬ ದೇವನ ಸೃಷ್ಟಿಗಳು, ಒಂದೇ ತಂದೆ ತಾಯಿಯ ಮಕ್ಕಳೆಂಬ ನೆಲೆಯಲ್ಲಿ ಪರಸ್ಪರ ಸಹೋದರರಾಗಿ ಬದುಕೋಣ. ಹಾಗೆ ಬದುಕಿದಾಗ ಮಾತ್ರ ನಾವೆಲ್ಲ ಆ ಶರಣರ ಸಾರ್ಥಕ ಬದುಕಿಗೆ, ಆ ಶರಣರ ಪ್ರತಿಪಾದಿಸಿದಂತಹ ಮೌಲ್ಯಗಳಿಗೆ ಒಂದು ದೊಡ್ಡ ಬೆಲೆಯನ್ನು ಕೊಟ್ಟಂತಾಗುತ್ತದೆ. ನಾಳೆ ನಾವು ಇಲ್ಲಿಂದ ಹೋಗಲಿಕ್ಕಿದ್ದೇವೆ. ನಾಳೆ ನಮ್ಮ ಸಂತತಿ ಇಲ್ಲಿ ಬಾಳಿ ಬದುಕಬೇಕು. ಅವರೆಲ್ಲ ಒಂದೇ ದೇವನ ಸೃಷ್ಟಿಗಳೆಂಬ ನೆಲೆಯಲ್ಲಿ ಸಹೋದರರಂತೆ ಬದುಕುವಂತಹ ಒಂದು ಸಮೃದ್ಧ ರಾಷ್ಟ್ರವನ್ನು ಕೊಟ್ಟು ಹೋಗಲಿಕ್ಕೆ ನಮಗೆ ಸಾಧ್ಯವಾಗಬೇಕು. ಅಂತಹ ಸಮೃದ್ಧತೆ ನಮ್ಮ ರಾಷ್ಟ್ರದಲ್ಲಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಈ ಜಗತ್ತಿನಲ್ಲಿರುವ ಮುಸ್ಲಿಂ ರಾಷ್ಟ್ರಗಳಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಈ ಜಗತ್ತಿನಲ್ಲಿರುವ ಕ್ರೈಸ್ತ ರಾಷ್ಟ್ರಗಳಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಈ ಪದಕ್ಕೆ ಕರೆಯಿಸಿಕೊಳ್ಳುವ ಯೋಗ್ಯತೆ ಯಾವುದಾದರೂ ಈ ಪ್ರಪಂಚದಲ್ಲಿ ಒಂದು ರಾಷ್ಟ್ರಕ್ಕಿದ್ದರೆ ಅದು ನನ್ನ ಭಾರತ ಅಂತ ಹೇಳಿಕೊಳ್ಳಲಿಕ್ಕೆ, ಆ ಭಾರತದಲ್ಲಿ ವಿಶೇಷವಾಗಿ ಯಾವುದಾದರೂ ಒಂದು ರಾಜ್ಯಕ್ಕೆ ಆ ಯೋಗ್ಯತೆ ಇದ್ದರೆ ಅದು ನನ್ನ ಕರ್ನಾಟಕಕ್ಕೆ ಅಂತ ಹೇಳುವ ಆ ಅಭಿಮಾನ ನಮ್ಮೆಲ್ಲರಿರಬೇಕು. ಕರ್ನಾಟಕ ಎಂದೂ ಕೋಮುವಾದದ ಜಾಗ ಅಲ್ಲ. ಇದು ಮಾನವತಾವಾದದ ಶಲೆಯನ್ನು, ಇದು ಮಾನವತಾವಾದದ ಚಿಲುಮೆಯೊಂದಿಗೆ ಹುಟ್ಟಿ ಸಮೃದ್ಧಿಯಾಗಿ ಬೆಳೆದಂತಹ, ಬಸವ ಹುಟ್ಟಿದ, ಬಸವ ನಡೆದಾಡಿದ, ಬಸವ ನುಸಿರಾಡಿದ ನಾಡು ಅಂತ ಹೇಳುವಾಗ ಕೋಮುವಾದ ನಮ್ಮಲ್ಲಿದೆ ಅಂತ ಹೇಳಿದರೆ ಅದು ಬಸವ ನಾಡಿಗೆ ಮಾಡುವ ದೊಡ್ಡ ಅಪಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲ ಎಷ್ಟೇ ವಿದ್ಯಾವಂತರಾಗಿದ್ದರೂ ಇವತ್ತು ನಾವು ನೋಡ್ತಾ ಇದ್ದೇವೆ ನೈತಿಕತೆಯಿಂದ ಬದುಕಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾ ಇರ್ತರು, ಅಕ್ಷರ ಕಲಿತವನು ಭ್ರಷ್ಟನಾಗಬಹುದು ಆದರೆ ಸಂಸ್ಕಾರ ಕಲಿತವನು ಎಂದೂ ಭ್ರಷ್ಟನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಪ್ರವಾದಿಗಳು ಸಂಸ್ಕಾರ ಕೊಡಲಿಕ್ಕೆ ಬಂದದ್ದು. ನೀನು ವಿದ್ಯೆ ಕಲಿತರೆ ವೃದ್ಧಾಶ್ರಮಗಳನ್ನು ನೋಡ್ತಾ ಇದ್ದೇವೆ ನಾವು, ಆದರೆ ಸಂಸ್ಕಾರ ಕಲಿತರೆ ಒಂದು ವೃದ್ಧಾಶ್ರಮ ಕೂಡ ಭಾರತದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ನೀವು ಸಂಸ್ಕಾರ ಕಲಿತರೆ ಸ್ವಾಮೀಜಿಯವರು ಹೇಳಿದಂತೆ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ನೀವು ಸಂಸ್ಕಾರ ಕಲಿತರೆ ಖಂಡಿತವಾಗಿ ಯಾವ ರೀತಿಯ ಅಪರಾಧಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹದ್ದು ಆ ಸಂಸ್ಕಾರದೊಂದಿಗೆ ಬದುಕುವಂತಹ ತೌಫೀಕ್ ಅನುಗ್ರಹ ಆ ಅಲ್ಲಾಹನು ನಮಗೆಲ್ಲ ನೀಡಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಸಮಯವನ್ನು ಹೆಚ್ಚು ತೆಗೆದುಕೊಂಡದ್ದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಕ್ಷಮೆಯನ್ನು ಯಾಚಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಹಿರು ದವನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಬಹಳ ಅರ್ಥಗರ್ಭಿತವಾಗಿ, ಸರಳವಾಗಿ
ವಿಷಯವನ್ನು ಮಂಡಿಸಿದಂತಹ ಜನಾಬ್ ಲಾಲ್ ಹುಸೇನ್ ಕನ್ಗಲ್ ಇವರನ್ನು ನಾನು ಧನ್ಯವಾದಗಳನ್ನು ನೀಡುತ್ತಾ ಕೆಲವು ಪ್ರಕಟಣೆಗಳಿದ್ದಾವೆ. 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಸ್ವಲ್ಪ ಸಂಯಮ ತಾಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ನಂತರ ಸಸ್ಯಾಹಾರಿ ಊಟದ ವ್ಯವಸ್ಥೆ ಮಾಡಲಾಗಿರುತ್ತದೆ. ಎಲ್ಲರೂ ಊಟವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ಈ ಸಭಾಂಗಣದ ಹೊರಗಡೆ ಶಾಂತಿ ಪ್ರಕಾಶನದ ಪುಸ್ತಕ ಮಳಿಗೆಯನ್ನು ಹಾಕಲಾಗಿದೆ. ಅದರಲ್ಲಿ ಕನ್ನಡದ ಕುರಾನನ್ನು 40% ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತಿರುತ್ತದೆ. ಅದನ್ನು ತಾವು ಅಲ್ಲಿ ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ 20% ರಿಯಾಯಿತಿ ದರದಲ್ಲಿ ತಮಗೆ ಪುಸ್ತಕಗಳನ್ನು ಕೊಡಲಾಗುತ್ತಿದೆ. ಅದನ್ನು ಸಹ ತಾವು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ಊಟದ ನಂತರ 9 ಗಂಟೆಗೆ ಇಲ್ಲಿ ಸಾಮೂಹಿಕ ನಮಾಜ್ನ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತದೆ. ಅಲ್ಲಿ ತಾವು ನಮಾಜ್ ಮಾಡಬಹುದೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಾಲ್ಕನೇ ಪ್ರಕಟಣೆ ಏನಂದರೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಪ್ರವಾನಿ ಜೀವನ ಮತ್ತು ಸಂದೇಶದ ಬಗ್ಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಸ್ಪರ್ಧೆಯನ್ನು ಪರೀಕ್ಷೆಯನ್ನು ಬರೆಯಬೇಕು. ಅದರಲ್ಲಿ ಮೊದಲನೇ ಬಹುಮಾನ 5,000, ಎರಡನೇ ಬಹುಮಾನ 3,000 ಮತ್ತು ಮೂರನೇ ಬಹುಮಾನ 2,000 ರೂಪಾಯಿ ಇರುತ್ತದೆ. ಇದರ ಬಗ್ಗೆ ಮಾಹಿತಿ ಈ ಸಭಾಂಗಣದ ಹೊರಗಡೆ ತಮಗೆ ಸಿಗಬಹುದು. ಕೊನೆಯ ಘಟ್ಟ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ನಮ್ಮೊಂದಿಗೆ ಸಮಯವನ್ನು ಹಂಚಿಕೊಳ್ಳಲು ಬಂದಂತಹ ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಇವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ. ಅವರಿಗೆ ನಮ್ಮ ಪ್ರೀತಿಯ ಕಾಣಿಕೆ ಸಹ ಮುಟ್ಟಿಸಲಾಗಿದೆ. ಅದೇ ರೀತಿಯಾಗಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದಂತಹ ನಮ್ಮ ನೆಚ್ಚಿನ ಲಾಲ್ ಹುಸೇನ್ ಕನ್ಗಲ್ ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ನೀಡುತ್ತೇವೆ. ಅವರಿಗೂ ಪ್ರೀತಿಯ ಒಂದು ಕಾಣಿಕೆಯನ್ನು ನೀಡಲಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ವಿಚಾರವನ್ನು ಹಂಚಿಕೊಂಡಂತಹ ರೆವರೆಂಟ್ ಡಾಕ್ಟರ್ ಹೆನ್ರಿ ಡಿಸೋಜಾ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ. ಅವರಿಗೂ ಒಂದು ಪ್ರೀತಿಯ ಕಾಣಿಕೆ ಕೊಡಲಾಗಿದೆ. ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮೀಸಲಿರಿಸಿದಂತಹ ಹಾಜಿ ಮೊಹಮ್ಮದ್ ಸಿದ್ದಿಕಿ, ಇವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ. ಅವರಿಗೂ ಪ್ರೀತಿಯ ಕಾಣಿಕೆ ಕೊಡಬೇಕೆಂದು ನಮ್ಮ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆಯೇ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿದಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ, ಇವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೆಯೇ ನಮ್ಮೊಂದಿಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ ನಮ್ಮ ಆತ್ಮೀಯ ಡಾಕ್ಟರ್ ನಿಷ್ಠಿ ರುದ್ರಪ್ಪ, ಅವರನ್ನು ಸಹ ತುಂಬು ಹೃದಯದ ಧನ್ಯವಾದಗಳನ್ನು ನೀಡುತ್ತೇವೆ. ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರವು ತಂದಂತಹ ಹನುಮೇಶ್ ಬಂಟಿಜಿ ಬೌದ್ಧ ಧರ್ಮಗಳು, ಇವರಿಗೂ ಸಹ ಧನ್ಯವಾದಗಳನ್ನು ನೀಡುತ್ತೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿ ಬಸಂತ್ ಕುಮಾರ್ ಚಾರ್ಜರ್, ಅಧ್ಯಕ್ಷರು ಅಣ್ವರ್ ಸಮಾಜ, ಇವರಿಗೂ ಸಹ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ನೀಡುತ್ತೇವೆ. ಹಾಗೆ ಹೆಚ್ ಹುಸೇನಪ್ಪ ನಮ್ಮ ಅತಿಥಿ, ವಿಭಾಗೀಯ ಸಂಘಟನಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಇವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ. ಜಮಾತ್ ಇಸ್ಲಾಮಿ ಹಿಂದ ವಲಯ ಸಂಚಾಲಕರಾದ ಅನ್ವರ್ ಪಾಷಾ ಉಮ್ರಿ ಹಾಗೂ ಮಹಿಳಾ ವಿಭಾಗದ ಜಿಲ್ಲಾ ಸಂಚಾಲಕರಾದ ಮಹಿಜಬೀನ್ ಸಾಹೇಬ, ಘಟಕದ ಅಧ್ಯಕ್ಷರಾದ ನಾಸಿರ್ ಅಲಿ, ಇವರನ್ನು ಸಹ ಧನ್ಯವಾದಗಳನ್ನು ಹೇಳುತ್ತೇವೆ. ಅದೇ ರೀತಿಯಾಗಿ ಜಮಾತ್ ಇಸ್ಲಾಮಿ ಹಿಂದ್ ಬಳ್ಳಾರಿ ಘಟಕದ ಎಲ್ಲ ಕಾರ್ಯಕರ್ತರಿಗೆ, ಸದಸ್ಯರಿಗೆ, ಮಹಿಳಾ ಘಟಕಕ್ಕೆ, ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಯುವಕರಿಗೆ, ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಯುವತಿಯರಿಗೆ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಯುವಕರಿಗೆ, ಪತ್ರಕರ್ತ ಮಿತ್ರರಿಗೆ, ಪೊಲೀಸ್ ಇಲಾಖೆಯವರಿಗೆ ಮತ್ತು ರಾಘವ ಕಲಾ ಮಂದಿರದ ಸಮಿತಿಯವರಿಗೆ ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ ನೀಡಿದಂತಹ ಎಲ್ಲರನ್ನೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೆ ಕೊನೆಯದಾಗಿ ಈ ಸೃಷ್ಟಿಕರ್ತನು ಮುಂದಿನ ದಿನಗಳಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ದಯಪಾಲಿಸಲಿ. ಎಲ್ಲ ದೇಶ ಬಾಂಧವರು ಶಾಂತಿಯಿಂದ ಸೌಹಾರ್ದತೆಯಿಂದ ಕೂಡಿ ಬಾಳಲಿ ಹಾಗೂ ನಮ್ಮ ಸಮಾಜ ಸಮಾನತೆಯ ಸಮಾಜ ಸಮಾನತೆ ಸಮಾಜವಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.